ನಾನು ಮೂಲತಃ ಗುಲ್ಬರ್ಗದವನು. ಈ ಸಣ್ಣ ಸಣ್ಣ ವಿಷಯಗಳು ಭಾಳ ಮ್ಯಾಟ್ರ್ ಆಗುತ್ತೆ ಇಂಡಸ್ಟ್ರಿನಲ್ಲಿ. ಅಂದರೆ ದಿಸ್ ಇಸ್ ದ ಹಾರ್ಡ್ ಟ್ರೂತ್ ಆಫ್ ಸೊಸೈಟಿ. ಅಂದರೆ ಯಾರು ನಿನ್ನ ಜೊತೆ ಕೈ ಹಿಡಿದು ಬರೋಕೆ ರೆಡಿ ಇಲ್ಲ. ಒಬ್ಬ ಪ್ರೊಡ್ಯೂಸರ್ಗೆ ಆಗೋ ಪ್ರಾಬ್ಲಮ್ಗಳು ಹೇಳ್ತೀನಿ ಕೇಳಿ. ಅಂದರೆ ನೀಟಾಗಿ ಹೋಗ್ತಿರುತ್ತೆ, ಜೊತೆ ಒಂದಿಷ್ಟು ಜನ ನಿಲ್ತೀನಿ ಅಂದಿರ್ತಾರೆ, ದುಡ್ಡು ಇನ್ವೆಸ್ಟ್ ಮಾಡ್ತೀನಿ ಅಂದಿರ್ತಾರೆ. ಸರ್ ನನಗೆ ನಾನೇ ಒಂದು 30,000-40,000 ಖರ್ಚು ಮಾಡೋದವಲ್ಲ, ಒಂದೇ ಸತಿಗೆ ಒಂದು ದಿನಕ್ಕೆ 2,00,000 ಖರ್ಚಾಗಿತ್ತು. ಅದನ್ನು 6,000 ದುಡ್ಡು ಇರಲಿಲ್ಲ ನನಗೆ. ನೆಕ್ಸ್ಟ್ ಡೇ ಶೂಟ್ ಇದೆ. ಬಟ್ ಅಲ್ಲಿಗೆ ಪ್ರಾಬ್ಲಮ್ ಸಾಲ್ವ್ ಆಯ್ತು ಅಂದ್ಕೊಂಡಿದ್ದೆ. ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಲ್ಲಿಂದ. ಪ್ರಾಡಕ್ಟಿಗೆ, ನಾವು ಮಾಡಿರೋ ಪ್ರಾಡಕ್ಟಿಗೆ ಯಾರು ಟ್ರಸ್ಟ್ ಮಾಡೋದಿಲ್ಲ. ಮಂದಿ ಬೇಕು ಹೇಳಿ ಸರ್, ಅಷ್ಟು ಮಂದಿ ಕರೆಸ್ತೀವಿ. ಮಂದಿ ಕರೆಸಿ ಏನು ಮಾಡೋಣ ಗುರು? ಆ್ಯಂಡ್ ಒಂದಿಷ್ಟು ವಿಷಯಗಳಿರುತ್ತೆ ಸರ್, ಹೇಳ್ಕೊಳ್ಳೋಕೆ ಕ್ಯಾಮ್ರಾ ಎದುರುಗಳೇ ಹೇಳ್ಕೊಳ್ಳೋಕ್ಕಾಗಲ್ಲ ಸರ್. ತಮ್ಮ ಇವ್ರ ಕಡೆಯಿಂದ ಪುಲ್ ಆಫ್ ಮಾಡೋಕ್ಕಾಗತ್ತಾ ಸರ್? ನಾನು ತೆಗಿಸ್ತೀನಿ, ನಾನು ಮಾಡಿಸ್ತೀನಿ. ಸಿನಿಮಾದ ನಿಜವಾದ ಹೀರೋ ಅಂದ್ರೇ ಪ್ರೊಡ್ಯೂಸರ್. ಸಿನಿಮಾ ಕಂಪ್ಲೀಟ್ ಆಗಿ ತೆರೆ ಮೇಲೆ ಬರೋವರೆಗೂ ಆರ್ಟಿಸ್ಟ್ಗಳಿಗೆ ಆಗಲಿ, ಲೊಕೇಶನ್ಗಳೇ ಆಗಲಿ, ಟೆಕ್ನಿಷಿಯನ್ಗಳೇ ಆಗಲಿ, ಎಲ್ರಿಗೂ ಎಲ್ಲೂ ಸಮಸ್ಯೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದಂದ್ರೆ ಪ್ರೊಡ್ಯೂಸರ್. ಅಂತ ಕೆಲಸನ ಇವಾಗ ನೀವು ಮಾಡಿದ್ದೀರಾ. ಅದೇ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬ್ಲಿಂಕ್ ಅನ್ನೋ ಸಿನಿಮಾನ ಕೊಡುಗೆಯಾಗಿ ಕೊಟ್ಟಿದ್ದೀರಾ. ಈ ಸಿನಿಮಾ ಬಗ್ಗೆ ಮತ್ತು ನಿಮ್ಮ ಪರಿಚಯ ನೀವೇ ಮಾಡ್ಕೊಳ್ಳಿ ಸರ್. ಮೊದಲನೇದಾಗಿ ಥ್ಯಾಂಕ್ ಯು ಸೋ ಮಚ್. ನಮ್ದು ಮೂವಿ ರಿಲೀಸ್ ಆಗಿ 4 ದಿನಗಳಾಗಿದೆ. ಚೆನ್ನಾಗಿ ಹೋಗ್ತಿದೆ ಶೋಸ್ಗಳು. ಆ್ಯಂಡ್ ನಿನ್ನೆ ವಿಶ್ವ ಅವ್ರು ಕಾಲ್ ಮಾಡಿದ್ರು SSTV ಇಂದ, ಸರ್ ಈ ಥರ ಪ್ರೊಡ್ಯೂಸರ್ದು ಇಂಟರ್ವ್ಯೂ ಮಾಡ್ತೀವಿ ಅಂತ ಹೇಳಿದ್ರು. ಅದಾದಮೇಲೆ ಐ ವಾಸ್ ಅಂದರೆ ಒಂಥರ ಸ್ಟ್ರೇಂಜ್ ಅನ್ನಿಸ್ತು, ನಮ್ದು ಯಾಕೆ ಇಂಟರ್ವ್ಯೂ ಮಾಡ್ತಾರೆ ಅಂತೇಳಿ. ಅದಾದಮೇಲೆ ವಿಷಯ ನೀಟಾಗಿ ತಿಳಿಸಿದ್ರು ವಿಶ್ವ ಅವರು. ಅದಾದಮೇಲೆ ಇವತ್ತು ಮಾರ್ನಿಂಗ್ ಬಂದೆ. ಬಂದಮೇಲೆ ಅಂದರೆ ಇದು ಯಾಕೆ ಹೇಳ್ತೀನಿ ಅಂದರೆ, ಈ ಸಣ್ಣ ಸಣ್ಣ ವಿಷಯಗಳು ಭಾಳ ಮ್ಯಾಟ್ರ್ ಆಗುತ್ತೆ ಇಂಡಸ್ಟ್ರಿನಲ್ಲಿ. ಮೊದಲನೇದಾಗಿ ನಿಮ್ಮ ಹೋಲ್ SSTV ತಂಡಕ್ಕೆ ಮತ್ತು ನಿಮಗೆ ಅಶ್ವಿನಿ ಅವರೇ ಮತ್ತು ಕಿರಣ್ ಸರ್ ಕ್ಯಾಮ್ರಾಮನ್ ಅವ್ರಿಗೂ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಮೊದಲನೇದಾಗಿ ನನಗೆ ಇವತ್ತು ಇಲ್ಲಿ ಕರೆದು ನಾನು ಇಂಟರ್ವ್ಯೂ ಮಾಡ್ತಾ ಇರೋದಕ್ಕೆ. ಆ್ಯಂಡ್ ಸ್ವಲ್ಪ ನಮ್ಮ ಬೆಂಗಳೂರು ಭಾಷೆ ಮಾತಾಡೋಕೆ ನಂಗೆ ಕಂಫರ್ಟೇಬಲ್ ಅನ್ಸೋದಿಲ್ಲ, ಸೊ ನಾನು ಗುಲ್ಬರ್ಗ ಭಾಷೆದಾಗೆ ಮಾತಾಡೋಕೆ ಇಷ್ಟಪಡ್ತೀನಿ. ನಾನು ಮೂಲತಃ ಗುಲ್ಬರ್ಗದವನು. ಒಂದು 22 ವರ್ಷ ತನಕ ಅಲ್ಲೇ, ನನ್ನ ಗ್ರ್ಯಾಜುಯೇಷನ್ ತನಕ ಅಲ್ಲೇ ಇದ್ದೆ. ಇಂಜಿನಿಯರಿಂಗ್ ಟೈಮ್ನಾಗ ಅದು ಯಾರು ಪ್ರಿಯಾಂಕಾ ಉಪೇಂದ್ರ ಮ್ಯಾಮ್ಗೆ ಅವರಿಗೆಲ್ಲ ಮ್ಯಾಮ್ ಚಾನ್ಸ್ ಕೊಡ್ರಿ ಹಂಗೆಲ್ಲ ಫೇಸ್ಬುಕ್ಕಲ್ಲೆಲ್ಲ ಮೆಸೇಜ್ ಆಗ್ತಿದ್ದೆ. ನಗು ಈಗ ಆ ಮೆಸೇಜ್ಗಳೆಲ್ಲ ನೋಡಿದ್ರೆ ನಗು ಬರುತ್ತೆ ನಮಗೆ. ಅಂದರೆ ಅಂಥ ಸಣ್ಣ ವಯಸ್ಸಲ್ಲಿ ನಮಗೊಂದು ಏನೋ ಮಿಸಸ್ ಆಯ್ತಾ ಬಂದಿರಲಿಲ್ಲ, ನಂಗೊಂದು ಚಾನ್ಸ್ ಕೊಡಿ ಅಂತ ಅಂತಿದ್ವಿ. ಬಟ್ ವಿ ನೆವರ್ ಯೂಸ್ ಟು ಶೇರ್ ವಿತ್ ಫ್ರೆಂಡ್ಸು, ಯಾರ ಜೊತೆ ಹೇಳ್ಕೊಳ್ತಿರ್ಲಿಲ್ಲ. ಅಂದರೆ ಮೂವಿನಲ್ಲಿ ಕೆಲಸ ಮಾಡಬೇಕು ಆ ಟೈಮಲ್ಲಿ ಸಣ್ಣ ವಯಸ್ಸಲ್ಲಿ ಇದ್ದಾಗ ಆ್ಯಕ್ಟ್ ಮಾಡಬೇಕಂತ ಭಾಳ ಅನ್ನಿಸ್ತಿತ್ತು. ಬಟ್ ಸಂಭವ ನಮ್ಮ ಇಂಜಿನಿಯರಿಂಗ್ ಕಂಪ್ಲೀಟ್ ಆಯಿತು. ಇಂಜಿನಿಯರಿಂಗ್ ಕಂಪ್ಲೀಟ್ ಆದಮೇಲೆ ಒಂದು ಒಳ್ಳೆ ರಿಸಲ್ಟ್ ಬಂತು, ಮಾಸ್ಟರ್ಸ್ ಮಾಡಿದೆ BMS ಅಂತ ಪ್ರತಿಷ್ಠಿತ ಕಾಲೇಜಲ್ಲಿ. ಆ್ಯಂಡ್ ಇಮಿಡಿಯೇಟ್ ನಾನು ಒಂದು IT ಜಾಬಿಗೆ ಸೇರಿಕೊಂಡೆ, ಒಂದು ಸಾಫ್ಟ್ವೇರ್ ಕಂಪ್ನಿನಲ್ಲಿ. ಅಲ್ಲಿ ಸೇರಿಕೊಂಡಾಗ ನಂಗೆ ಹೆಂಗಾಯಿತು, ಸ್ಯಾಲ್ರಿ ಎಲ್ಲ ಚೆನ್ನಾಗೇ ಸಿಕ್ತು ನನಗೆ, ದುಡ್ಡು ಚೆನ್ನಾಗಿ ಬಂತು. ಬಟ್ ಅಲ್ಲಿಂದ ನನಗೆ ವರ್ಕ್ ಕಲ್ಚರ್ ಇಷ್ಟ ಆಗ್ತಿರ್ಲಿಲ್ಲ. ಅಂದರೆ ಊಟಕ್ಕೆ ಮಧ್ಯಾಹ್ನ ಕೆಲಸ ಮಾಡೋ ಊಟಕ್ಕೆ ಕೊಡ್ಬೇಕಂದ್ರೆ ಕಾಗೆ ಥರ ಒಂದೊಂದು ಕಡೆ ಕೂತು ಊಟ ಮಾಡ್ತಿದ್ರು, ಎಲ್ಲರೂ ಕೂತು ಊಟ ಮಾಡ್ತಿರ್ಲಿಲ್ಲ. ಆ್ಯಂಡ್ ಬರೀ ಕೆಲಸ ಕೆಲಸ ಕೆಲಸ. ಆ್ಯಂಡ್ ರೊಕ್ಕ ದುಡ್ದು ರೊಕ್ಕ ಖರ್ಚು ಮಾಡೋಕ್ಕೆ ಟೈಮ್ ಇರಬೇಕಲ್ಲ, ಆ ಥರ ಒಂಥರ ಬೇಜಾರು ಅನ್ನಿಸ್ತಿತ್ತು. ಏನು ಗುರು ಅಂದರೆ ಇಂಥ ಚಲೋ ಕೆಲಸ ಮಾಡ್ಬೇಕಂದ್ರೆ ಒಂದು MNC ಕಂಪ್ನಿದಾಗ ಮಾಡ್ಬೇಕಂತ ಸಿಗುತ್ತು, ಸಿಕ್ಕ ಮೇಲೆ ಇದರೊಳಗೆ ಸ್ಯಾಟಿಸ್ಫ್ಯಾಕ್ಷನ್ನೇ ಇಲ್ಲಲ್ಲ, ಅಂದರೆ ಜಾಬ್ ಎದಕ್ಕೆ ಮಾಡತ್ತೀವಿ ಅಂತ ಹಂಗೆಲ್ಲ ಕ್ವಶನ್ಸ್ಗಳು ಆಗಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಮೀನ್ ವೈಲ್ ನನಗೇನು ಫೇಸ್ಬುಕ್ಕಲ್ಲಿ ನಾನು ಲೈವ್ ಎಪಿಸೋಡ್ಸ್ಗಳು ಮಾಡ್ತಿದ್ದೆ, ನಾನೇ ಬರೀತಿದ್ದೆ ಆ ಟೈಮಲ್ಲಿ. 2016-17 ಟೈಮಲ್ಲಿ ಫೇಸ್ಬುಕ್ ಲೈವ್ ಸ್ಟಾರ್ಟ್ ಆಗಿದ್ದು. ಈ ಒಂದಿಷ್ಟು TV ಶೋಸ್ಗಳಿದೆ, ಕಾಮಿಡಿ ಚಾನಲ್ ಏನೋ ಶೋಸ್ಗಳಿದೆ, ಈಗ ಆ ಶೋಸ್ಗಳು ಇರಲಿಲ್ಲ. ಆ ಟೈಮಲ್ಲಿ ಎಪಿಸೋಡ್ಸ್ ಮಾಡಿ ಲೈವಲ್ಲಿ ಬಿಡ್ತಿದ್ದೆ. ಲೈವಲ್ಲಿ ಬಿಟ್ಟಾಗ ಒಂದು 30,000-40,000 ಲೈವಲ್ಲಿ ನೋಡೋರು ಜನ. ಅಂದರೆ ಹಿಂಗೆ ರೀಚ್ ಇದೆ ಎಲ್ಲ ಗುರು, ಮೊಬೈಲಲ್ಲಿ ಮಾಡಿದರೆ ಹಿಂಗೆಲ್ಲ ನೋಡ್ತಾರಲ್ಲ. ಬಟ್ ಆ ಟೈಮಲ್ಲೆಲ್ಲ ಪಾಸಿಟಿವ್ ಕಮೆಂಟ್ಸು ಬರೋದು, ನೆಗೆಟಿವ್ ಕಮೆಂಟ್ಸು ಬರೋದು. ಅಂದರೆ ಒಂದು ಚಲೋ ಕ್ಯಾಮ್ರಾ ಯೂಸ್ ಮಾಡಿರಿ, ಮೈಕ್ ಯೂಸ್ ಮಾಡಿರಿ, ಬ್ಯಾಕ್ಗ್ರೌಂಡ್ ನಾಯ್ಸ್ ಅದ ಅಂಥವೆಲ್ಲ ಬರ್ತೀವಿ. ಆ್ಯಂಡ್ ಚಲೋ ಕ್ವಾಲಿಟಿದ್ ನೀವು ಔಟ್ಪುಟ್ ತೆಗಿಬೇಕು, ರೇಟಿಂಗ್ ಎಲ್ಲ ಚಲೋ ಅದ ಬಟ್ ಚಲೋ ಕ್ವಾಲಿಟಿ ಔಟ್ಪುಟ್ ತೆಗಿಬೇಕು ಅಂದಾಗ ಆಯಿತು ಚಲೋ ಮಾಡಾಮು ಅಂದ್ಕೊಂಡೆ. ಡಿಸೈಡ್ ಮಾಡಿದ್ವಿ, ಡಿಸೈಡ್ ಮಾಡಿ ಒಂದು ಶಾರ್ಟ್ ಮೂವಿ ಮಾಡ್ಬೇಕಂದೆ ನಾನು. ಇದು ಟೈಮಿಂಗ್ 2017 ಟೈಮಲ್ಲಿ ಶಾರ್ಟ್ ಮೂವಿ ಮಾಡಬೇಕಂದಾಗ
ಥಿಯೇಟ್ರಿಗೆ ಸೇರ್ಕೊಂಡಿದ್ದೆ, ಇದ್ದೀವ್ ರೊಕ್ಕನೂ ಎಲ್ಲ ಖಾಲಿ ಆಗ್ಯವು. ಖಾಲಿ ಆದಾಗ ದೋಸ್ತರು ಇರ್ತಾರಲ್ಲ, ದೋಸ್ತರು ಎಲ್ಲರೂ ಕೊಡ್ತಾರ ಏನಾರ ಮಾಡ್ತಾರೆ ಶಾರ್ಟ್ ಮೂವಿ ಅಂತ ಮಾಡಿದೆ. ನನಗೆ ಒಂದು 10,000 ಜನ್ರೇಟ್ ಆಗಿಲ್ಲ ದುಡ್ಡು. ಅಂದರೆ ಎವ್ರಿಬಡಿ ವಾಂಟ್ ಟು ಏನಂದರೆ ನೀನು ಮಾಡು ಅಂದರೆ ನೀನು ಮುಂದೆ ಕಳಿಸಮು, ನಿನ್ನ ಹೆಗಲ ಮೇಲೆ ಬಂದುಕಿಟ್ಟು ಹೊಡಿಲಿಕ್ಕೆ ರೆಡಿ ಅರ. ಅಂದರೆ ದಿಸ್ ಇಸ್ ದ ಹಾರ್ಡ್ ಟ್ರೂತ್ ಆಫ್ ಸೊಸೈಟಿ. ಅಂದರೆ ಯಾರು ನಿನ್ನ ಜೊತೆ ಕೈ ಹಿಡಿದು ಬರೋಕ್ಕೆ ರೆಡಿ ಇಲ್ಲ, ನೀ ಮುಂದೆ ಹೋಗು, ನೀ ಚಲೋ ಮುಡ್ತಿ ಇಲ್ಲ, ದಡ ಮುಡ್ತಿ ಇಲ್ಲ, ಇಲ್ಲ ಬೀಳ್ತಿ ಇಲ್ಲ, ನೋಡಕ್ಕೆ ರೆಡಿ ಅರ. ಮುಡ್ದಿ ಅಂದ್ರೆ ನಿನ್ನ ಜೊತೆ ಬರ್ಲಿಕ್ಕೆ ರೆಡಿ ಅರ. ಬಿದ್ದಿ ಅಂದ್ರೆ ನಗತಾರ. ಏನು ಸುಮ್ಮನೆ ಮಾಡ್ತು, ಚಲೋ 1.5 ಲಕ್ಷ 2 ಲಕ್ಷ ಸ್ಯಾಲ್ರಿ ಇತ್ತು, ಸ್ಯಾಲ್ರಿ ಇದ್ದು ಬಿಡು, ಅದು ಎಲ್ಲ ಕೇಳಿದೆ ಆ ಟೈಮಲ್ಲಿ ನಾಟಕ ಮಾಡೋ ಟೈಮಲ್ಲಿ. ಬಟ್ ಅದು ಹೆಂಗಾಯ್ತು ಅಂದರೆ ಸ್ವಲ್ಪ ಮನೆಯಿಂದನೂ ನಮ್ಮ ಅಪ್ಪಂಗೆ ಭಾಳ ಇದು ಇತ್ತು. ಅಂದರೆ ಚೆನ್ನಾಗಿ ಸ್ಯಾಲ್ರಿ ಬರ್ತಿತ್ತಲ್ಲ, ಜಾಬ್ ಯಾಕೆ ಬಿಟ್ಟು, ಹಂಗೆಲ್ಲ ಅವರಿಗಿತ್ತು. ಆ್ಯಂಡ್ ನನ್ನ ಸುತ್ತಮುತ್ತಲೇ ಒಂದಿಷ್ಟು ಒಳ್ಳೆ ಗೆಳೆಯರು ಇದ್ದರು. ದೇ ಯೂಸ್ ಟು ಸಪೋರ್ಟ್ ಮೀ. ಅಂದರೆ ರವೆ ಆತದ ಮಾಡಲೆ, ರವೆ ಆತದ ಮಾಡು ಅಂತ ಹೇಳೋರು. ಆ ನೆಗೆಟಿವ್ ಎನರ್ಜಿ ಏನು ಮಾಡ್ತಂದ್ರೆ ನನಗೆ ಫುಲ್ ಟೈಮ್ ಜಾಬಿಗೆ ಸೇರ್ಕೊಳ್ಳೋ ಥರ ಮಾಡ್ತೀನಿ ಇನ್ನೊಂದ್ಸಲ. ಅದನ್ನು ಇನ್ನೊಂದ್ಸಲ ಜಾಬಿಗೆ ಸೇರ್ಕೊಂಡು ಮುಂಬೈಗೆ ಹೋದೆ. ಮುಂಬೈಗೆ ಹೋಗಿ ಒಂದು ಅದು ಒಂದು ಅಲ್ಲಿ ನನಗೆ ಡೇಟಾ ಬಗ್ಗೆ ನನಗೆ ಸ್ಟಾರ್ಟ್ ಆಯಿತು. ಅಂದರೆ ನಂಗೆ ಅನಾಲಿಸಿಸ್ ಮಾಡೋದು ಭಾಳ ಇಷ್ಟ, ಮಾರ್ಕೆಟ್ ಅನಾಲಿಸಿಸ್ ಅಂದರೆ ನಂಗೆ ಭಾಳ ಇಷ್ಟ. ಆ್ಯಂಡ್ ಎಲ್ಲಿ ಯಾವ ಟೈಮಲ್ಲಿ ಏನು ಮಾಡಿದ್ರೆ ವರ್ಕ್ ಆಗುತ್ತೆ ಅದು ನನ್ನ ಸ್ಟ್ರೆಂತು. ನನ್ನ ಮೇನ್ ಕಲ್ತಿದ್ದೆ ಒಂದು ದೊಡ್ಡ ಪ್ಯಾಂಟಲೂನ್ಸ್ ಅನ್ನೋ ಒಂದು ಆರ್ಗನೈಸೇಷನ್ಗೆ ನಾವು ಇಂಡಿಯಾ ಲೆವೆಲಲ್ಲಿ ಪ್ಲ್ಯಾನಿಂಗ್ ಪ್ರೊಸೆಸ್ ಮಾಡ್ತಿದ್ವಿ ನೆಕ್ಸ್ಟ್ ಇಯರ್ಗೆ. ಟೋಟಲಿ ಒಂದು 1800-1900 ಸ್ಟೋರ್ಸ್ಗಳು ಡೇ ಲೆವೆಲಲ್ಲಿ ಹೆಂಗೆ ಆಪ್ರೇಟ್ ಆಗುತ್ತೆ ಅಂದರೆ ಈ ಟೀ ಶರ್ಟು ಅಕ್ರಾಸ್ ಇಂಡಿಯಾ ಎಷ್ಟು ಸೆಲ್ ಆಗಿದೆ ಅನ್ನೋದು ಪಾಯಿಂಟ್ ಸಿಕ್ತಿತ್ತು ನಮಗೆ ಡೈಲಿ. ಆ ಥರ ರಿಪೋರ್ಟ್ಸ್ಗಳು ಬರ್ತಿತ್ತು, ಅದು ಖುಷಿ ಸಿಗ್ತಿತ್ತು. ಅಲ್ಲಿ ಕೆಲಸ ಮಾಡ್ದ ಮಾಡ್ಕೋತ ಹೋದ ನನಗೆ ಹೆಂಗಾಗಿತ್ತು ಅಂದರೆ ಆ ನಾಟಕ ಮಾಡೋ ಟೈಮಲ್ಲಿ ರೋಡ್ ಮೇಲೆ 10 ರೂಪಾಯಿ ಕೊಟ್ಟು ರಾಗಿ ಮುದ್ದೆ ತಿಂದಿದ್ದೆವು. ನೆಕ್ಸ್ಟ್ ಡೇನೇ ಮುಂಬೈದಾಗ 4-star ಹೋಟೆಲ್ನ 11 ತಿಂಗಳಿದ್ದೆ. ಅಂದರೆ ಇದು ಇಮ್ಯಾಜಿನ್ ಮಾಡ್ಕೊಳಕ್ಕಾಗಲ್ಲ. ಅಂದರೆ ರೋಡ್ ಮೇಲೆ ಮುದ್ದೆ ತಿನ್ನೋದು, ಅದಾದ್ಮೇಲೆ 4-star ಹೋಟೆಲ್ನಾಗ 11 ತಿಂಗಳಿರೋದು. 1 ತಿಂಗಳಲ್ಲ, 2 ತಿಂಗಳಲ್ಲ, 1 ದಿನ ಅಲ್ಲ, 11 ತಿಂಗಳಿದ್ದೀವಿ. ಆ್ಯಂಡ್ 15 ದಿನಕ್ಕೊಮ್ಮೆ ಫ್ಲೈಟಿಗೆ ನಾ ಬೆಂಗಳೂರಿಗೆ ಬರ್ತಿದ್ದೆ. ಅಂದರೆ ಆಟ ಸಾಮಾನ್ಯ ಆದಂಗೆ ಆಗಿತ್ತು, ಅದು ಆರಾಮ್ ಚಿಲ್, ಇಲ್ಲಿ ದುಡ್ದ್ರೆ ರೊಕ್ಕ ಸಿಗ್ತಾವೆ, ಹೆಸರು ಸಿಗ್ತಾವೆ ಅಂದ್ಕೊಂಡು. ಆ ಟೈಮಲ್ಲಿ ಒಂದೇನಾಯ್ತು ಅಂತಂದರೆ ಮುಂಬೈನಲ್ಲಿ ಕೆಲಸ ಮಾಡಿದಾಗ ನಮ್ಮದು ಯಾವ ಮೇನ್ ಆರ್ಗನೈಸೇಷನ್ ಇತ್ತಲ್ಲ, ಇದು ಭಾಳ ಹೇಳಕ್ಕೆ ಇಷ್ಟಪಡ್ತೀನಿ, ಇದು ಭಾಳಷ್ಟು IT ಕಂಪ್ನಿಗಳಲ್ಲಾಗುತ್ತೆ. ಹೊಸಬರು ಅಂದರೆ ಅವರಿಗೆ ಫ್ಲಿಪ್ಕಾರ್ಟ್ ಥರ ಯೂಸ್ ಮಾಡ್ಕೊತಾರೆ ಅವರಿಗೆ. ಅಂದರೆ ಒಂದಿಷ್ಟು ಸ್ಯಾಲ್ರಿ ಕೊಡ್ತಾರೆ, ಆನ್ಬೋರ್ಡ್ ಮಾಡ್ಕೊತಾರೆ, ಒಂದು 3 ತಿಂಗಳಾದಮೇಲೆ 4ನೇ ತಿಂಗಳಿಗೆ ಕ್ಲೈಂಟಿಂದ ದುಡ್ಡು ಬಂದಿಲ್ಲ, ಇನ್ನು ರೆವಿನ್ಯೂ ಜನ್ರೇಟ್ ಆಗಿಲ್ಲ ಅಂಥೇಳಿ ನಮ್ಗೆ 1 ತಿಂಗಳು ಕಳಿಸ್ತಾರೆ, 2 ತಿಂಗಳು ಕಳಿಸ್ತಾರೆ, 3 ತಿಂಗಳು. ನಾನು ಹತ್ತಿರ ನನ್ನ 4.5 ತಿಂಗಳು ಸ್ಯಾಲ್ರಿ ಬಿಟ್ಟಿದ್ದೆ ನಾನು, ನನ್ನ ಸ್ಯಾಲ್ರಿ ಬಂದಿರಲಿಲ್ಲ ನನಗೆ. ಆ ಟೈಮಲ್ಲಿ ಇಷ್ಟು ಮೆಂಟಲಿ ನನಗೆ ಟಾರ್ಚರ್ ಆಗಿತ್ತು ಅಂದರೆ ಏನಕ್ಕೆ ದುಡಿಬೇಕು, 18-19 ಅವರ್ ಡೈಲಿ ಕೆಲಸ ಮಾಡ್ತಿದ್ದೆ, ಆಫೀಸಲ್ಲೇ ಮಲಗ್ತಿದ್ದೆ ನಾನು ಮುಂಬೈನಲ್ಲಿದ್ದಾಗ. ಇಷ್ಟೆಲ್ಲ ಮಾಡಿದ್ರೆ ನಮ್ಗೆ ತಿಂಗಳ ಸ್ಯಾಲ್ರಿ ಬರಲ್ಲಲ್ಲ, ಇದು ಏನು, ಯಾಕೆ ಹಿಂಗಲ್ಲತ್ತದ. ಮೈ ಫಾದರ್ ಈಸ್ ಮೈ ಗುಡ್ ಫ್ರೆಂಡ್ ನೌ ಆಲ್ಸೋ. ಅಂದರೆ ಹೀ ಈಸ್ ದ ಓನ್ಲಿ ಪರ್ಸನ್. ಈಗ ಬೆಂಗಳೂರಿಗೆ ಬಂದು ಹತ್ತಿರ ಒಂದು 11 ವರ್ಷ ಆಯಿತು. ಡೈಲಿ ನೈಟ್ 9 ಗಂಟೆಗೆ ನನ್ನ ಫಾದರ್ ಕಾಲ್ ಬರುತ್ತೆ, ದಿನ ಹೆಂಗಿತ್ತು, 30 ಸೆಕೆಂಡ್ ಮಾತಾಡ್ತಾರೆ, ಊಟ ಮಾಡದೇ ಇಲ್ಲ. ನಮ್ಮ ಪಪ್ಪ ಹೆಂಗೆ ಹೇಳಿದ್ರು ಅಂದರೆ, ಇಲ್ಲ ಬೇಟ ಹಿಂಗೆ ಅವ್ನು ಹಿಂದೆ ಹೋಗೋದು ಬೇಡ, ರೊಕ್ಕ ಕೊಡೋದಾಗ ನಾನು ಬಿಟ್ಬಿಡು, ಇನ್ನೊಂದು ಜಾಬ್ ಹುಡುಕು, ಅವ್ರ ಬಗ್ಗೆನೇ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿ, ಹಂಗೆಲ್ಲ ಮಾಡ್ಕೊತಾ ಇರೋ. ಮಾಡ ಮುಂಬೈಲಿಂದ ವಾಪಸ್ ಬಂದೆ ಬೆಂಗಳೂರಿಗೆ. ಬೆಂಗಳೂರಿಗೆ ವಾಪಸ್ ಬಂದ್ಮೇಲೆ ಇನ್ನೊಂದು ಜಾಬ್ ಹುಡುಕಿದೆ. ಇನ್ನೊಂದು ಜಾಬ್ ಹುಡುಕಿದಾಗ ಈ ಮೀನ್ ವೈಲಲ್ಲಿ ನನಗೇನಲ್ಲತ್ತಿತ್ತು, ಈ ಫಿಲ್ಮ್ ಮೇಕಿಂಗ್ ಪ್ರೊಸೆಸ್ ಏನಿದೆಲ್ಲ ಯೂಟ್ಯೂಬ್ನಾಗ ನೋಡ್ಕೋತಿರ್ತಿದ್ದೆ ರೆಗ್ಯುಲರ್ಲಿ. ಯೂಟ್ಯೂಬ್ನಾಗ ಪ್ರೀ ಪ್ರೊಡಕ್ಷನ್ ವರ್ಕ್ ಅಂದ್ರೇನು, ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಅಂದ್ರೇನು, ಅದಾದಮೇಲೆ ಡಿಸ್ಟ್ರಿಬ್ಯೂಷನ್ ಅಂದ್ರೇನು ಅಂದರೆ ಎಲ್ಲ ಯಾವ್ಯಾವ ಥರ ಆಗುತ್ತೆ ಅನ್ನೋದು ನಾನು ಕಲಿತೆ. ಅಂದರೆ ಜಸ್ಟ್ ಹೆಂಗೆ ಪ್ರಾಕ್ಟಿಕಲ್ ನಾಲೆಜ್ ಇಲ್ಲ, ಬರೀ ಇಂಟರ್ನೆಟ್ ನಾಲೆಜೇ. ಅದು ನೋಡಿದ್ಮೇಲೆ ಹೆಂಗಾಯ್ತು, ನಾವು ಯಾವಾಗ ಪಿಕ್ಚರ್ ಮಾಡ್ತೀವೋ ಅಂಥದ್ದೆಲ್ಲ ಕನಸು ಸುಮ್ಮನೆ ಒಳಗೊಳಗೆ ಇರೋದು. ಬಟ್ ಎಟ್ ದಿ ಎಂಡ್ ಆಫ್ ದ ಡೇ ಹೆಂಗಾಗಕ್ಕೆ ಸ್ಟಾರ್ಟ್ ಆಯ್ತು ಅಂದರೆ, ಒಂದು ಮೀನ್ ಟೈಮ್ ಲಾಕ್ಡೌನು ಬಂತು. ಲಾಕ್ಡೌನ್ ಬಂದಾಗ ಲಾಕ್ಡೌನ್ ಟೈಮಲ್ಲಿ ಮಲಯಾಳಂದು ಒಂದು ಸಿ ಯು ಸೂನ್ ಅಂತ ಮೂವಿ ಬಂತು, ಫಾದ್ ಫಸಲ್ ಆ್ಯಕ್ಟ್ ಮಾಡಿದರು, ಅದು ಅಮೆಝಾನ್ ಪ್ರೈಮಲ್ಲಿ ಸ್ಟ್ರೀಮ್ ಆಯಿತು. ಅದಾದಮೇಲೆ ಆ ಮೂವಿ ನೋಡಿ ನನಗೆ ಹೆಂಗಂದರೆ, ಅದು ನೋಡಿದ್ರೆ ವಿಜುವಲ್ಸ್ಗಳು ನೋಡಿದ್ರೆ ಬಜೆಟ್ ಗೊತ್ತಾಗುತ್ತೆ ನಮಗೆ ಫಿಲ್ಮ್ ಮೇಕರ್ಸ್ಗಳಿಗೆ. ತಮ್ಮ ಇದು ನಂದು ಶ್ರೀನಿಧಿ ಅಂತಿದ್ದಾರೆ ನಮ್ಮ ಮೂವಿಯ ಡೈರೆಕ್ಟ್ರು, ಅವರು ವಾಟ್ಸಪ್ ಸ್ಟೇಟಸ್ ಇಟ್ಟಿದ್ರು ಈ ಮೂವಿ ಬಗ್ಗೆ, ನಾನು ವಾಟ್ಸಪ್ ಸ್ಟೇಟಸ್ ಇಟ್ಟಿದ್ದೆ. ಸ್ಟೇಟಸ್ ಇಟ್ಟಾಗ ನಾನು ಅವ್ರಿಗೆ ಅದ ಕೇಳಿದೆ, ತಮ್ಮ ಈ ಥರದ ಮೂವಿ ನಮ್ಮಲ್ಲಿ ಯಾಕೆ ಆಗ್ತಿಲ್ಲ ಕನ್ನಡದಲ್ಲಿ ಅಂತ. ಅದಾದಮೇಲೆ ಅವ್ರು ಒಂದಿದ್ದು ಒಂದೇ ಮಾತು, ಸರ್ ನಾನು ಮಾಡ್ತೀನಿ ಈ ಥರದ ಮೂವಿ, ನಂಗೆ ದುಡ್ಡು ಹಾಕೋರು ಯಾರೂ ಇಲ್ಲ ಅಂತಂದ್ಬಿಟ್ಟ ಸ್ಟೇಟ್ಮೆಂಟು.
ಅದಾದ್ಮೇಲೆ ಅವ್ರಿಗೆ ಕೇಳಿದ್ದು ಒಂದೇ ಮಾತು ನಮ್ಮ ಡೈರೆಕ್ಟ್ರಿಗೆ ಶ್ರೀನಿಧಿಗೆ, ತಮ್ಮ ಬಜೆಟ್ ಎಷ್ಟಾಗ್ಬೋದು ಅಂತ. ಅದಾದ್ಮೇಲೆ ಹಿ ಟೋಲ್ಡ್ ಸರ್, ಒಂದು 25 ಲಕ್ಷ ಸಿಕ್ಕರೆ ಸರ್ ನಾನು ಮೂವಿ ಮಾಡ್ತೀನಿ ಸರ್ ಅಂತ. ನಾನು ಅಲ್ಲಿ ತನಕ ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ನಾನು ಮಾಡ್ಕೊಂಡಿದ್ದೆ ಒಂದಿಷ್ಟು, 25 ಲಕ್ಷ ಆಯಿತು ಮಾಡೋಣ ತಗೋ ಅಂತ ಇಮ್ಮಿಡಿಯೇಟೇ ಆ್ಯಕ್ಷನ್ ರೋಲ್ ಔಟ್ ಮಾಡಿದೆ. ಅದಾದಮೇಲೆ ಹಿಂಗಾಯಿತು, ನಾನು ಕ್ಯಾಲ್ಕುಲೇಟಿವ್ ರಿಸ್ಕ್ ತೊಗೊಳ್ಳೋ ಮನುಷ್ಯ, ಈಗ ಒಮ್ಮೆಲೆ ಜೋಶ್ ತೊಗೊಂಡು ಏನೂ ಮಾಡೋದಿಲ್ಲ. ಅದಕ್ಕೆ ಅವ್ರಿಗೇನು ಅದಕ್ಕೇನು ಮಾಡಿದೆ ನಾನು, ಅವ್ರ ಕತೆ ಬರ್ಕೊಂಬಂದಿದ್ರಲ್ಲ ಆ ಕತೆದು ನನಗೆ ಪ್ರೊಡ್ಯೂಸರ್ ಪಿಚ್ ಥರ ಮಾಡಿಕೊಂಡು ನಂಗೆ ಟ್ರೇಲರ್ ಕಟ್ ಮಾಡ್ಕೊಂಬನ್ನಿ, ಮೂವಿದು ಟ್ರೇಲರ್ ನೋಡಬೇಕು ಅಂತ ಹೇಳಿದೆ ನಾನು. ಸೋನಿ A7 ಶೂಟ್ ಮಾಡ್ಕೊಂಬಂದ್ರು ಅವರು. ಸೋನಿ A7 ಶೂಟ್ ಮಾಡ್ಕೊಂಬಂದಾಗ ಅದರ ಔಟ್ಪುಟ್ ನೋಡಿದೆ, ಅಂದರೆ C27 ಅಂತ. ನೀವು ಬ್ಲಿಂಕ್ ಮೂವಿ ನೋಡಿದ್ರಂದ್ರೆ C27 ಏನಂತ ನಿಮ್ಗೆ ಗೊತ್ತಾಗತ್ತೆ. C27 ಅಂತ ನಾವು ಮಾಡಬೇಕಾಗಿರೋ ಮೊದಲೇ ಮೂವಿ ಅದು. ಆ್ಯಕ್ಚುಲಿ ಅದು ಫೈನಲ್ ಸ್ಕ್ರಿಪ್ಟ್ ಎಲ್ಲ ಲಾಕ್ ಐತಲ್ಲ, ಇದು ಮೊದಲೇ ಬಾರಿನೇ ಹೇಳ್ತಾ ಇರೋದು ನಮ್ಮ ನೆಕ್ಸ್ಟ್ ಮೂವಿ ಯಾವುದಿದೆ ಟೈಟಲು C27 ಅನ್ನೋದು. ಮೇ ಬಿ ಮೂವಿ ಎಲ್ಲರೂ ನೋಡಿರ್ತಾರೆ, ಈಗ ಆಲ್ರೆಡಿ ನೋಡೋರಿಗೆ ಗೊತ್ತಿರುತ್ತೆ, ಮೈನ್ಯೂಟ್ ಡೀಟೇಲ್ಸ್ಗಳು ಕಾಣಿಸುತ್ತೆ ಅಲ್ಲಿ. ನಮ್ಮ ಶ್ರೀನಿಧಿ ಅವರು ಯೂನಿವರ್ಸ್ ಏನಿದೆ ಫಿಲ್ಮ್ ಮೇಕಿಂಗಿಂದು ಅಲ್ಲಿ ಕಾಣಿಸುತ್ತೆ. ಅದು ಮೂವಿದು ರೆಡಿ ಮಾಡ್ಕೊಂಬಂದೆ, ಟ್ರೇಲರ್ ತಂದು ತೋರಿಸಿದ್ರು. ನಾನು ಟ್ರೇಲರ್ ಏನು ಮಾಡಿದೆ, ನನ್ನ ಫ್ರೆಂಡ್ಸ್ ಎಲ್ಲರಿಗೆ ತೋರ್ಸೋಕೆ ಸ್ಟಾರ್ಟ್ ಮಾಡಿದೆ, ಇದ್ರ ಬಜೆಟ್ ಎಷ್ಟದ ಹೇಳು, ಇದು 8 ರೊಕ್ಕ ಖರ್ಚು ಮಾಡಿನೇ ಹೇಳು ಅಂತ. ಅದಾದ್ಮೇಲೆ ಎಲ್ಲರೂ ಒಂದೊಂದು ಬಜೆಟ್ ಹೇಳೋರು. ಅದಾದ್ಮೇಲೆ ನನಗೆ ಕಾನ್ಫಿಡೆನ್ಸ್ ಬಂತು, ನಾವು ಇಟ್ಟರದಾಗ ಇಟ್ಟು ಮಾಡಿನಂತಂದ್ರೆ ಪಿಕ್ಚರ್ ಮಾಡ್ತಾನ ಅಂತ. ಅದಾದ್ಮೇಲೆ ಫೈನಲ್ ಸ್ಕ್ರಿಪ್ಟ್ ತೊಗೊಂಬಂದರು, ಎಲ್ಲ ತೊಗೊಂಬಂದರು, ಅದಕ್ಕೆ 1.5 ಕೋಟಿ ಬಜೆಟ್ ಹಾಕೊಂಬಂದರು. ಸರ್ ಇದು 1.5 ಕೋಟಿ ಬಜೆಟ್ ಆಗುತ್ತೆ ಸರ್ ಅಂತಂತ ಹೇಳಿದ್ರು. ತಮ್ಮ ಒಂದು ತಿಂಗಳಿಂದ ನೀ 25-30 ಲಕ್ಷ ಅಲ್ಲ, ಈಗ 1.5 ಕೋಟಿ ಅಂದರೆ ಹೆಂಗ ಅಂತ. ಸರ್ ಫೈನಲ್ ಲಾಕ್ ಮಾಡತ್ತನ, ಸ್ಕ್ರಿಪ್ಟ್ ಹಿಂಗೆ ಡಿಮ್ಯಾಂಡ್ ಮಾಡ್ತಾ ಇದೆ ಸರ್ ಅಂತಂದ. ಅದಾದಮೇಲೆ ನಿಧಿಗೆ ನನಗೆ ಇಬ್ಬರಿಗೆ ಒಂದು ಏನಿದೆ ನಮ್ಮ ಡೈರೆಕ್ಟ್ರಿಗೆ ಏನಂದರೆ ಇಂಟ್ಯೂಷನ್ನು, ಆ ಸ್ಕ್ರಿಪ್ಟಿಗೆ ಮರ್ಯಾದೆ ಕೊಡಬೇಕು, ಆ ಸ್ಕ್ರಿಪ್ಟಿಗೆ ರೆಸ್ಪೆಕ್ಟ್ ಮಾಡಬೇಕು ಅಂತ. ಅದಕ್ಕೆ ಏನು ಮಾಡಿದ್ರೆ, ತಮ್ಮ ಇದು ಈಗ ಮಾಡೋದು ಬೇಡ, ಈಗ ಸೈಡಿಗೆ ಇಟ್ಕೊಳ್ಳೋಣ, ಇನ್ನೊಂದು ಕತೆ ಬರ್ಕೊಂಬರ್ತೀನಿ ಅಂತ ನಿಧಿ ಹೇಳಿದ್ರು. ಹಾಗೆ ಒಂದು 25 ದಿನದಲ್ಲಿ ಬ್ಲಿಂಕ್ ಕತೆ ಬರ್ಕೊಂಬಂದ್ವಿ, 25 ಡೇಸ್ ವಿತ್ ಸ್ಕ್ರೀನ್ ಪ್ಲೇ, ವಿತ್ ಸ್ಕ್ರೀನ್ ರೈಟರ್ಸ್ ಅಸೋಸಿಯೇಷನ್ನಲ್ಲಿ ರಿಜಿಸ್ಟರ್ ಆಗಿತ್ತು. ಬೌಂಡ್ ಸ್ಕ್ರಿಪ್ಟ್ ಜೊತೆ ಬಂದಿದ್ದು ಆಫೀಸ್ಗೆ, ಕತೆ ಹೇಳಿದ್ರು. ಕತೆ ಹೇಳಿದ್ಮೇಲೆ ಐ ವಾಸ್ ಲೈಕ್ ಈವ್ನಿಂಗ್ ಟೈಮ್ ಬರೆಯಿತು, ನಾನು ಕೆಲಸ ಮಾಡ್ಕೊಂಬಂದಿದ್ದೆ, ನನಗೆ ಒಂದಿಷ್ಟು ಅರ್ಥ ಆಯಿತು, ಒಂದಿಷ್ಟು ತಿಳಿಲಿಲ್ಲ ನನಗೆ. ಯಾಕಂದರೆ ಈ ಥರದ ಕತೆ ನಾನು ಲೈಫಲ್ಲೇ ಕೇಳಿಲ್ಲ. ನಾನು ಲೋ ಬಜೆಟ್ ಮೂವಿಗಳು ಜಾಸ್ತಿ ನೋಡಿದ್ದು. ನನ್ನ ಫೇವ್ರೇಟ್ ಡೈರೆಕ್ಟರ್ ಬಂದು ಅನುರಾಗ್ ಕಶ್ಯಪ್, ಹಿಂದಿನಲ್ಲಿ ಇದಾರಲ್ಲ, ಅವರು ಲೋ ಬಜೆಟ್ ಮೂವಿ ಕಿಂಗು. ಅಂದರೆ ಐ ವಾಂಟೆಡ್ ಟು, ಅಂದರೆ ಒಂಥರ ಅಂತಲ್ಲ, ನಾನು ದ್ರೋಣಾಚಾರ್ಯ ಥರ ಅವ್ರು ನನಗೆ, ಅಂದರೆ ಲೋ ಬಜೆಟಲ್ಲಿ ಮೂವಿಗಳು ಹೆಂಗೆ ಮಾಡೋದು ಅಂತ. ಅವ್ರದ್ದು ಮೂವಿಗಳು ನೋಡಿದಾಗ ನಿಧಿಗೆ ಅಂತಿದ್ದೆ, ತಮ್ಮ ಹಿಂಗೆ ಇದು ನಮ್ಗೆ ಆಗತ್ತಾ ಮಾಡೋಕ್ಕೆ ಅಂತ. ಸರ್ ಮಾಡೋಣ ಸರ್ ಅಂತ ಹೇಳಿ ಬ್ಲಿಂಕಿನ ಸ್ಕ್ರಿಪ್ಟ್ ತೊಗೊಂಬಂದರು, ಎಕ್ಸ್ಪ್ಲೇನ್ ಮಾಡಿದ್ರು. ಅದಾದಮೇಲೆ C27 ಮೂವಿ ಏನಿತ್ತಲ್ಲ ನಮ್ಮದು, ಅದರಲ್ಲಿ ಮಂದಾರ ಬಟ್ಟಲಹಳ್ಳಿ ಅಂತ ಅವ್ರು ಆ್ಯಕ್ಟ್ ಮಾಡಿದರು. ನಂಗೆ ಅದು ಒಂದು ಆಸೆ ಇತ್ತು. C27 ಮಾಡಿದಾಗ ಆ ಹುಡುಗಿಗೆ ನಾನು ರೆನ್ಯೂಮರೇಷನ್ ಕೊಟ್ಟಿಲ್ಲ. ಈ ಲೈನ್ಗಳು ಯಾಕೆ ಇಂಪಾರ್ಟೆಂಟ್ ಇದೆ ಅಂದರೆ, ಆ ಹುಡುಗಿಗೆ ರೆನ್ಯೂಮರೇಷನ್ ಕೊಟ್ಟಿರಲಿಲ್ಲ, ಅದೊಂದು ನನ್ನ ಗ್ರ್ಯಾಟಿಟ್ಯೂಡು. ಆ ಟೈಮಲ್ಲಿ ಆ ಹುಡುಗಿ ಕೆಲಸ ಮಾಡಿತ್ತು. ನಾನು ನಮ್ಮ ಮೂವಿಗೆ ಡೈರೆಕ್ಟ್ರಿಗೆ ಹೇಳಿದ್ದೊಂದೇ, ನೀವು ಅಂದರೆ ಕತೆಗೆ ನಿಮ್ಗೆ ಏನಾಗುತ್ತೋ, ಈ ಹುಡುಗಿ ಆಪ್ಟ್ ಆಗ್ತಿತ್ತು ಅಂದರೆ ಈ ಹುಡುಗಿಗೆ ಹಾಕ್ಕೊಳ್ಳಿ ಕೆಲಸ, ನಮ್ದು ಆ ಟೈಮಲ್ಲಿ ನಮಗೆ ಕೆಲಸ ಮಾಡಿದ್ದಾರೆ ಅಂತಂದ್ರೆ. ಆ ಹುಡುಗಿಗೆ ಫಸ್ಟ್ ಆನ್ಬೋರ್ಡ್ ಆಗಿದ್ದು ಮಂದಲ ಬಟ್ಟಲಹಳ್ಳಿ ನಮ್ಮ ಮೂವಿಗೆ. ಅದಾದಮೇಲೆ ಶ್ರೀನಿಧಿ ಇನ್ನೊಂದೇನು ಮಾಡ್ತಾರೆ ಅಂದರೆ, ವಾಟ್ ಈಸ್ ಇಸ್ ಗುಡ್ ಹ್ಯಾಬಿಟ್, ನ್ಯಾರೇಷನ್ ಕೊಡ್ತಾರೆ ಅವ್ರ ಸರ್ಕಲ್ ಅಲ್ಲಿ 3-4 ಜನರಿಗೆ. ಅದೇ ಥರ ನ್ಯಾರೇಷನ್ ದೀಕ್ಷಿತ್ ಅವ್ರಿಗೆ ಕೊಡೋಕೆ ಹೋಗಿದ್ರು ಅವರು. ದೀಕ್ಷಿತ್ ಅವ್ರಿಗೆ ಕೊಡೋಕೆ ಹೋದಾಗ ದೀಕ್ಷಿತ್ ಅವರಿಗೆ ಕತೆ ಇಷ್ಟ ಆಯಿತು, ಅವ್ರು ಪರ್ಸ್ನಲಿ ಕನೆಕ್ಟ್ ಆಯಿತು. ಮಗ ಯಾರು ಮಾಡ್ತಾ ಇದ್ದಾರೆ ಅಂತ ಡೈರೆಕ್ಟ್ರಿಗೆ ಕೇಳಿದಾಗ, ಈಗ ಪ್ರೆಸೆಂಟ್ಲಿ ಅಂದ್ಕೊಂಡಿಲ್ಲ ಬಾಸ್ ಯಾರಿಗೂ ಅಂತ, ಅವರು ಬಾಸ್ ಅಂತಾರೆ ಅವ್ರಿಗೆ, ಮಾಡ್ಕೊಂಡಿಲ್ಲ ಅಂತಂದಾಗ ನೋಡು ನಾನೇ ಮಾಡ್ತೀನಿ ಅಂತ ಹೇಳ್ಬಿಟ್ರು ನಿಧಿಗೆ. ನಿಧಿ ಬಂದು ನಂಗೆ ಕಾಲ್ ಮಾಡ್ದೆ, ಸರ್ ದೀಕ್ಷಿತ್ ಅವರು ಮಾಡ್ತಾರೆ, ತಮ್ಮ ದೇವರನ್ನೇ ಬೇಡ, ನಮ್ಗೆ ವರ್ಕೌಟ್ ಆಗಲ್ಲ ಅಂತ. ಫಸ್ಟ್ ಕಾಲಿಗೆ ಹಂಗೆ ಅಂದೆ, ನಮ್ಗೆ ವರ್ಕೌಟ್ ಆಗಲ್ಲ, ಮೇನ್ ಸ್ಟ್ರೀಮ್ ಅವ್ರು ಇದ್ದಾರೆ, ನಮ್ಗೆ ಇವ್ರಿಗೆ ಬಜೆಟ್ ಹೊಂದಿಸೋದಾಗಲ್ಲ, ಅಂದರೆ ಅವ್ರಿಗೆ ಒಂದು ಪ್ರೋಟೋಕಾಲಲ್ಲಿ ನಡ್ಸ್ಕೋಬೇಕಾಗತ್ತೆ, ಅದು ನಮ್ಮ ಕಡೆಯಿಂದ ಆಗೋದಿಲ್ಲ, ಕಷ್ಟ ಆಗುತ್ತೆ ಬೇಡ. ಅದೇನಿದೆ ಅದೇ ಡೈರೆಕ್ಟಾಗಿ ಹೋಗಿ ಹೇಳಿದ್ರು ಅವರು, ರೆನ್ಯೂಮರೇಷನ್ ರಿಲೇಟೆಡ್ ಆಗಲಿ ಎಲ್ಲ ಆಗಲಿ. ಬಟ್ ದೀಕ್ಷಿತ್ ಅವರು ನಮ್ಗೆ ಸಪೋರ್ಟ್ ಮಾಡಿದ್ರು ಚೆನ್ನಾಗಿ, ಆ್ಯಂಡ್ ಅವ್ರಿಗೂ ಒಂದಿಷ್ಟು ಏನಂತಾರೆ ಒಂದಿಷ್ಟು ಶೇರ್ ಕೊಟ್ವಿ ಮೂವಿನಲ್ಲಿ, ಒಂದಿಷ್ಟು ಅಮೌಂಟ್ ಅಂದರೆ ಇವೆಲ್ಲ ಮಾತಾಡಬೇಕು, ಯಾರೂ ಮಾತಾಡೋದಿಲ್ಲ ಅಮೌಂಟ್ಗಳ ಬಗ್ಗೆ, ಅಂದರೆ ಟ್ರಾನ್ಸ್ಪರೆನ್ಸಿ ಎಲ್ಲ ಅಂದರೆ ಅದು ಗ್ರೇ ಏರಿಯಾದಾಗ ಇಡ್ತಾರೆ ಎಲ್ಲ ಮೂವಿ ಟೀಮ್ಗಳು, ಅದು ಗ್ರೇ ಏರಿಯಾದಾಗ ಇಟ್ಟು ಏನು ಮಾಡ್ಕೊಳ್ಳೋದಿದೆ. ಎನಿಹೌ ವಿ ಆರ್ ಪೇಯಿಂಗ್ ದ ಬಿಲ್, ವಿ ಆರ್ ಪೇಯಿಂಗ್ ದ GST, ಗೌರ್ಮೆಂಟಿಗೆ ಟ್ಯಾಕ್ಸ್ ಕಟ್ತಾ ಇದ್ದೇವೆ,
ಸೊ ಯಾವುದೂ ಹೇಳೋದ್ರಲ್ಲಿ ತಪ್ಪಿಲ್ಲ ಅಂತ. ಸೊ ಅವರು ಆನ್ಬೋರ್ಡ್ ಆದರು. ಅದಾದಮೇಲೆ ಚೈತ್ರಾ ಅವ್ರಿಗೆ ಕತೆ ಹೇಳಿದ್ವಿ, ಒಬ್ಬೊಬ್ಬರಾಗಿ ಅವರು ಆನ್ಬೋರ್ಡ್ ಆದರು, ಗೋಪಿ ಸರ್ ಆನ್ಬೋರ್ಡ್ ಆದರು, ಕಿರಣ್ ನಾಯಕರು ಆನ್ಬೋರ್ಡ್ ಆದರು, ಎಲ್ಲ ಆರ್ಟಿಸ್ಟ್ಗಳು ಆನ್ಬೋರ್ಡ್ ಆದರು. ಅದಾದಮೇಲೆ ಶೂಟಿಗೆ ಹೋಗಬೇಕು. ಶೂಟಿಗೆ ಹೋಗ್ಬೇಕಂದ್ರೆ ನಿಧಿ ರೆಡ್ ಡ್ರ್ಯಾಗನ್ ಯೂಸ್ ಮಾಡೋಣ ಸರ್ ಅಂತಂದ್ಬಿಟ್ಟ. ರೆಡ್ ಡ್ರ್ಯಾಗನ್ ಕ್ಯಾಮ್ರಾನ, ಅದ್ರ ರೆಂಟ್ ಏನು ಅಂತ ಕೇಳಿದೆ. ಅಂದರೆ ಇಲ್ಲಿಂದ ಬಜೆಟಿಂಗ್ ಸ್ಟಾರ್ಟ್ ಆಗುತ್ತೆ ಪ್ರೊಡಕ್ಟ್ ಪ್ರೊಡ್ಯೂಸರ್ದು. ಅದಾದಮೇಲೆ ನಂಬರ್ ಆಫ್ ಡೇಸು, ನಂಬರ್ ಆಫ್ ಕಾಲ್ ಶೀಟು, ಆ ಥರದ್ದೆಲ್ಲ ನಡೀತಾ ಇರುತ್ತೆ. ಸೊ ಬಜೆಟಿಂಗಿಂದೆಲ್ಲ ಬಜೆಟಿಂಗಿಂದೆಲ್ಲ ಏನಾಯ್ತು ಅಂದರೆ ಇನ್ಕ್ರೀಸ್ ಆಗ್ತಾ ಹೋಯಿತು ಕ್ಯಾಮ್ರಾದು. ಅದಾದಮೇಲೆ ನಾನು ನಮ್ಮ ಡೈರೆಕ್ಟ್ರಿಗೂ ಕೇಳಿದೆ, ನಮ್ಮ ಡಿ ಒ ಪಿಗೆ ಇದು ಹ್ಯಾಂಡಲ್ ಮಾಡೋಕ್ಕಾಗತ್ತಾ ಇದು ಅಂತ. ಯಾಕಂದರೆ ಡಿ ಒ ಪಿ ರೆಡ್ ಕ್ಯಾಮ್ರಾನೇ ಯೂಸ್ ಮಾಡಿಲ್ಲ ಲೈಫಲ್ಲಿ. ಮೊದಲೇ ಬಾರಿ ರೆಡ್ ಕ್ಯಾಮ್ರಾ ಅದು ಸೆಟ್ಟಲ್ಲಿ ನೋಡಿದ್ದು. ಟೀಸರ್ ಶೂಟ್ ಮಾಡ್ಕೊಂಡು ಬಂದ್ವಿ, ಟೀಸರ್ ದಿನ ಎಲ್ರಿಗೂ ಕೂಡಿಸ್ತಾ ಇದ್ದಾರೆ ಡೈರೆಕ್ಟ್ರು. ಆರ್ಟಿಸ್ಟ್ಗಳಿಗೆ ಗೊತ್ತಾಗ್ತಾ ಇಲ್ಲ ಡೈರೆಕ್ಟ್ರ್ ಏನು ಮಾಡ್ತಾ ಇದ್ದಾರೆ ಅಂತ. ಕೂಡಿಸ್ತವ್ರೆ, ವಿಡಿಯೋ ಮಾಡ್ತವ್ರೆ, ಕಳಿಸ್ತವ್ರೆ, ಒಬ್ಬೊಬ್ರು ಬರ್ತವ್ರೆ, ರಾತ್ರಿ 3:30 ತನಕ ಶೂಟ್ ಮಾಡಿದ್ವಿ ಟೀಸರು. ಏನು ಮಾಡ್ತಾ ಇದೆಯಾ ಮಗ, ಏನು ಗೊತ್ತಾಗ್ತಾ ಇಲ್ಲ, ನಮಗೇನು ಗೊತ್ತಾಗ್ತಾ ಇಲ್ಲ ಅಂತ ಎಲ್ಲರೂ ಹೇಳೋರು. ಸ್ಕ್ರಿಪ್ಟ್ ಕೊಟ್ಟಿದ್ದಾರೆ, ಎಲ್ಲ ಕೊಟ್ಟಿದ್ದಾರೆ, ಬಟ್ ಯಾವಾಗ ಟೀಸರ್ ಬಿಟ್ಟವಲ್ಲ ಕಂಟೆಂಟ್ ಏನಾಯ್ತು ಅನ್ಕೊತ ಇದ್ವಿ. ಏನು ಗುರು ಟ್ರೇಲರ್ ಟೀಸರ್ ಅಂತೂ ಮಾಡಿದ್ವಿ, ಇನ್ನೂ ಫ್ಲೋರಿಗೆ ಹೋಗಿರಲಿಲ್ಲ ನಾವು. ಏನು ರೀ ಒಂದು ಲೆವೆಲ್ ನಮ್ಮವ್ರಿಗೆ ಎಲ್ಲರಿಗೆ ಹೆತ್ತವ್ರಿಗೆ ಹೆಗ್ಗಣ ಮುದ್ದು ಅಂತಾರಲ್ಲ ನಮ್ಮ ಮಂದಿಗೆ, ಎಲ್ಲರಿಗೆ ನೋಡಿದವರೆಲ್ಲರೂ ಚಲೋ ಮಾಡಿದ್ರವ ಚಲೋ ಮಾಡಿದ್ರವ ಅಂತ. ಗುಲ್ಬರ್ಗದವ್ರು ಯಾರಿದ್ರು ನಮ್ಗೆ, ನಾ ಯಾಕೆ ಅದು ಹೇಳ್ತೀನಿ, ನಮ್ಮ ಮಂದಿ ಯಾವಾಗ ಬಿಟ್ಕೊಡಲ್ಲ ನಮಗೆ, ಅವರು ಚಲೋ ಮಾಡಿದ್ರವ ಅಲ್ಲಿ ಚಲೋ ಮಾಡಿದ್ರು. ನಂಗೆ ಏನೋ ಒಂದು ಡೌಟ್ ಇತ್ತು, ನಮ್ಮವರೇ ಎಲ್ಲರೂ ಚಲೋ ಅಲ್ಲ ಥರ, ತಮ್ಮ ಬೆಂಗಳೂರಿನಾಗ ಏನೆಲ್ಲ ಥರ ಅಂತ ನಮ್ಮ ಡೈರೆಕ್ಟ್ರಿಗೆ ಕೇಳಿದೆ. ಸರ್ ಎಲ್ಲೋ ಒಂದಿಷ್ಟು ಜನ ನಾಟಕ ನಾಟಕ ಅನ್ಸುತ್ತೆ, ಮಿಕ್ಸ್ಡ್ ರಿವ್ಯೂಸ್ ಅಂದರೆ ಒಂದಿಷ್ಟು ಏನೋ ಬ್ಲ್ಯಾಕ್ ಆ್ಯಂಡ್ ವೈಟ್ ಮಾಡಿ ಬರ ಟ್ರೇಲರ್ ಟೀಸರಲ್ಲಿ ಹಾಡ ಎಲ್ಲ ಹಾಕಿ ಮಾಡಿದ್ದೀರಾ ಏನು ಅಂತ. ಅಂದರೆ ನಾವು ಮೂವಿ ರಿಲೀಸ್ ಅನೌನ್ಸ್ಮೆಂಟ್ಗಿಂತ ಮುಂಚೆ ಇದು ಫಸ್ಟ್ ಇಂಡಿಯನ್ ಮ್ಯೂಸಿಕಲ್ ಸೈಫೈ ಥ್ರಿಲ್ಲರ್ ಅಂತ ಹೇಳಿರಲಿಲ್ಲ. ಅಂದರೆ ಅದರಲ್ಲಿ ಹಿಂಟ್ ಕೊಟ್ಟಿದೆ ಅದೇ ನಾವು ಟೀಸರಲ್ಲಿ. ಮೆಟಾಫರ್ಸ್ಗಳು ಭಾಳ ಇದೆ, ಅರ್ಥ ಮಾಡ್ಕೊಳ್ಬೇಕು. ಅಂದರೆ ನಾನೇ ಬೈಬಿಟ್ಟು ಅಥವಾ ಮೂವಿ ಟೀಮ್ದವ್ರು ಬೈಬಿಟ್ಟು ಹೇಳೋಕ್ಕಾಗಲ್ಲ ಮೂವಿ ಯಾವ ಥರ ಮಾಡಿದೀವಿ ಅಂತ. ಟೀಸರ್ ಆಯಿತು ನಮಗೆ 3 ದಿನಕ್ಕೆ ಹೇಮಂತ್ ರಾವ್ ಅವರು ಟ್ವಿಟರಲ್ಲಿ ಟ್ವೀಟ್ ಮಾಡ್ತಾರೆ, ವೆರಿ ವೆಲ್ ಕಟ್ ಟೀಸರ್, ಐ ವಿಲ್ ಹ್ಯಾವ್ ಎ ಐ ಆನ್ ದಿಸ್ ಮೂವಿ, ಡೆಫಿನೆಟ್ಲಿ ಐ ವಿಲ್ ವಾಚ್ ದಿಸ್ ಮೂವಿ ಆನ್ ಇನ್ ಥಿಯೇಟರ್ಸ್ ಅಂತ ಹೇಳಿದ್ರು. ಅದು ಟ್ವೀಟ್ ನೋಡಿ ಎಲ್ಲ ಒಂದು ಸ್ವಲ್ಪ ಉಸಿರು ತೊಳಂಗಾಯಿತು ನಂಗೆ ಅಲ್ಲಿ ತನಕ. ಹೆಂಗಂದ್ರೆ ಲೈಫ್ನಾಗ ನನ್ನ ಮನುಷ್ಯನೇ ಪರ್ಸನಾಗಿ ನಾನೇ ಒಂದು 30,000-40,000 ಖರ್ಚು ಮಾಡಿದವಲ್ಲ, ಒಂದೇ ಸತಿಗೆ ಒಂದು ದಿನಕ್ಕೆ 2 ಲಕ್ಷ ಖರ್ಚಾಗಿತ್ತು ಆ ದಿನ ಟೀಸರ್ ಶೂಟ್ ಮಾಡಿದಾಗ. ಒಂದೇ ಸತಿ ಕಸಿ ಬಿಸಿ ಕಸಿ ಬಿಸಿ. ಆ ಟೈಮಲ್ಲಿ ನನಗೆ ಅಲೋಪೇಶಿ ಆಗಿತ್ತು, ನನಗೆ ಇಲ್ಲಿನ ಕೂದಲುಗಳೆಲ್ಲ ಹೋಗಿತ್ತು, ಇಲ್ಲಿನ ಕೂದಲೆಲ್ಲ ಹೋಗಿತ್ತು, ಅಲೋಪೇಶಿ ಹಾಕಿ ಫುಲ್ ಬಾಲ್ಡ್ ಆಗುತ್ತೆ ಆ ಜಾಗ. ಆ ಥರ ಸ್ಟ್ರೆಸ್ಸಿಗೆ ಆ ಥರ ಆಗಿತ್ತು. ಏನು ಗುರು ಹಿಂಗಾಗ್ತಾ ಇದೆಲ್ಲ, ಏನು ಪಿಕ್ಚರ್ ಇದಕ್ಕೆ ಮಾಡೋಕ್ಕೆ ಬಂದ್ವಾ, ಕೂದಲು ಅಲ್ಲ ಫುಲ್ ಚಟ್ಟೆ ಆತೇನ ಅನ್ನೋ ಲೆವೆಲಿಗೆ ಹಂಗೆ ಫೀಲ್ ಆಗ ಸರ್, ಅಷ್ಟು ಮೆಂಟಲಿ ಸ್ಟ್ರೆಸ್ ಆಗೋದು. ಬಟ್ ಅದೇ ದಿನ ನಮ್ಮ ಹುಡುಗರು ಏನು ಮಾಡಿದರು, ರಕ್ಷಿತ್ ಶೆಟ್ಟಿ ಸರ್ ಆಫೀಸ್ಗೆ ಹೋಗಿದ್ದಾರೆ ಅಂದರೆ ಟೀಸರ್ ತೋರಿಸ್ಬೇಕಂತ. ಬಟ್ ಅವ್ರು ಸಿಗಲಿಲ್ಲ. ಬಟ್ ಕಾಕತಾಳಿ ಏನೋ ಏನೋ 7 PM ಅವರು ಟ್ವೀಟ್ ಮಾಡ್ತಾರೆ ಟ್ವಿಟರಲ್ಲಿ ಬ್ಯೂಟಿಫುಲ್ ಅಂತ. ಆ ದಿನ ರಿಯಲ್ ಆಗಿ ನಾನು ಮೂವಿ ಇಂಡಸ್ಟ್ರಿಗೆ ಬಂದಾಗ ಒಂದು ಬ್ರೀತ್ ತೊಗೊಳ್ಳೋ ಥರ ಆಯಿತು. ಅಂದರೆ ಐ ಆಮ್ ಆನ್ ರೈಟ್ ಟ್ರ್ಯಾಕ್ ಆ್ಯಸ್ ಎ ಪ್ರೊಡ್ಯೂಸರ್, ಐ ಆಮ್ ಇನ್ವೆಸ್ಟಿಂಗ್ ಆನ್ ರೈಟ್ ಕಂಟೆಂಟ್. ಅಂದರೆ ಅವ್ರಿಗೆ ನಾವು ಒಂದು ಫಾದರ್ ಫಿಗರ್ ಥರ ನೋಡ್ತೀವಿ, ರಕ್ಷಿ ಶೆಟ್ಟಿ ಸರ್ಗೆ ಆಗಲಿ, ಧನಂಜಯ್ ಸರಿಗೆ ಆಗಲಿ, ಅನೂಪ್ ಭಂಡಾರಿ ಸರಿಗೆ ಆಗಲಿ, ಇವರು ಮತ್ತು ಆದರ್ಶ್ ಈಶ್ವರಪ್ಪ ಸರ್ ಆಗಲಿ, ಎಲ್ಲರೂ ಪವನ್ ಕುಮಾರ್ ಸರ್ ಆಗಿರಲಿ, ಇವರೆಲ್ಲರೂ ಅವ್ರಿಗವರು ಕಟ್ಕೊಂಡಿದ್ದು, ಅವ್ರವ್ರು ಮೂವಿ ಪ್ರೊಸೆಸ್ ಮಾಡ್ಕೊಂಡಿದ್ದು, ಅವ್ರವ್ರು ಅಧ್ಯಯನ ಮಾಡ್ಕೊಂಡಿದ್ದು ಬೆಳೆದಿದ್ದು. ಆ್ಯಂಡ್ ಇಂಥವ್ರು ನಮಗೆ ಅಪ್ರಿಷಿಯೇಟ್ ಮಾಡೋತಾರ ಅಂದರೆ ರೈಟ್ ಜಾಗದಾಗಿದ್ದೀವಿ ಅಂತ. ಅದು ಮುಗಿತು. ಏನಂತಾರೆ ಟೀಸರ್ದೆಲ್ಲ ಚೆನ್ನಾಗಿತ್ತು. ಶೂಟಿಂಗ್ ಹೋದೆ. ಶೂಟಿಂಗ್ ಹೋದಾಗ ಶೂಟಿಂಗ್ ಪ್ರೋಟೋಕಾಲ್ಗಳೇ ಗೊತ್ತಿಲ್ಲ ನನಗೆ, ಏನೇನು ನಡೆಯೋದು ಗೊತ್ತಿಲ್ಲ. ಆನ್ ಫ್ಲೋರ್ ದುಡ್ಡು ಎಷ್ಟು ಖರ್ಚಾಗೋದು ಗೊತ್ತಿಲ್ಲ. ಅಲ್ಲಿ ಒಂದು ದಿನಕ್ಕೆ ಹೋಗಿದ್ದೀನಿ 80-90,000 ಒಂದು ದಿನಕ್ಕೆ ಖರ್ಚ. ಇದು ಏನು ಗುರು ಹಿಂಗೆ ಹಿಂಗೆ ಖರ್ಚಾದ್ರೆ ಏನು ಪಿಕ್ಚರ್ ನಾನು ಅಂದ್ಕೊಂಡಿದ್ದು, ಬಜೆಟ್ ಏನು ಹಿಂಗೆ ಹಿಂಗೆ ಆಗ್ತಿದೆ ಏನು ಹತ್ತತ್ರ ಒಂದು ಏನೋ ಒಂದು ನಾವು ರಫ್ ಫಿಗರ್ ಒಂದು ಅಂದ್ಕೊಂಡಿದ್ದ ಅಮೌಂಟ್ ಒಂದು 80 lakhs ತನಕ ಇದರಲ್ಲೇ ಮಾಡ್ಕೋಬೋದು ಅಂದ್ಕೊಂಡು. ಬಟ್ ಆಗಲಿಲ್ಲ, ಹಾಗೆ ಇನ್ಕ್ರೀಸ್ ಆಗ್ತಾ ಹೋಯಿತು, ಇನ್ಕ್ರೀಸ್ ಆಗ್ತಾ ಹೋಯಿತು. ಬಟ್ ಔಟ್ಪುಟ್ ನೋಡಿದಾಗ ಖುಷಿ ಆಗೋದು, ನಾ ಏನೋ ಹಾಲತ್ತದ ಅಂದರೆ ನಮ್ಮ ಕಡೆ ನಮ್ಮ ಭಾಷೆದಾಗ ಬರ್ತಾ ಇದೆ, ಚಲೋ ಹಾಲತ್ತದ ಮಾಡಮ್ಮ ನೋಡಮ್ಮ ವರ್ಕ್ ಹಾಲತ್ತದ. ಓನ್ಲಿ ಫೈನಲ್ ಎಡಿಟಿಂಗ್ ಕಾಪಿ ಬಂತು. ಆ ರಫ್ ಕಾಪಿ 255 ಲೆಂತ್ ಇತ್ತು, 2 hours 55 ಲೆಂತು.
ಅದು 6ನೇ ಡ್ರಾಫ್ಟ್. ಅದು ನಮ್ಮ ಟೀಮಿಂದ ಒಂದು ಏನು ಗುಡ್ ಕ್ವಾಲಿಟಿ ಏನಂದರೆ ನನಗೆ ತೋರಿಸಲ್ಲ ಅವರು ಮೊದಲಿಗೆ, ಅವ್ರ ಕಡೆಯಿಂದ ಒಂದು ಏನೊಂದು ಕನ್ಫರ್ಮ್ ಆದಮೇಲೆ ತೋರಿಸ್ತಾರೆ. ಆ್ಯಂಡ್ ಪ್ರೊಡ್ಯೂಸರ್ಗಳು ಆದವರು ಟೆಕ್ನಿಷಿಯನ್ಸಿಗೆ ಟ್ರಸ್ಟ್ ಮಾಡಬೇಕು, ಡೈರೆಕ್ಟ್ರಿಗೆ ಟ್ರಸ್ಟ್ ಮಾಡಬೇಕು. ಆ್ಯಂಡ್ ಅಲ್ಲಿ ಪೋಕ್ ಮಾಡಬಾರ್ದು, ಕತೆ ಒಳಗೆ ಇನ್ವಾಲ್ವ್ ಆಗಬಾರ್ದು. ಒಂದ್ಸಲ ನೀನು ಟ್ರಸ್ಟ್ ಮಾಡಿದೆ ಅಂದರೆ ಅವ್ರಿಗೆ ಬ್ಲೈಂಡಾಗಿ ಬಿಟ್ಬಿಡ್ಬೇಕು. ಎಡಿಟಿಂಗ್ ಆದಮೇಲೆ ಫೈನಲ್ ಕಾಪಿ ಬರುತ್ತಲ್ಲ, ಆ ಟೈಮಲ್ಲಿ ಯು ಟೇಕ್ ಎ ಕಾಲ್ ಆ್ಯಸ್ ಎ ಬಿಸ್ನೆಸ್ ಮ್ಯಾನ್ ಆಗಿ, ಅಂದರೆ ಇದು ಆಡಿಯನ್ಸಿಗೆ ಹೋಗುತ್ತಾ ಇಲ್ಲ, ಇದು ರೀಚ್ ಆಗುತ್ತಾ ಇಲ್ಲ, ಇದು ಇಡಬೇಕಾ ಬೇಡ, ಇದು ಟ್ರಿಮ್ ಮಾಡಬೇಕಾ ಬೇಡ, ಅದು ಅಲ್ಲಿ ನಮ್ಮ ಕಾಲು. ಬಟ್ ಮೇಕಿಂಗ್ ಪ್ರೊಸೆಸ್ಸಲ್ಲಿ ಕಾಲ್ ತೊಗೋಬಾರ್ದು ನಾವು. ಅವ್ರಿಗೆ ಫುಲ್ ಕ್ರಿಯೇಟಿವ್ ಫ್ರೀಡಮ್ ಇಡಬೇಕು, ಈವನ್ ಇಫ್ ಇಟ್ ಈಸ್ ಡೈರೆಕ್ಟರ್, ಈವನ್ ಇಫ್ ಇಟ್ ಈಸ್ ಮ್ಯೂಸಿಕ್ ಡೈರೆಕ್ಟರ್. ನಮ್ಮೆಲ್ರಿಗೂ ನಮ್ಮ ಮೂವಿನಲ್ಲಿ ಫ್ರೀ ಹ್ಯಾಂಡ್ ಬಿಟ್ಟಿದ್ವಿ, ಯಾರಿಗೂ ನಾವು ಇತಿಮಿತಿನಲ್ಲಿ ಮಾಡಿಸಿಲ್ಲ. ನಮ್ಮ ಮೂವಿನಲ್ಲಿ ನೀವು ಆಲ್ರೆಡಿ ನೀವು ಐ ಹೋಪ್ ನೀವು ನೋಡಿರ್ಬೋದು ಮೂವಿ, ಯಾವುದೇ ಕನ್ಸ್ಟೆಂಟ್ಗಳಿಲ್ಲದೆ, ಯಾವುದೇ ಒತ್ತಡ ಇಲ್ಲದೆ, ಒಂದು ಇನ್ನೋಸೆನ್ಸಿಂದ ಮಾಡಿರೋ ಮೂವಿ ನಮ್ಮದು ಬ್ಲಿಂಕು. ಅಂದರೆ ಇಲ್ಲೇನು ಕ್ಯಾಲ್ಕುಲೇಷನ್ ಇಟ್ಕೊಂಡು ಮಾಡಿರೋ ಮೂವಿ ಇಲ್ಲ. ಒಂದು ನಮ್ಮ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಡಬೇಕು, ಒಂದು ಹೊಸ ಥರದ ಸಿನಿಮಾ ಕೊಡಬೇಕು. ಅಂದರೆ ನಾವು ಎಲ್ಲ ಕಡೆ ಮಾತಾಡಿದ್ದೀವಿ, ಮೇ ಬಿ ಆ ಇಂಟರ್ನೆಟ್ಟಲ್ಲಿ ಒಂದಿಷ್ಟು ರೀಚ್ ಆಗಿಲ್ಲ, ಬಟ್ ಹಳೆ ಇಂಟರ್ವ್ಯೂಸ್ಗಳೆಲ್ಲ ತೆಗೆದು ನೋಡಿದರೆ, ನಾನು ಮೂವಿ ರಿಲೀಸ್ಗಿಂತ 2 ತಿಂಗಳು 3 ತಿಂಗಳು ಮುಂಚೆ ನಾನು ಇಂಟರ್ವ್ಯೂಸ್ಗಳಲ್ಲಿ ಹೇಳಿದ್ದೀನಿ, ನಾವು ಹೊಸ ಥರದ ಸಿನಿಮಾ ಮಾಡಿದ್ದೀವಿ, ಒಂದು ಕನ್ನಡಕ್ಕೆ ಒಂದು ಹೊಸ ಕೊಡುಗೆ ಕೊಟ್ಟಿದ್ದೀವಿ ನೋಡಿ ಅಂತ. ಬಟ್ ಅಲ್ಲಿಂದ ಏನು ಆಯ್ತಲ್ಲ, ಫೈನಲ್ ಔಟ್ಪುಟ್ ಏನು ತೆಗೆದ್ವಿ, ತೆಗೆದ್ಮೇಲೆ ಪ್ರತಿ ಸಲ ಡೈರೆಕ್ಟರ್ಗೂ ಕನ್ವಿನ್ಸ್ ಆಗೋದಿಲ್ಲ, ನನಗೂ ಕನ್ವಿನ್ಸ್ ಆಗೋದಿಲ್ಲ. ಹತ್ತತ್ರ ಒಂದು ಒಂದು 14 ಡ್ರಾಫ್ಟ್ ತೆಗೆದಿವಿ ಸರ್, ಎಡಿಟಿಂಗ್ 14 ಡ್ರಾಫ್ಟ್ ತೆಗೆದಿದ್ದೀವಿ. ಆ್ಯಂಡ್ ಮ್ಯೂಸಿಕ್ಕು ಅಂದರೆ ಈ ಪ್ರೊಸೆಸ್ ಭಾಳ ಕಠಿಣ, ಅಂದರೆ ನನಗೆ ಅರ್ಥ ಆಗ್ತಿರ್ಲಿಲ್ಲ, ಯಾಕೆ ಎಡಿಟಿಂಗ್ ನಾವು ರೆಡಿ ಮಾಡ್ತಾವೆ, ಮ್ಯೂಸಿಕ್ ಯಾಕೆ ರೆಡಿ ಆಗ್ತಿಲ್ಲ ಅನ್ನೋದು. ಮ್ಯೂಸಿಕ್ದವರು ಆ ಬೀ ಆ ಒಂದೊಂದು ಫ್ರೇಮ್ಗೆ ಸೆಕೆಂಡಿಗೆ ಕೂಡಿಸ್ಬೇಕು ಆ ಬೀಟ್ಗಳು, ಅಂದರೆ ಅವ್ರಿಗೆ ಟೈಮ್ ಹೋಗೋದು ನನಗೆ ಅರ್ಥ ಮಾಡಿಸಿದ್ರು. ಅಂದರೆ ಒಂದು ಒಂದು ಏನು ಸೆಕೆಂಡ್ ಇರುತ್ತಲ್ಲ, ಒಂದು ಅದು 8 ಬಿಟ್ಟಾಗಿ ಇರುತ್ತೆ ಅಲ್ಲಿ ಇದರಲ್ಲಿ ಮ್ಯೂಸಿಕ್ ಇದರಲ್ಲಿ, ಅದರಲ್ಲಿ ಮತ್ತೆ 4 4 ಆಗಿ ಕನ್ವರ್ಟ್ ಆಗುತ್ತೆ ಅದು. ಅದೆಲ್ಲ ಎಕ್ಸ್ಪ್ಲೇನ್ ಮಾಡೋರು ಮ್ಯೂಸಿಕ್ ಡೈರೆಕ್ಟ್ರು. ಆ್ಯಂಡ್ ಸರ್ ಇದು ಪ್ರೋಗ್ರಾಮಿಂಗ್ ನಡೆಯಲ್ಲ, ನಂಗೆ ಲೈವ್ ಬೇಕು ಅಂತನವರು ಡೈರೆಕ್ಟ್ರು. ಅದಾದಮೇಲೆ ಮ್ಯೂಸಿಕ್ ಡೈರೆಕ್ಟ್ರು, ನನಗೇನು ನನ್ನ ಡೈರೆಕ್ಟ್ರಿಗೆ ಭಾಳ ಟ್ರಸ್ಟ್ ಮಾಡೋದಲ್ಲ, ತಮ್ಮ ಇವ್ರ ಕಡೆಯಿಂದ ಪುಲ್ ಆಫ್ ಮಾಡೋಕ್ಕಾಗತ್ತಾ ಸರ್, ನಾನು ತೆಗಿಸ್ತೀನಿ ನಾನು ಮಾಡಿಸ್ತೀನಿ ಅಂತ ಹೇಳಿ ಕೊಚ್ಚಿಗೆ ಹೋದೆ ಸರ್. ಕೊಚ್ಚಿಗೆ ಹೋಗಿ ಲೈವ್ ಸ್ಟ್ರಿಂಗ್ಸ್ ಮಾಡಿಸ್ತೀವಿ. ಆ್ಯಂಡ್ ಅಲ್ಲಿ ಲೈವ್ ಸ್ಟ್ರಿಂಗ್ಸ್ ನಾವು ಯಾವಾಗ ಮಾಡಿಸ್ತೀವಲ್ಲ ಆ ಟೈಮಲ್ಲಿ ನಮ್ಮ ಮೂವಿದು ನೋಡೋ ಪರ್ಸೆಪ್ಷನೇ ಚೇಂಜ್ ಆಯ್ತು ನನಗೆ. ಆ ಲೈವ್ ಸ್ಟ್ರಿಂಗ್ಸ್ ಅವ್ರು ನುಡಿಸುವಾಗ ನನ್ನ ಗೂಸ್ ಬಂದು ಬರೋದು ನನ್ನ ಕೈಗಳು, ಓ ಹಿಂಗೆ ಬರ್ತಾ ಇದೆ ನಾ ಔಟ್ಪುಟ್ಟು, ಅಂದರೆ ಕೇಳಿಸೋದು ಹಿಂಗೆ ಕೇಳಿಸ್ತಾ ಇದೆ, ಇನ್ನೂ ಫೈನಲ್ ಔಟ್ಪುಟ್ ತೆಗೆದ್ರೆ ಮೂವಿನಲ್ಲಿ ಆಗಿದ್ರೆ ಇನ್ನೂ ಹೆಂಗಾಗುತ್ತೆ ಅಂತ. ಪರ್ಕಷನ್ ಲೈವ್ ಇನ್ಸ್ಟ್ರೂಮೆಂಟ್ ಮಾಡ್ತೀವಿ, ಎಥ್ನಿಕ್ ಇನ್ಸ್ಟ್ರೂಮೆಂಟ್ಸ್ ಲೈವ್ ಮಾಡ್ತೀವಿ. ನಮ್ದು ಇಡೀ ಮೂವಿ ಬ್ಲಿಂಕಲ್ಲಿ ನೀವು ಯಾವುದೇ ಮ್ಯೂಸಿಕ್ ಕೇಳ್ತಾ ಇದ್ರಲ್ಲ, ಒಂದಿಷ್ಟು ಪ್ಲಗಿನ್ಸ್ಗಳಿದೆ, ಒಂದಿಷ್ಟು ಪ್ಲಗಿನ್ಸ್ಗಳು ಸಿಗುತ್ತೆ, ಒಂದಿಷ್ಟು ಪ್ಲಗಿನ್ಸ್ ಇದೆ ಬಿಟ್ಟರೆ ಉಳಿದಿದ್ದೆಲ್ಲ 95% ಎಲ್ಲ ಅದಲ್ಲ ಮೂವಿದು ಲೈವ್ ಇದೆ ಮ್ಯೂಸಿಕ್ಕು ಸರ್. ಆ ಥರ ಪುಲ್ ಅಪ್ ಮಾಡೋಕ್ಕಾಯಿತು. ಒಂದು 16 ಸಾಂಗ್ಗಳಿದೆ. ಆ್ಯಂಡ್ ಇದು ಈ 16 ಸಾಂಗ್ಗಳಿಗೂ ನಾವು ಹೆಂಗಂದ್ರೆ ಜಿದ್ದಿಗೆ ಬಿದ್ದೆ, ಜಯಂತ್ ಕೈಕಿಣಿ ಸರ್ ಬೇಕಂತ, ಜಯಂತ್ ಕೈಕಿಣಿ ಸರಿಂದನೇ ಹಡ ಬರೆಸಿದ್ದು. ಅದು ಸರ್ನು ಪ್ರೀತಿಯಿಂದ ನಮ್ಮ ಹುಡುಗರು ಅಂತ ಹೇಳಿ ಖುಷಿಯಿಂದ ಬರ್ಕೊಟ್ರು. ಚಂದ್ರಶೇಖರ್ ಕಂಬಾರ್ ಸರ್ದು ಶರಣು ಹೇಳಿವ್ರಿ ಸಾಂಗ್ ಇದೆಲ್ಲ, ಅವರು ಅದ್ರ ರೈಟ್ಸ್ ಕೊಟ್ಟರು ನಮಗೆ. ಅಂದರೆ ಅದು ನಮ್ಗೆ ಹೆಂಗೆ ಆಗ್ತಾಯಿತ್ತು, ನಾವು ಕೆಲಸ ಮಾಡುವಾಗ ಅದು ಹಿಂಗೆ ಯೂನಿವರ್ಸ್ ಸಪೋರ್ಟ್ ಮಾಡುತ್ತೆ ಅಂತಲ್ಲ, ಕ್ರಿಯೇಟಿವ್ ವೈಸ್ ಅದು ಆಗ್ತಾ ಹೋಯಿತು. ನಮ್ಮ ಮೂವಿ 3rd ಸ್ಕೆಡ್ಯೂಲ್ ಬಂತು. ಹಿಂಗಾಯ್ತಂದರೆ ಇದು ಒಬ್ಬ ಪ್ರೊಡ್ಯೂಸರ್ಗೆ ಆಗೋ ಪ್ರಾಬ್ಲಮ್ಗಳು ಹೇಳ್ತೀನಿ ಕೇಳಿ. ಅಂದರೆ ನೀಟಾಗಿ ಹೋಗ್ತಿರುತ್ತೆ, ಜೊತೆ ಒಂದಿಷ್ಟು ಜನ ನಿಲ್ತೀನಿ ಅಂದಿರ್ತಾರೆ, ದುಡ್ಡು ಇನ್ವೆಸ್ಟ್ ಮಾಡ್ತೀನಿ ಅಂದಿರ್ತಾರೆ, ಅದಾದಮೇಲೆ ಅವ್ರಿಗೇನೋ ಪ್ರಾಬ್ಲಮ್ ಆಗುತ್ತೆ, ಪ್ರಾಬ್ಲಮ್ ಆಗಿದೆ ದುಡ್ಡು ಕೊಡೋಕ್ಕಾಗಲ್ಲ ಅಂತಾರೆ. ನಾಳೆ ಮಾರ್ನಿಂಗ್ ಶೂಟ್ ಇರುತ್ತೆ, ನನ್ನ ಪಾಕೆಟಲ್ಲಿ ಈ ಮೂವಿ ಟೈಮಲ್ಲಿ ಆಗಿದೆ, ನನಗೆ ಒಂದು 6,000 ದುಡ್ಡು ಇರಲಿಲ್ಲ, ನನಗೆ ನೆಕ್ಸ್ಟ್ ಡೇ ಶೂಟ್ ಇದೆ, ಏನು ಮಾಡ್ಬೇಕಂತ ನಂಗೆ ಗೊತ್ತಾಗ್ತಾ ಇರಲಿಲ್ಲ. ಮಿಡ್ನೈಟ್ 2 ಗಂಟೆಗೆ ನಮ್ಮ ಸಿಸ್ಟರ್ ಇದ್ದಾರೆ, ನಮ್ಮ ಅಕ್ಕ, ಅವರಿಗೆ ಒಂದು 10 ಸಲ ಕಾಲ್ ಮಾಡಿದ್ದೀನಿ, ಅವ್ರು ಕಾಲ್ ಎತ್ತಿ ಮನೆಯಲ್ಲೆಲ್ಲ ಪುಟ್ಟು ಅಂತ ಕರೀತಾರೆ, ಪುಟ್ಟು ಏನಾಯಿತು ಅಂತ, ಅಕ್ಕ ನಿನ್ನ ಅಕೌಂಟ್ ಒಳಗೆ ಎಷ್ಟು ಬ್ಯಾಲೆನ್ಸ್ ಅವ, ಹೊಸ ರೊಕ್ಕ ಹಾಕಕ್ಕ ಅಂತಂತಂದೆ. ಇಮಿಡಿಯೇಟ್ ಹಾಕು, ಏನಾಯಿತು ಅಂತ, ಇಲ್ಲಕ್ಕ ಈಗ ಸ್ವಲ್ಪ ನಾಳೆ ಒಂದಿಷ್ಟು ಅರೇಂಜ್ ಮಾಡಬೇಕು, ದುಡ್ಡಿಲ್ಲ, ಈಗೇನು ಮಾತಾಡೋದಾಗಲ್ಲ, ಒಂದು ಸ್ವಲ್ಪ ರೊಕ್ಕ ಅರೇಂಜ್ ಮಾಡುತ್ತೆ, ಒಂದು ಒಂದು ಅವ ಒಂದು 60-70 ಹಾಕಿದ್ರು ಅವರು ಅಮೌಂಟ್. ಅದು ನೆಕ್ಸ್ಟ್ ಡೇ ಶೂಟ್ ಎಲ್ಲ ಮುಗಿಸ್ಕೊಂಡು ಸಂಜೆ ಅಕ್ಕನ ಮನೆಗೆ ಹೋದ. ಅಕ್ಕನ ಮನೆಗೆ ಹೋಗಿ, ಅಕ್ಕ ಹಿಂಗೆ ಹಿಂಗಾಗಿದೆ, ನನ್ನೊಬ್ಬ ಫ್ರೆಂಡಿಗೆ ಹಿಂಗೆ ದುಡ್ಡು ಕೊಡ್ತಾ ಅಂತಿದ್ದ ಇಷ್ಟು ಅಮೌಂಟು, ಅಂದರೆ ಅವನು ಒಂದಿಷ್ಟು ಇನ್ವೆಸ್ಟ್ ಮಾಡಿ ನನ್ನ ಜೊತೆ ನಿಲ್ತೀನಿ ಅಂತಂದಿದ್ದ, ಬಟ್ ಅದು ಅವರೆಲ್ಲೆಲ್ಲೋ ಲಾಸ್ ಮಾಡ್ಕೊಂಡು ನನಗೆ ದುಡ್ಡು ಬರಲಾರ್ದಂಗಾಗಿದೆ, ನನಗೆ ಮೆಂಟಲಿ ಅಂದರೆ ಪಿಕ್ಚರ್ ಯಾಕೆ ಮಾಡೀನಿ ಅನ್ನೋ ಲೆವೆಲಿಗಾಯಿತು, ಅಂದರೆ
ನನ್ನ ಜೊತೆ ಟ್ರಾವೆಲ್ ಮಾಡಿದ್ದ ಒಂದು ಹತ್ತನ್ನು ಅಂದ್ರೆ ಇವು ಯಾಕೆ ಹೇಳ್ತೀನಿ, ಅವರಿಗೂ ಪ್ರಾಬ್ಲಮ್ಗಳಿದೆ ಆ್ಯಂಡ್ ಅವರಿಗಿರೋ ಪ್ರಾಬ್ಲಮ್ಗಳು ನಮ್ಗೆ ಗೊತ್ತಿಲ್ಲ. ಅವ್ರಿಗೆ ನಮ್ಮ ಇನ್ನೊಬ್ರಿಗೆ ನಮ್ಮದು ನಂಬಿ ನಾವು ಕೆಲಸಗಳು ಮಾಡಬಾರ್ದು ಅನ್ನೋದು ಆ ಥರ್ಡ್ ಸ್ಟೆಪ್ಪಲ್ಲಿ ನಂಗೆ ಗೊತ್ತಾಯಿತು. ಥರ್ಡ್ ಏನು ನಮ್ಮ ಸ್ಕೆಡ್ಯೂಲ್ ಇತ್ತಲ್ಲ, ಅದಾದಮೇಲೆ ಏನಾಯಿತು, ನಮ್ಮ ಸಿಸ್ಟರ್ಗೆ ಅಂದಳ, ನಮ್ಮಕ್ಕ ಭಾರಿ ಈಸಿಯಾಗಿ ಹೇಳ್ಬಿಟ್ರು, ಪುಟ್ಟೆ ಮಾಡೋದೇ ಮಾಡತ್ತಿದೆ, ಪಪ್ಪ ಅಮ್ಮಗೆ ಹೇಳು ಒಂದಿಷ್ಟು ಅಮೌಂಟ್ ಏನು. ನಮ್ಮ ಮನೆಗೆ ಪಪ್ಪ ಅಮ್ಮಂಗೆ ಕೇಳಿದೆ, ಪಪ್ಪ ಹಿಂಗೆ ಹಿಂಗೆ ನಂಗೆ ದುಡ್ಡು ಬೇಕಾಗಿದ್ದಾರೆ, ನನಗೆ ಹೊಂದ್ಸೋದಿದೆ, ಅದಾದಮೇಲೆ ಅಗ್ರಿಮೆಂಟ್ ಮಾಡ್ಕೊಳ್ಳಿ ಅಂತಂದೆ. ನಂದು ನಿಮ್ದು ಅಗ್ರಿಮೆಂಟ್ ಮಾಡ್ಕೊಳ್ಳಿ, ಮೂವಿ ರಿಲೀಸಾಗಿ 6 ತಿಂಗಳಿಗೆ ನಿಮಗೆ ಕೊಡ್ತೀನಿ ಅಂತೇಳಿ ಪಪ್ಪನ ಹತ್ರ ಒಂದು ಇನಿಷಿಯಲ್ ಅಮೌಂಟ್ ತಗೊಂಡೆ. ಅದು ಆಯಿತು, ಅದಾದಮೇಲೆ ಪಪ್ಪ ಕೊಟ್ಟಿದ ರೊಕ್ಕ ಖಾಲಿ, ಅದಾದಮೇಲೆ ಮತ್ತೆ ಮಮ್ಮಿ ಕಾಲು, ಒಂದು ಸ್ವಲ್ಪ ರೊಕ್ಕ ಬೇಕಾಗಿದೆ, ಮತ್ತೆ ಮಮ್ಮಿ ಕೊಟ್ಟರು, ಮಮ್ಮಿ ಜೊತೆ ಅಗ್ರಿಮೆಂಟು, ಮತ್ತೆ ತೊಗೊಂಬಂದೆ, ಅದು ದುಡ್ಡು ಖಾಲಿ. ಅದಾದಮೇಲೆ ಅಕ್ಕ ಲಾಸ್ಟಿಗೆ ಮತ್ತೆ ನಮ್ಮ ಅಕ್ಕನ ಹತ್ರ ದುಡ್ಡು ಅವ್ರ ಹತ್ರ ತೊಗೊಂಡೆ ಖಾಲಿ. ಅಲ್ಲಿ ತನಕ ಮನೆಯವರು ದುಡ್ಡಲ್ಲಿ ನಾನು ಏನು ಮಾಡಿದೆ ಅಂದರೆ, ನನ್ನ ಮನೆಯವ್ರಿಗೂ ನನ್ನ ಎಸ್ಪೆಷಲಿ ನಮ್ಮ ತಂದೆ ತಾಯಿ ನಮ್ಮ ಅಕ್ಕ ನಮ್ಮ ತಮ್ಮ ಯಾರ್ಯಾರು ಅವರು, ನಮ್ಮ ತಮ್ಮನೂ ಒಂದು 20,000 ಕೊಟ್ಟಿದ್ದೆ. ಸಣ್ಣ ಸಣ್ಣ ಅಮೌಂಟ್, ಆ ಸಣ್ಣ ಅಮೌಂಟಿನ ವ್ಯಾಲ್ಯೂ ಇದೆ. ವೈ ಐ ಆಮ್ ಟೆಲ್ಲಿಂಗ್ ಅಂದರೆ, ಕೊಡೋ ಮನಸ್ಥಿತಿ ಇರುತ್ತಲ್ಲ ಎಲ್ರಿಗೂ, ಒಂದು ನಮಗೇನು ಬೆಡ್ಕೊಳ್ಳೋ ಇದು ಇಲ್ಲ, ನಾನು ದುಡಿಯೋಕ್ಕಾಗಲ್ಲ ಇನ್ನೊಂದು ಕಡೆ ಹೋಗಿ, ಬಟ್ ಆ ಟೈಮಲ್ಲಿ ನನಗೆ ನಂಬಿ ಮನೆ ಎಲ್ಲಕ್ಕಿಂತ ಫಸ್ಟ್ ಮನೆಯವ್ರಿಗೆ ನಂಬಬೇಕತ್ತ, ಮನೆಯವ್ರ ಮಾತು ಕೇಳಬೇಕತ್ತ, ಅದು ನಂಗೆ ಮೂವಿ ಟೈಮ್ ಒಳಗೆ ಭಾಳ ಆಯಿತು ರಿಯಲೈಸ್. ನಮ್ಮ ಅಪ್ಪ ಹೇಳಿದ ಮಾತು ಕೇಳಿದೆ, ಅದಾದಮೇಲೆ ಇಡೀ ಶೂಟಿಂಗ್ ಮುಗೀತು. ಇಡೀ ಶೂಟಿಂಗ್ ಮುಗಿದ್ಮೇಲೆ ಫೈನಲ್ ಸೆನ್ಸಾರ್ ಕಾಪಿ ಬಂತು. ಸೆನ್ಸಾರ್ ಕಾಪಿ ಬಂದ್ಮೇಲೆ ಐ ವಾಸ್ ಹ್ಯಾಪಿ, ಅಂದರೆ ನಮ್ಮದಮ್ಮೆಲ್ಲ ನಮ್ಮ ಕೈಯಿಂದ ಯಾರಿಗೂ ಯಾರ್ದೂ ಸಾಲ ಮಾಡಲಾರ್ದೆ, ಯಾರಿಗೂ ಏನೂ ಮಾಡಲಾರ್ದೆ ಮೂವಿ ಮಾಡಿದೆವು ಅಂತ. ಈಗೇನಿದ್ರು ರಿಲೀಸ್ ಅದ, ಡಿಸ್ಟ್ರಿಬ್ಯೂಷನ್ ಒ ಟಿ ಟಿ ಇ ಟಿ ಟಿ ಹಂಗಿರುತ್ತೆ ನೋಡೋಣ ಅಂದ್ಕೊಂಡು, ಬಟ್ ಅಲ್ಲಿಗೆ ಪ್ರಾಬ್ಲಮ್ ಸಾಲ್ ಆಯ್ತು ಅಂದ್ಕೊಂಡಿದ್ದೆ. ಪ್ರಾಬ್ಲಮ್ ಸ್ಟಾರ್ಟ್ ಆಗಿದೆ ಅಲ್ಲಿಂದ. ಮೂವಿ ಮಾಡೋ ಪ್ರೊಸೆಸ್ ಭಾಳ ಈಸಿ ಇದೆ, ಅಂದರೆ ಮೂವಿ ಮುಗಿದ್ಮೇಲೆ ಅನಿಸುತ್ತೆ ಮೂವಿ ಮಾಡೋ ಪ್ರೊಸೆಸ್ ಭಾಳ ಈಸಿ. ಅಂದರೆ ಹೋರಾಟಗಳಿರುತ್ತವೆ, ಕಿತ್ತಾಟಗಳಿರುತ್ತೆ, ಮಲಗಲ್ಲ, ನಿದ್ದೆಗಳಿರಲ್ಲ, ಸ್ಲೀಪ್ನೆಸ್ ನೈಟ್ ಇರಲ್ಲ, ಬಟ್ ಅದು ನೆನೆಸ್ಕೊಂಡಂಗೆ ವಾ ಅನಿಸುತ್ತೆ, ಇದು ನಾವೇ ಮಾಡಿದವಲ್ಲ ಅಂತ ಅನಿಸುತ್ತೆ. ಬಟ್ ಮುಗಿದ್ಮೇಲೆ ಪ್ರೊಡಕ್ಟಿಗೆ, ನಾವು ಮಾಡಿರೋ ಪ್ರೊಡಕ್ಟಿಗೆ ಯಾರೂ ಟ್ರಸ್ಟ್ ಮಾಡೋದಿಲ್ಲ ಮಾರ್ಕೆಟಲ್ಲಿ. ಏ ಇದು ಇಲ್ರಿ, ಇದು ಟಿ ವಿಗೆ ವರ್ಕ್ ಆಗಲ್ಲ, ಇದು ಏ ಇಲ್ಲ ಇಲ್ಲ ಇದು ಓ ಟಿ ಟಿಗೆ ವರ್ಕ್ ಆಗಲ್ಲ, ಇದು ಥಿಯೇಟರ್ ವರ್ಕೇ ಆಗಲ್ಲರಿ ಇದು ಮೂವಿ, ಈ ಥರ ಮಾತುಗಳು ಬಂದಿದೆ ನಮಗೆ. ಅದು ಅಂದರೆ ನಮಗೆ ಪಾಸಿಟಿವ್ ಎನರ್ಜಿ ಬರಲಿ, ಪ್ರತಿ ಸಲ ಬರೀ ನೆಗೆಟಿವ್ ಎನರ್ಜಿನೇ ಬರೋದು. ನಾನು ನಮ್ಮ ಡೈರೆಕ್ಟರ್ ನಿಧಿ ಇವರು ಎಂತಮ್ಮ ಏನು ಮಾಡೋದು, ಪಿಕ್ಚರೇ ಮಾಡ್ಕೋತೇವು, ಎಲ್ಲೂ ದಂಧನೂ ಆಗಲ್ಲಾಗ್ಯದ, ಎಲ್ಲರೂ ಹಿಂಗೆಲ್ಲ ತರಲ್ಲ, ಏನು ಮಾಡೋದು ಅಂತ. ಸರ್ ಒಂದು ಕಾಯೋಣ ಸರ್, ಒಂಚೂರು ಇನ್ನೊಂದು ಸ್ವಲ್ಪ ಪಿಚ್ ಮಾಡೋಣ ಅಂಥೇಳಿ ಕಾಯ್ದ್ವಿ. ಒಂದೂವರೆ ತಿಂಗಳು ರಿಗ್ರೆಸಿವ್ ಆಗಿ ಎಲ್ಲರಿಗೆ ಪಿಚ್ ಮಾಡಿದ್ದೀನಿ ನಾನು. ಅಂದರೆ ಮೇ ಬಿ ನನ್ನ ಇಮೇಲ್ ಐ ಡಿ ಎಲ್ಲ ಟಿ ವಿ ಚಾನಲ್ ಅವ್ರ ಹತ್ರ ಇರುತ್ತೆ, ಎಲ್ಲ ಓ ಟಿ ಟಿದವ್ರ ಹತ್ರ ಇರುತ್ತೆ, ಎಲ್ಲರ ಹತ್ರ ಮೇ ಬಿ ನಂದು ಒಂದು ಡೈಲ್ ಅಂತ ನಂಬರ್ ಹೋಗಿರುತ್ತೆ. ಅಂದರೆ ಅಷ್ಟು ಫೆಚ್ ಮಾಡಿ ನನ್ಗೆ, ಅಂದರೆ ನನ್ನ ಮೂವೀಸಲ್ಲಿ ಏನು ಮಾಡಬೇಕು ಆ ಬ್ಯಾಟಲ್ ಎಲ್ಲ ಮಾಡಿದ್ದೀನಿ. ಬಟ್ ಹೊಸಬ್ರಿಗೆ ನಂಬೋದಿಲ್ಲ ಆನೆಸ್ಟ್ಲಿ, ಅಂದರೆ ಯಾರ್ದು ತಪ್ಪು ಇಲ್ಲ, ಅದೇ ಹೇಳ್ತಿದ್ದೆ ನನ್ನ ಮನೇನು, ಯಾರ್ದು ತಪ್ಪಿರಲ್ಲ, ಅಂದರೆ ಕಂಟೆಂಟ್ ವರ್ಕ್ ಆಗತ್ತನ ಬಿಲೀವ್ ಮಾಡಲ್ಲ ಅಂತ. ಸೊ ನಾನು ನಿಧಿ ಡಿಸ್ಕಸ್ ಮಾಡ್ತಿದ್ವಿ, ತಮ್ಮ ಇದು ಸಿ ಯು ಸೂನ್ ನೋಡಿ, ನಾವು ನಮ್ಮದು ಓ ಟಿ ಟಿದಾಗ ಹೋಗ್ತದೆ ಮಾಡಿದೆ, ಲಾಕ್ಡೌನ್ ಟೈಮ್, ಲಾಕ್ಡೌನ್ ಎಲ್ಲ ಮುಗೀತು, ರಿಲೀಸು ಮಾಡ್ಬೇಕಂತಂದ್ರೆ ಈಗ ಡೈರೆಕ್ಟ್ ಓ ಟಿ ಟಿ ದೊರೆತು ಹೋದ್ರೆ ಥಿಯೇಟರ್ಗೆ ಹೋಗ್ಬೇಕು, ಥಿಯೇಟರ್ ಮುಗಿಸ್ಕೊಂಬಂದ್ಮೇಲೆ ಓ ಟಿ ಟಿ ದೊರೆತು ಹೋಗ್ತಾರನ್ನ ಆ ಒಂದು ರಿಯಾಲಿಟಿ ಗೊತ್ತಾಯಿತು ನಮಗೆ. ಔಟ್ರೇಟ್ ಆನೆಸ್ಟ್ಲಿ ಹೇಳ್ತೀನಿ, ಕನ್ನಡದ ಮೂವಿಗಳು ಔಟ್ರೇಟಲ್ಲಿ ಹೋಗ್ತಾ ಇಲ್ಲ, ಎಲ್ಲ ಶೇರ್ ಬೇಸಿಸ್ ಮೇಲೆ ಹೋಗ್ತಾ ಇದೆ ಎಲ್ಲ ಮೂವಿಗಳು. ಅದಕ್ಕೆ ನಿಧಿಗೆ ನನಗೆ ಒಂದೇನಿತ್ತಂದರೆ ಕಾನ್ಫಿಡೆನ್ಸು. ಮೂವಿ ಸ್ಟಾರ್ಟಿಂಗಿಂದ ನಾನು ಅವನು ಒಂದೇ ಮಾಡಿದ್ದು, ಅವನಿಗೆ ಎಸ್ಸು ನನಗೆ ಎಸ್ ಇದ್ದರೆ ಅದು ಎಸ್ಸು, ಅದು ವಾಟ್ ಎವರ್ ಇಟ್ ಇಸ್, ನನಗೆ ನೋ ಅವನಿಗೆ ನೋ ಇದ್ದರೆ ನೋ, ನನಗೆ ಅಂದರೆ ಪರ್ಮುಟೇಷನ್ ಕಾಂಬಿನೇಷನ್ ಏನೇ ಇದ್ರು ಇಬ್ಬರಿಗೆ ಎಸ್ ಇದ್ದರೆ ಮಾತ್ರ ವಿ ಪ್ರೊಸೀಡೆಡ್. ಸರ್ ರಿಲೀಸ್ ಹೆಂಗೆ ಸರ್ ಅಂದರೆ 8ನೇ ತಾರೀಕು ಬರೋದು, ನವಂಬರ್ ಲಾಸ್ಟ್ ಇಯರ್ ನವಂಬರಿಗೆ ನಾನು March 8 ಅಂತ ಅನೌನ್ಸ್ ಮಾಡಿದ್ದೆ, ಯಾವುದು ಮೂವಿಗಳು ಅನೌನ್ಸ್ ಆಗಿರಲಿಲ್ಲ, ಅನೌನ್ಸ್ ಮಾಡಿದ್ದೆ 11ನೇ ತಾರೀಕು. ಅನೌನ್ಸ್ ಮಾಡಿದ್ಮೇಲೆ ಹಾಗೆ ದಿನಗಳು ಹೋಗ್ತಾ ಇತ್ತು, ಆ್ಯಂಡ್ ನೋಡಿದ್ವಿ ಏನು ಇಂಟರ್ನೆಟ್ ಹೆಂಗೆ ಬಿಹೇವ್ ಮಾಡುತ್ತೆ, ಒಂದಿಷ್ಟು ನಾವು ರೀಚ್ ಹೆಂಗಾಗುತ್ತೆ ಅಂತ ಎಲ್ಲ ಟ್ರೈ ಮಾಡಿದ್ವಿ. ಒಂದೊಂದು ಲೆವೆಲಿಗೆ ಹೆಂಗಾಗ್ತಿತ್ತು, ನಮ್ಮ ನಮ್ಮವರೇ ಖುಷಿ ಪಡೋರು, ಅದು 1500 2000 ಹೋಗಿತ್ತು, ಅದು ಬಿಟ್ಟು ಹೋಗಲಾಗಿತ್ತು ನನಗೆ.
ರೀಚ್ ಹೋಗಲ್ಲ, ಇದು ಏನು ಮಾಡಮ್ಮು ಅಂತ. ಅದಾದಮೇಲೆ ನನಗೆ ಒಂದು 7 ವರ್ಷ ಏನು ಕಲ್ತಿದ್ದೆ, ಆ ಎಕ್ಸ್ಪೀರಿಯನ್ಸ್ ಯೂಸ್ ಮಾಡಬೇಕು, ಅನಾಲಿಸಿಸ್ ಯೂಸ್ ಮಾಡಬೇಕು, ಏನು ಕಂಟೆಂಟ್ ಮಾಡಿದ್ರೆ ವರ್ಕ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್, ನೀವು ಒಂದು ಇನ್ಸ್ಟಾಗ್ರಾಮ್ ಅನ್ನೋ ಒಂದು ಆ್ಯಪ್ ಯೂಸ್ ಮಾಡ್ತೀರಾ, ಒಂದು ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡ್ತಿರಲ್ಲ, ಒಂದು ಸೆಂಡ್ ಮೆಸೇಜ್ ಮಾಡ್ತೀರ ಒಂದು ಯಾವುದೋ ನೋಡಿದಾಗ, ನಾವು ಯಾವ ವಿಡಿಯೋ ನೋಡಿದ್ರೆ ನಮ್ಗೆ ಸೆಂಡ್ ಮಾಡ್ಬೇಕನ್ನಿಸ್ತದೆ ಅಂತ ಅನಾಲಿಸಿಸ್ ಮಾಡಿ ಅಂಥ ವಿಡಿಯೋಗಳು ತೆಗೀರಿ ಟೀಮ್ಗೆ. ಅಂಥದ್ದೆಲ್ಲ ವಿಡಿಯೋಸ್ಗಳು ತೆಗೆದ್ವಿ, ಆ ಥರದ ಕಂಟೆಂಟ್ಗಳು ಗುಡ್ಡೆ ರಶಿ ಹಾಕ್ಕೊಂಡ್ವಿ. ಅದಾದಮೇಲೆ ನಾವು ಪುಷ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ ಕಂಟೆಂಟು ಅಂತ. ನಾವು ಪ್ಲಕ್ಕಾರ್ಡ್ ಇಟ್ಕೊಂಡು KR ಮಾರ್ಕೆಟಲ್ಲಿ ವಿಡಿಯೋ ಮಾಡ್ತೀವಿ ಸರ್, ಅಂದರೆ ನಾನು ನಮ್ಮ ಡೈರೆಕ್ಟ್ರು ಇಡೀ ನಮ್ಮ ಟೆಕ್ನಿಕಲ್ ಟೀಮ್ ಏನಿದೆ ಹೋಗಿ ಪ್ಲಕ್ಕಾರ್ಡ್ ಇಟ್ಕೊಂಡು, ಅಂದರೆ ಈ ಬ್ಲಿಂಕ್ ಮೂವಿ ರೈಮ್ ಇಟ್ಕೊಂಡು ಟ್ರೆಂಡಿಂಗಲ್ಲಿರೋ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿರೋ ಸಾಂಗ್ಸ್ಗಳೇನಿವೆ ಅದಕ್ಕೆ ಇಟ್ಕೊಂಡು ಬ್ಲಿಂಕ್ ಜೊತೆ ರಿಲೇಟ್ ಆಗೋ ಥರ ಮಾಡಿದ್ವಿ. ಅದು ಯಾವ ಲೆವೆಲಿಗೆ ಹೋಯ್ತು ಅಂದರೆ ಸರ್, ಇಲ್ಲಿ ತನಕ ಅಂದರೆ ನಾನು ನೋಡಿದ್ರ ಪ್ರಕಾರ 20 ಮಿಲಿಯನ್ ಇಂಪ್ರೆಷನ್ಸ್ ಆಗಿದೆ ಸರ್ ಇನ್ಸ್ಟಾಗ್ರಾಮಲ್ಲಿ. ಅದು ಒಂದೇ ಅನ್ಕೊಂತೀನಿ ನಾನು, ದುಡ್ಡು ಕೊಟ್ಟು ಪೇಡ್ ಪ್ರಮೋಷನ್ ಮಾಡಿದ್ದು ನನ್ನ ಮೂವಿಗೆ ಎಲ್ಲ ಟ್ರೋಲ್ ಪೇಜಸ್ ಜೊತೆ. ನಂದು ಒಂದು ಅಜೆಂಡಾ ಏನಿತ್ತಂದರೆ, ನಾನು ದುಡ್ಡು ಕೊಡದೆ ಕೊಡ್ತೀನಿ, ನನ್ನ ಪೇಜಿಗೆ ಕೊಲಾಬ್ರೇಷನ್ ಇರಬೇಕು, ಜನನಿ ಪಿಕ್ಚರ್ಸ್ ಪೇಜ್ ಕೊಲಾಬ್ರೇಷನ್ ಇರಬೇಕು, ನಂಗೆ ಅನಾಲಿಟಿಕ್ಸ್ ಗೊತ್ತಾಗಬೇಕು. ನನಗೆ ಅನಾಲಿಟಿಕ್ಸ್ ಗೊತ್ತಾಗಲಾರ್ದೇ ಬರೀ ನಾನು ದುಡ್ಡು ಕೊಡ್ತೀನಿ ಪೋಸ್ಟ್ ಆಗ್ತಾ ಇದೆ ಅಂತಂದಾಗ ನಂಗೆ ರೀಚ್ ಏನನ್ನೋದು ಗೊತ್ತಾಗಲ್ಲ. ರೀಚ್ ಗೊತ್ತಾಗಬೇಕು, ಅದು ಇದು ವರ್ಕ್ ಆಗ್ತಿದೆ ಅಂದರೆ ನೆಕ್ಸ್ಟ್ ಪೋಸ್ಟಿಗೆ ನೆಕ್ಸ್ಟ್ ಕಂಟೆಂಟಿಗೆ ಪ್ಲ್ಯಾನ್ ಮಾಡಬೇಕು ಅನ್ನೋದಿತ್ತು. ಅಂದರೆ ಸುಮ್ಮನೆ ದೊಂಬಿ ಥರ ನಮ್ಮ ಕಂಟೆಂಟ್ಗಳಿಲ್ಲ ಸರ್, ಆ್ಯಂಡ್ ಇಂಟರ್ವ್ಯೂಸ್ಗಳು ನೋಡಿ ದೊಂಬಿ ಥರ ಎಲ್ಲೂ ಇಲ್ಲ. ನೀವು ಯಾವುದೇ ನೋಡಿದ್ರೆ ಒಂದು ತೂಕದ ಇಂಟರ್ವ್ಯೂಸ್ಗಳೇ ಕಾಣಿಸುತ್ತೆ ನಿಮಗೆ, ಎಲ್ಲೇ ತೆಗೆದು ನೋಡಿ, ಯೂಟ್ಯೂಬಲ್ಲೇ ತೆಗೆದು ನೋಡಿ, ಟ್ವಿಟರಲ್ಲೇ ತೆಗೆದು ನೋಡಿ. ಅದು ಎಲ್ಲ ಆದಾಗ ಹೆಂಗಾಯಿತು, ನಿಧಿಗೆ ನಂಗೆ ಅನ್ನಿಸ್ತು ತಮ್ಮ ಬಂದ್ಬಿಡೋಣ, ಒಳ್ಳೆ ಡೇಟ್ ಇದೆ, ಅಂದರೆ ಮುಂದೆ ಯಾರೂ ಇಲ್ಲ ಹಿಂದೆ ಯಾರೂ ಇಲ್ಲ ಮೂವಿಗಳು, ಬಟ್ ನಮ್ಮ ಜೊತೆ ಇದ್ದಿದ್ದ ಮೂವಿಗಳದ್ದು ಅಂದರೆ ಅವ್ರಿಗೆ ನಾವು ಕಾಂಪಿಟೇಷನ್ ಅಲ್ಲ ಸರ್, ನಾವು ಹೊಸಬ್ರು ಸರ್, ಅವ್ರಿಗೆ ನಾವು ಹೆಂಗೆ ಕಂಪೀಟ್ ಮಾಡೋಕ್ಕಾಗತ್ತೆ ಸರ್. ಒಂದು 30-40 ವರ್ಷ ಎಲ್ಲ ಅಂದರೆ ಅವ್ರ ಜೊತೆ ಬರೋತಿದೆ ನಮ್ಮ ಪುಣ್ಯ ಸರ್. ಆನೆಸ್ಟಾಗಿ ಒಂದು 2 ಸ್ಕ್ರೀನ್ ಸಿಕ್ಕರೂ ನಾನು ಖುಷಿಯಿಂದ ಮೂವಿ ರಿಲೀಸ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದ ಮನುಷ್ಯ ಸರ್ ನಾನು ಮಾರ್ಜೆಂಟಕ್ಕೆ. ಬಟ್ ಮೂವಿ ರಿಲೀಸ್ ಮಾಡಬೇಕಂತೇಳಿ ಒಂದಿಷ್ಟು ಡಿಸ್ಟ್ರಿಬ್ಯೂಷನ್ ಸಲುವಾಗಿ ಎಲ್ಲ ಕಡೆ ಅಡ್ಡಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅಡ್ಡಾಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆ ಟೈಮಲ್ಲಿ ಜಗನ್ನಾಥ್ ಅಂತ, ರಾಮೇನಹಳ್ಳಿ ಜಗನ್ನಾಥ್ ಅಂತ ಹೊಂದಿಸಿ ಬರೆಯರು ಡೈರೆಕ್ಟ್ರು ಪ್ರೊಡ್ಯೂಸರ್ ಅವರು, ಅವ್ರ ಜೊತೆ ನನ್ನೊಂದು 6-7 ಮಂತ್ ಟ್ರಾವೆಲ್ ಆಗಿತ್ತು ನಮ್ಮ ರಿಲೀಸ್ ಆದ್ಮೇಲೆ ಹಿಡಿದು ಮೂವಿ ಕಾಪಿ ನೋಡಿದ್ರು. ಹೀ ಲೈಕ್ ನಂಗೆ ಅವ್ರು ಸಣ್ಣ ತಮ್ಮನ ಥರ ನಂಗೆ ಪ್ರೀತಿ ಮಾಡ್ತಾರೆ, ಅಂದರೆ ಹೀ ಯೂಸ್ ಟು ಗೈಡ್ ಮೀ ಸರಿಗೆ. ನಾನು ಅಂದರೆ ಈಗ ಅಂತಾರಲ್ಲ ಅವಪ್ಪಗೆ ಹಂಗೆ ಹೋಗಿ ಹೇಳ್ಕೊತೀವಲ್ಲ, ಈಗ ಹಂಗೆ ಈಗಲೂ ನಾನು ಈಗ ಒಂದು ಇಂಟ್ರೂ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೂ ಅವ್ರ ಜೊತೆ ಮಾತಾಡತ್ತಿದ್ದೆ, ಅಂದರೆ ಅಷ್ಟು ಡೈಲಿ ಕನ್ವರ್ಸೇಷನ್ ಅವ್ರ ಜೊತೆ ಅಷ್ಟಾಗತ್ತೆ. ಆ ಸರ್ಗೆ ಏನು ಹೇಳಿದೆ ಅಂದರೆ, ಸರ್ ಡಿಸ್ಟ್ರಿಬ್ಯೂಷನ್ ಅಂದರೆ ಒಂದು 10 ಕಡೆ ಹೂ ಬಂದಿದೆ ಸರ್, ಸರ್ ಇದು ಏನದ ನೋಡೋಣ ನಡಿ ಸರ್, ನಮ್ದ್ರೆ ಏನು ಥಿಯೇಟರ್ ವಾಸ್ ಆಪ್ಷನ್, ನಮಗೆ ಕಳ್ಕೊಳ್ಳೋದ್ರೆ ಏನೂ ಇಲ್ಲ, ಡಿಸ್ಟ್ರಿಬ್ಯೂಷನ್ ಮಾಡಿ ನೋಡೋಣ. ಅವ್ರು ಒಂದೇ ಸತಿ ಅಂದ್ಬಿಟ್ರು ಡಿಸ್ಟ್ರಿಬ್ಯೂಷನ್ ಮಾಡೋಣ ರವಿ ಅಂತ. ಅದಾದ್ಮೇಲೆ ಸರ್ ಮಾಡಮ್ ಸರ್ ಅಂದರೆ ನಾನು ಸ್ವಲ್ಪ ಹೈ ಎನರ್ಜಿದಾಗ ಮಾತಾಡ್ತೀನಿ, ಸರ್ ಸರ್ ಮಾಡಮ್ ಸರ್ ಏನಕ್ಕಲ್ಲ ಮಾಡಮ್ ಸರ್ ಅಂತ. ಅದಾದ್ಮೇಲೆ ನನಗೆ ಒಂದಿಷ್ಟು ಫ್ರೆಂಡ್ಸ್ಗಳಿಗೆ ಭೇಟಿ ಮಾಡಿಸ್ಕೊಟ್ರು, ಆಲ್ರೆಡಿ ಡಿಸ್ಟ್ರಿಬ್ಯೂಟರ್ಗಳು ಯಾರಿದ್ದಾರೆ, ದೇ ಆರ್ ಗುಡ್. ಅಂದರೆ ಕುನಾಲ್ ಅಂತಿದ್ದಾರೆ ಅವರು, ಹೀ ಈಸ್ ಹೆಲ್ಪಿಂಗ್ ಮೀ ಫ್ರಮ್ ಆಲ್ಮೋಸ್ಟ್ ಒಂದು ಲಾಸ್ಟ್ 2 ಮಂತ್ಸಿಂದ, ಹೀ ಈಸ್ ಗೈಡಿಂಗ್ ಮೀ ಲೈಕ್ ಬಿಗ್ ಬ್ರದರ್. ಅದು ಫಸ್ಟಿಗೆ ಬಂದಾಗ ಒಬ್ಬರು ಸ್ಟ್ರೇಂಜರ್ ಥರ ಅನ್ನಿಸ್ತಿರೋ ಅವರು, ಈಗ ಅಣ್ಣನ ಥರ ಫೀಲ್ ಆಗ್ತಾರೆ ಅವರು. ಹೀ ವಾಸ್ ಮೆಂಟ್ರಿಂಗ್, ಅಂದರೆ ವೆಂಡರ್ ಕ್ರಿಯೇಷನ್ ಇವೆಲ್ಲ ಏನು ಗೊತ್ತಾಗಲ್ಲ, ಅಂದರೆ ವೆಂಡರ್ ಕ್ರಿಯೇಷನ್ ಮಾಡಬೇಕು, ಈ ಈ ಇದು ಇರುತ್ತಲ್ಲ PVR ಐನಾಕ್ಸು ಮತ್ತು ಈ ಸಿನಿ ಪೊಲೀಸು ಗೋಪಾಲನ್ನು ಅಂತಲ್ಲೆಲ್ಲ ವೆಂಡರ್ ಕ್ರಿಯೇಷನ್ ಮಾಡೋಕೆ, ಹೆಂಗೆ ನಮ್ಮ ಕಂಪ್ನಿ ರಿಜಿಸ್ಟರ್ ಮಾಡ್ತೀವಲ್ಲ ಆ ಥರ, ಆ ಕಂಪ್ನಿಗಳಲ್ಲಿ ವೆಂಡರ್ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು, ಅಂದರೆ ನಾವೇ ಡಿಸ್ಟ್ರಿಬ್ಯೂಷನ್ ನಾವು ಮಾಡ್ತೀವಿ ಅಂತಂದರೆ GST ಇದು ಕೊಟ್ಟರೆ ಅವರು ಒಂದಿಷ್ಟು ಡೀಟೇಲ್ಸ್ಗಳೆಲ್ಲ ಫಿಲ್ಅಪ್ ಮಾಡ್ಕೊತಾರೆ, ಅದು MSME ಇದೆಲ್ಲ ಸರ್ಟಿಫಿಕೇಟ್ಗಳು ತೊಗೊಂತಾರೆ, ವೆಂಡರ್ ರಿಜಿಸ್ಟ್ರೇಷನ್ ಮಾಡ್ತಾರೆ. ಇದು ಥಿಯೇಟರ್ ಸೆಟಪ್ಪಿಗೆ ಆಯಿತು. ಮತ್ತು ಇನ್ನೊಂದು ಸರ್ವಿಸ್ ಪ್ರೊವೈಡರ್ ಬೇಕಲ್ಲ ಥಿಯೇಟರಲ್ಲಿ ಮೂವಿ ತೋರಿಸ್ಬೇಕಂದ್ರೆ, ಸರ್ವಿಸ್ ಪ್ರೊವೈಡರ್ಸ್ಗಳು ಯಾರ ಅದೂ ಅರ್ಥ ಮಾಡ್ಕೊತಿದ್ದೆ, ಅಂದರೆ UFO ಅಂದ್ರೆ ಏನು, ಕ್ಯೂಬ್ ಅಂದ್ರೆ ಏನು, ಸ್ಕ್ರಾಬಲ್ ಅಂದ್ರೆ ಏನು, TSR ಅಂದ್ರೆ ಏನು, ಇವರೆಲ್ಲ ಸರ್ವಿಸ್ ಪ್ರೊವೈಡರ್ಸ್ಗಳು. ಅಂದರೆ ಪರ್ಟಿಕ್ಯುಲರ್ ಲೊಕೇಶನ್ನಲ್ಲಿ ಪರ್ಟಿಕ್ಯುಲರ್ PVR ಚೈನ್ಗೆ ಕ್ಯೂಬನ್ನವರು ಇದು ಮಾಡ್ತಾರೆ ಅಂತಾರೆ, ಪ್ರಾಜೆಕ್ಟ್ ಮಾಡ್ತಾರೆ ಮೂವಿಗಳನ್ನು. UFO ಸಿಂಗಲ್ ಥಿಯೇಟರ್ಸ್ಗಳು ಯಾವ್ದು ಇರುತ್ತಲ್ಲ UFOದವ್ರು ಮಾಡ್ತಾರೆ, ಒಂದಿಷ್ಟು ಮಿರಾ ಸಿನಿಮಾಸ್ ಭಾರತ್ ಸಿನಿಮಾಸ್ ಅಂತ ಆ ಥರ ಒಂದಿಷ್ಟು ಇದು ಇದೆ ಏನಂತಾರೆ ಥಿಯೇಟರ್ ಸೆಟಪ್ಗಳಿದೆ, ಅವರಿಗೆಲ್ಲ ಈ TSR ಅನ್ನೋರು ಡಿಸ್ಟ್ರಿಬ್ಯೂಷನ್ ಮಾಡ್ತಾರೆ. ಅದೆಲ್ಲ ಅರ್ಥ ಮಾಡ್ಕೊಂಬಿಟ್ಟೆ, ಅರ್ಥ ಮಾಡ್ಕೊಂಬಿಟ್ಟು
ಎಲ್ಲ ಅಗ್ರಿಮೆಂಟ್ಗಳು ಮಾಡ್ಕೊಂಬಂದೆ. ಅಗ್ರಿಮೆಂಟ್ ಮಾಡಿಕೊಂಡು ರಿಲೀಸು ಮಾಡೋಕ್ಕೆ ಅನೌನ್ಸ್ ಮಾಡಿಬಿಟ್ವಿ. ಅದಾದಮೇಲೆ ಒಂದು ಕಡೆಯಿಂದ ಭಯ, ಡಿಸ್ಟ್ರಿಬ್ಯೂಷನ್ ನಾವೇ ಮಾಡತ್ತೀವಿ, ಪಿಕ್ಚರ್ನೇ ಮಾಡಿದೆ ಹಂಗ್ರೆ ಮಾಡಿ, ಯಾರ್ದು ಇದು ಇರಲಾರ್ದೆ ಡಿಸ್ಟ್ರಿಬ್ಯೂಷನ್ ನಮಗೆ ಗೊತ್ತಿರಲಾರ್ದು. ಹೆಂಗೆ ಹೆಂಗೆ ಮಾಡೋದು, ರೋಡ್ ಮೇಲೆ ಹೆಂಗೆ ಪೇಸ್ಟ್ ಹಚ್ತಾರೆ ಇವು, ಇದು ಹೆಂಗೆ ಹಚ್ತಾರ, ಇವು ಥಿಯೇಟರ್ನಾಗ ಇವು ಡಿ ಆರ್ಗಳು ಹೆಂಗೆ ಗೊತ್ತಾವ, ಇವು ಹಾಕಿರ್ತಾರಲ್ಲ ಅವು ಹೆಂಗೆ ಗೊತ್ತಾವ, ಆ ಪ್ರೊಸೆಸ್ ಅಂದರೆ ನಂಗೆ ಸಣ್ಣ ಸಣ್ಣದು ಮೈನ್ಯೂಟ್ ಡೀಟೇಲ್ಸ್ಗಳು ಗೊತ್ತಾಗುತ್ತೆ. ಅಂದರೆ ನಂಗೆ ಕಲಿಯೋದು ಭಾಳ ಇಷ್ಟ, ಏನೇ ಇರಲಿ ಅದು ಗ್ರೌಂಡ್ ಲೆವೆಲಿಂದ. ಅದು ಅಲ್ಲಿ 10 ರೂಪಾಯಿನೂ ಖರ್ಚಾಗ್ತಾ ಇದೆ, 10 ರೂಪಾಯಿ ಅದು ಎಲ್ಲಿ ಖರ್ಚಾಗ್ತಿದೆ ಅನ್ನೋದು ನಂಗೆ ಗೊತ್ತಾಗಬೇಕು. ಆ ಥರ ನನಗೆ ಮೆಂಟಾಲಿಟಿ. ಇವೆಲ್ಲ ನೋಡಿದೆ, ಓ ಇಲ್ಲಿ ಡಿ ಆರ್ಗಳಿಗೆ ಇಷ್ಟಿಷ್ಟು ದುಡ್ಡು ಹೋಗುತ್ತೆ, ಈ 6 ಸೀಟರ್ಸ್ಗಳಿಗೆ ಇಷ್ಟಿಷ್ಟು ದುಡ್ಡು ಹೋಗುತ್ತೆ, ಒಂದಿಷ್ಟು ಪೇಸ್ಟಿಂಗ್ ಚಾರ್ಜಸ್ಗಳಿಗೆ ಇಷ್ಟಿಷ್ಟು ಹೋಗುತ್ತೆ ಅಂತ ಆ ಒಂದು ಸೆಟಪ್ಗಳು ಮಾಡಿಕೊಂಡೆ. ಅದಾದಮೇಲೆ ಥಿಯೇಟರ್ ಸೆಟಪ್ ಆಯಿತು, ಥಿಯೇಟರ್ ಸೆಟಪ್ ಆಯಿತು. ಅದಾದಮೇಲೆ ಒಂದಿಷ್ಟು ಜನ ಇಂಡಸ್ಟ್ರಿದವರಿಗೂ ಮೂವಿ ತೋರಿಸ್ತೀವಿ, ಆ್ಯಕ್ಚುಲಿ ಬಿಫೋರ್ ರಿಲೀಸು ಇಂಡಸ್ಟ್ರಿದವರಿಗೂ ಮೂವಿ ತೋರಿಸ್ತೀವಿ. ಅದಾದಮೇಲೆ ಒಂದಿಷ್ಟು ಕಾಮನ್ ಆಡಿಯನ್ಸ್ಗಳಿಗೆ ಅದು ಟೆಸ್ಟ್ ಸ್ಯಾಂಪಲ್ಗಳಂತ ಮಾಡ್ತಾರಲ್ಲ ಸರ್, ಇದು ಎಲ್ಲ ಮೂವಿ ಟೀಮ್ ಅವ್ರು ಮಾಡಬೇಕು ಸರ್. ಅಂದರೆ ಸೆನ್ಸರ್ಗಿಂತ, ನಾವು ಸೆನ್ಸರ್ ಆದಮೇಲೆ ಮಾಡಿದ್ದು, ಬಟ್ ಸೆನ್ಸರ್ಗಿಂತ ಮುಂಚೆ ಒಂದೇನು ಫೈನಲ್ ಕಾಪಿ ಇರುತ್ತಲ್ಲ, ಈ ಸ್ಕ್ರಿಪ್ಟ್ ಡಾಕ್ಟರ್ ಅಂತ ಕರಿತೀವಿ ನಾವು ಒಂದು ಮೂವಿ ನೋಡೋರಿಗೆ. ಅಂದ್ರೆ ಸ್ಕ್ರಿಪ್ಟ್ ಲೆವೆಲ್ ನಂಗೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಮೂವಿ ರೆಡಿ ಆದಮೇಲೆ ಆದರೂ ಒಂದಿಷ್ಟು ಸಣ್ಣ ಪುಟ್ಟ ಪ್ಯಾಚು ಹೆಂಗೆ ಮಾಡ್ಬೋದು ಅನ್ನೋದು ಹೇಳ್ಕೊಡ್ತಾರೆ. ಆ ಥರ ಒಂದು 60 ಮೆಂಬರ್ಸಿಗೆ ಮೂವಿ ತೋರಿಸ್ದೆವು, ಒಂದು ನಮ್ಮ ಮೂವಿ ರಿಲೀಸ್ಗಿಂತ ಒಂದು 4 ಮಂತ್ಸ್ ಬಿಫೋರೇ ಒಂದು 40 ಮೆಂಬರ್ಸಿಗೆ ಮೂವಿ ತೋರಿಸ್ದೆ. ಮೂವಿ ತೋರಿಸಿದ್ಮೇಲೆ ನಮಗೆ ಇನ್ಪುಟ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ನಾನು ಗೂಗಲ್ ಫಾರ್ಮ್ ರೆಡಿ ಮಾಡಿದ್ದೆ, ಅಂದರೆ ಆಲ್ರೆಡಿ ಬಂದಿದ್ದು ಒಂದಿಷ್ಟು ಏನಿದೆ ಅಲ್ಲ ಅದೇ ಕ್ವಶನ್ಸ್ಗಳು ಹಾಕಿದ್ದೆ ಅಲ್ಲಿ. ನಿಮಗೆ ಇದು ಯಾವ ಥರ ಅನ್ನಿಸ್ತಿದೆ, ನಿಮ್ಗೆ ಇದು ಯಾವ ಥರ ಆಗಿದೆ, ಈ ಅಂದರೆ ಈ ಮೂವಿ ನಿಮ್ಗೆ ಕನ್ಸ್ಯೂಮ್ ಆಗುತ್ತಾ, ಒಂದಿಷ್ಟು ಒಂದು ಟೋಟಲಿ ಒಂದು 15 ಕ್ವಶನ್ಗಳು ಕಳಿಸಿದೆ. ಅದಕ್ಕೆಲ್ಲ ಅಂದರೆ ನಮ್ಗೆ ಬೇಕಾಗಿದ್ದೆ ಫೀಡ್ಬ್ಯಾಕ್ ಬೇಕಾಗಿತ್ತು ನನಗೆ, ಮೋರ್ ದೆನ್ ನಮ್ಗೆ ಚೆನ್ನಾಗಿದೆ ಅನ್ನೋದು ಬೇಕಾಗಿಲ್ಲ. ಫೀಡ್ಬ್ಯಾಕ್ ಅಂತ ಏನಿತ್ತಲ್ಲ ಅದು ನಮ್ಮ ಡೈರೆಕ್ಟ್ರಿಗೆ ಸಬ್ಮಿಟ್ ಮಾಡಿದ್ವಿ. ನಾನು ಕಳಿಸ್ಮೇಲೆ ಅವರು ನಮ್ಮ ಎಡಿಟರ್ ಅಸೋಸಿಯೇಟ್ ಟೀಮ್ ಎಲ್ಲ ನ್ಯಾಷನಲ್ ಕಾಲೇಜ್ ಹುಡುಗರು ಅವರೆಲ್ಲ ನಮ್ಮ ಮೂವಿನಲ್ಲಿ ಕೆಲಸ ಮಾಡಿದ್ದು ಅಷ್ಟು ಬಂದು ಕೂಡ ಹಾಂ ಇದು ರಿಯಲಿ ಅನ್ನಿಸ್ತಿದೆ, ಈ ಜಾಗದಲ್ಲಿ ನಾವು ವರ್ಕ್ ಮಾಡಬೇಕು ಅಂತೇಳಿ ಒಂದಿಷ್ಟು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಅದೊಂದು ಕಾಪಿ ರೆಡಿ ಆಯಿತು. ಆ ಕಾಪಿ ರೆಡಿ ಆದಮೇಲೆ ಹೇಳ್ತೀನಿ, ಐ ವಾಸ್ ಲೈಕ್ ತಮ್ಮ ಈ ಮಸ್ತ್ ಕೂತಿದೆ. ಅಂದರೆ ನಮಗಿಬ್ಬರಿಗೆ ಅನ್ನಿಸ್ಬೇಕಾಗಿತ್ತಲ್ಲ ಇದು ಮಸ್ತ್ ಕೂತಿದೆ, ನಾವು ಕಾನ್ಫಿಡೆನ್ಸಿಂದ ಹೋಗ್ಬೋದು ರಿಲೀಸ್ಗೆ, ಕಾನ್ಫಿಡೆನ್ಸಿಂದ ನಾವು ಹೋಗ್ಬೋದು ಅಂತಂತೇಳಿ. ಅದಾದಮೇಲೆ ರಿಲೀಸಿಂದು ಡೇಟು ಅನೌನ್ಸ್ ಮಾಡಿದ್ವಿ. ಅದಾದಮೇಲೆ ಪೇಪರ್ ಆ್ಯಡ್ಸ್ಗಳು ಕೊಡೋದು ಅವು ಎಲ್ಲ ಕಲಿತೆ. ಅಂದರೆ ಪೇಪರ್ ಆ್ಯಡ್ಸಲ್ಲೂ ಹಾಫ್ ಥಿಯೇಟರ್ ಆ್ಯಡ್ಸ್ಗಳು ಕೊಡಬೇಕು, ಅದು ನೋಡಿ ಒಂದಿಷ್ಟು ಥಿಯೇಟರ್ ಓನರ್ಸ್ಗಳು ಕಾಲ್ ಮಾಡ್ತಾರೆ, ಅದು ನೋಡಿ ನಮ್ಗೆ ಲಿಸ್ಟಿಂಗ್ ಆಗುತ್ತೆ ಅಂತ ಅದೆಲ್ಲ ಗೊತ್ತಾಯಿತು ನನಗೆ. ಅದಾದಮೇಲೆ ಶೋಸ್ಗಳು ಸಿಕ್ತು ನಮಗೆ. ಅದು ಮೊದಲಿನ ರಾತ್ರಿ ನಮ್ಮ ಡೈರೆಕ್ಟರ್ ಜೊತೆ ಮಾತಾಡ್ತಿದ್ದೆ, ತಮ್ಮ ನಮ್ಮ ಶೋ ಏನಂದ್ರೆ ವೀರೇಶ್ ನಗರ ಶೋ ಹಾಕ್ತೀನಂತಂದ್ರೆ ಟ್ರೈಲರ್ ಚೆನ್ನಾಗಿ ವರ್ಕ್ ಆಯ್ತು ಅಂತ, ಆ್ಯಕ್ಚುಲಿ 1 ಮಿಲಿಯನ್ ವ್ಯೂಸ್ ಆಯಿತು ಆರ್ಗ್ಯಾನಿಕ್. ಏನ್ರೆ ಫಸ್ಟ್ ಆಗಿ ನೋಡಕ್ ಬರ್ತಾರೆ ತಮ್ಮ ಸಿಂಗಲ್ ಸ್ಕ್ರೀನ್. ಫಸ್ಟ್ ಆಫ್ ಆಲ್ ನಾವು ಎಲ್ಲ ಕಡೆ ಹೇಳ್ಕೊಂಡು ಓಡಾಡ್ತಿದೀವಿ, ಮಲ್ಟಿಪ್ಲೆಕ್ಸ್ನಾಗೆ ರಿಲೀಸ್ ಮಾಡತ್ತೀವಿ, ಸಿಂಗಲ್ ಸ್ಕ್ರೀನ್ನಾಗ ಬೇರೆ ಎಲ್ಲಕ್ಕಿಂತ ಫಸ್ಟ್ ಸಿಂಗಲ್ ಸ್ಕ್ರೀನ್ ಹಾಕಿದೀವಿ, ಥಿಯೇಟರ್ ತುಂಬ್ತದ ತಮ್ಮ 30% 40% ಬರ್ತದ ಅಂತ. ಸರ್ ದೇವ್ರ ಮೇಲೆ ಬರಾಕಂ ಸರ್, ನಾವು ಕೆಲಸ ಮಾಡಿದ್ದೀವಿ, ನಮ್ಮ ಬೆಸ್ಟ್ ಕೊಟ್ಟಿದ್ದೀವಿ, ಇದ್ರ ಮೇಲೆ ನಮ್ಮ ಕೈದಾಗಿರೋದು ನಾವು ಮಾಡ್ಬೋದು, ನಮ್ಮ ಕೈದಾಗಿರ್ಲಾರ್ದು ಏನೂ ಮಾಡೋಕ್ಕಾಗಲ್ಲ. ಬುಕ್ ಮೈ ಶೋದಾಗ ಲಿಸ್ಟಿಂಗ್ ಆಯಿತು 2 ಡೇಸ್ ಬಿಫೋರು ವೀರೇಶ್ದು. ಫಸ್ಟ್ ಲೈನ್ ಮಾತ್ರ ಉಳಿದಿತ್ತು ಸರ್, ಮಾರ್ನಿಂಗ್ ಕೌಂಟರ್ ಟಿಕೆಟ್ ಸಿಕ್ಕಿಲ್ಲ ಸರ್ ಜನರಿಗೆ. ಆ್ಯಂಡ್ ಅದು ಹೆಂಗಾಗಿದೆ ಅಂದರೆ ಇದೊಂದು ಅಸಹ್ಯ ಅನಿಸುತ್ತೆ ಸರ್. ಮೂವಿಗಳಿಗೆ ದುಡ್ಡು ಕೊಟ್ಟು ಪಿಕ್ಚರ್ ತೋರಿಸೋ ಸಲಕ್ಕ ನಾವು ಪ್ರೊಡ್ಯೂಸ್ ಮಾಡಿಲ್ಲ ಸರ್. ನಾವು ಪಿಕ್ಚರ್ ಹೆಂಗೆ ಕಷ್ಟಪಟ್ಟು ಮೂವಿ ಮಾಡಿರ್ತೀವಿ, ಮತ್ತು ಪಿಕ್ಚರ್ ತೋರಿಸೋದಕ್ಕೂ ಮತ್ತು ರೊಕ್ಕ ಕೊಟ್ಟು ಪಿಕ್ಚರ್ ತೋರಿಸೋದ, ಇದು ಯಾವ ಥರದ್ದು ಮನಸ್ಥಿತಿ ಅಂತ ಗೊತ್ತಾಗಲಿಲ್ಲ ನನಗೆ. ಅಂದರೆ ಫೀಲಿಂಗ್ ಅಂತ ಅದು ಅಂತ ನಾನು ಒಂದು 10-20 ಕಾಲ್ಗಳು ನಮ್ಗೆ ನಂಬರ್ಗಳು ನಮ್ಮ ನಂಬರ್ಗಳೇ ಅವ್ರಿಗೆ ಹೆಂಗೆ ಸಿಕ್ತು ಅಂತಲೇ ನನಗೆ ಅದೊಂದು ಆಶ್ಚರ್ಯ ಆಯಿತು. ಯಾರು ಬಲ್ಲಿ ನಂಬರ್ ತುತ್ತಾರೋ, ಇವ್ರಿಗೆ ಯಾರು ನಂಬರ್ ಕೊಡ್ತಾರೆ, ಟೀಮಲ್ಲಿರೋ ಎಲ್ರಿಗೂ ಕಾಲ್ ಮಾಡಿ ಸರ್ ನಿಮ್ಗೆ ಎಷ್ಟು ಮಂದಿ ಬೇಕು ಹೇಳಿ ಸರ್ ಅಷ್ಟು ಮಂದಿ ಕಳಿಸ್ತೀವಿ. ಮಂದಿ ಕರೆಸಿ ಏನು ಮಾಡೋಣ ಗುರು, ನಾವು ಈಗ ರೊಕ್ಕ ಕೊಟ್ಟು ಪಿಕ್ಚರ್ ಮಾಡಿ ಮತ್ತು ನಿಮ್ಗೆ ಮತ್ತೆ ನಿಮ್ಗೆ ರೊಕ್ಕ ಕೊಟ್ಟು ಪಿಕ್ಚರ್ ತೋರಿಸೋದ್ರೆ ಏನದ, ನಾ ಯಾವಾಗ ದುಡಿಬೇಕು, ನಾ ಅನ್ನ ಯಾವಾಗ ತಿನ್ನಬೇಕು. ಅದಾದಮೇಲೆ ನಮ್ಮ ಡೈರೆಕ್ಟ್ರಿಗೆ ನಮ್ಮ ಟೀಮವ್ರಿಗೆ ಹೇಳಿದೆ,
ನಮ್ದು ಮೂವಿದಾಗ ಯಾರು ಕೆಲಸ ಮಾಡ್ಯಾರ ಅವ್ರಿಗೆ ಒಂದಿಷ್ಟು ಟಿಕೆಟ್ಗಳ ಬುಕ್ ಮಾಡಿ, ನಮ್ಮ ಕಡೆಯಿಂದ ಬುಕ್ ಮಾಡಿ, ತಂದೆ ತಾಯಿಗಳಿರ್ತಾರೆ, ರಿಲೇಟಿವ್ಸ್ ಇರ್ತಾರೆ, ಒಂದಿಷ್ಟು ಜನ ಲೈಟ್ ಬಾಯ್ಸ್ಗಳಿರ್ತಾರೆ, ಲೈಟ್ ಟೀಮಿಂದ ಅವರು ಬಾಯ್ಸನ್ನ ತಪ್ಪು ಅವರು ಅವರು ನೆಕ್ಸ್ಟ್ ಲೆವೆಲೇ ಅಂದರೆ ನಮ್ಮಂಥ ಹೊಸ ಮೂವಿಗಳಿಗೆ ಗುರುಗಳ ಥರನೇ ಅವರು. ಆ್ಯಕ್ಚುಲಿ ಲೈಟಿಂಗ್ ಅವರೇ ಮಾಡಿಕೊಟ್ಟಿದ್ದು, ಅಂದರೆ ಡೈರೆಕ್ಟರ್ ಹೇಳೋರು ಅವ್ರಿಗೆ ಹೇಳಿದ ತಕ್ಕಂಗೆ ಲೈಟಿಂಗ್ ಮಾಡೋರು ಅವರೆಲ್ಲ ಬಂದಿದ್ದರು. ಆ್ಯಂಡ್ ಔಟ್ಪುಟ್ಟು ಎಲ್ಲ ನೋಡಿ ಫಸ್ಟ್ ಡೇ ನೋಡಿ ನಾವು ಎಲ್ಲೆಲ್ಲಿ ಏನು ಅನ್ಕೊಂಡಿಲ್ಲ, ಅಲ್ಲೆಲ್ಲ ಕಡೆಯಿಂದ ಸೀಳೆಗಳು ಸೀಟೆಗಳು ಸೀಟಿ ಆವಾಜ್ ಎಲ್ಲ ಕೇಳಿಸೋಕೆ ಚಾಲು ಆಯಿತು. ನಾನು ನಮ್ಮ ಡೈರೆಕ್ಟರ್ ಅಂದ್ಕೊಂಡೆ ತಮ್ಮ ಮೂವಿ ನಿಂದಿರ್ತದ. ಫಸ್ಟ್ ಡೇ ಫಸ್ಟ್ ಶೋ ಮುಗೀತು, ದೇವರನ್ನು ಹೇಳ್ತೀನಿ ಅದೇನೋ ನನ್ನ ಬಾಡಿ ಕಾನ್ಶಿಯಸ್ ಇರಲಿಲ್ಲ. ನಮ್ಮ ತಮ್ಮನ ಇಲ್ಲೇ ಕೂತಿದ್ದಾಳೆ, ಮೊಬೈಲ್ಗಳು ಮೇ ಬಿ ಒಂದು 30-40 ಕಾಲ್ ಬಂದಿದೆ ಅದೇನ, ಯಾರ್ಯಾರು ಕಾಲ್ ಬಂದಿದೆ ಗೊತ್ತಿಲ್ಲ, ನನಗೆ ಯಾರ್ದು ಕಾಲ್ ಅಟೆಂಡ್ ಮಾಡಿಲ್ಲ. ಅಂದರೆ ಅದು ಅಂತಾರಲ್ಲ, 3 ವರ್ಷದಿಂದ ಹೆತ್ತಿರೋ ಕೂಸು ಅದು ನಂದು. ರಿಲೀಸ್ ಆಗಿದ್ದು ಒಂದು ಕಡೆ ಅಂದರೆ ನೆಕ್ಸ್ಟ್ ಮೂವಿ ಯಾವಾಗ ಮಾಡ್ತೀವಿ ಅನ್ನೋದೇ ಇರುತ್ತೆ ಮನಸ್ಸಲ್ಲಿ. ದುಡ್ಡು ಯಾವಾಗ ದುಡ್ಡು ಸೆಕೆಂಡ್ರಿ ಅಂದರೆ ನೆಕ್ಸ್ಟ್ ಇನ್ನೊಂದು ಪಿಕ್ಚರ್ ಯಾವಾಗ ಮಾಡ್ತೀವಿ. ಅಂದರೆ ಈ ಮೂವಿ ಹೆಂಗೆ ವರ್ಕ್ ಆಗ್ತದ ಹಂಗೆಲ್ಲ ಅನ್ನಿಸ್ತಿತ್ತು. ತಮ್ಮ ನಾನು ನಿಧಿಗೆ ಅನ್ನಂತಿದ್ದೆ, ತಮ್ಮ ನಾವು ಇನ್ನೊಂದು ಪಿಕ್ಚರ್ ಮಾಡೋಕೆ ಆಗ್ತದ ಇಲ್ಲ ಸರ್, ನಮ್ಮ ಪ್ರಯತ್ನ ನಾವು ಮಾಡಿದ್ದೀವಲ್ಲ, ನಮ್ಮ ಹಾಡುವತ್ತು ನಾವು ಮಾಡಿದ್ದೀವಲ್ಲ ಸರ್ ಜನರ ಮೇಲೆ. ಲಿಟ್ರಲಿ ಇಟ್ ಈಸ್ 8 PM, ನಿದ್ದೆ ಆಗಿಲ್ಲ ಸರ್ 3:30 ತನಕ. ಅಂದರೆ ಎಲ್ಲ ಪ್ರತಿ ದಿನ ಥಿಯೇಟ್ರದ್ದು ರಿಪೋರ್ಟ್ ಬರುತ್ತೆ ಸರ್, ಎಲ್ಲೆಲ್ಲಿ ಎಷ್ಟೆಷ್ಟು ಅದು ನಾನು ಶೀಟಲ್ಲಿ ಹಾಕ್ಬೇಕು, ಅದರದ್ದು ಪರ್ಸೆಂಟೇಜ್ ಆಕ್ಯುಪೆನ್ಸಿ ನೋಡಬೇಕು, ಆಕ್ಯುಪೆನ್ಸಿ ನೋಡಿ ಅವ್ರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೋಬೇಕು ಸರ್ ಇನ್ಕ್ರೀಸ್ ಮಾಡಿ, ನಮ್ಗೆ ಈ ಥರ ಪರ್ಫಾರ್ಮೆನ್ಸ್ ಇದೆ ಅಂತ ಅನ್ನೋದು. ನಮ್ಮ ತಮ್ಮಂಗೆ ನಾನು ಹೇಳೋದು, ಅಣ್ಣ ಇನ್ನೊಂದು ಚೂರು ಮಲ್ಕೋಣ, ಇಲ್ಲ ಟೈಮ್ ಆಗ್ಯದ ಹೇಳು, ಒಂದೂವರೆ ಗಂಟೆನೂ ಮಲ್ಕೊಳ್ಳೋದಾಗಲ್ಲ, ಮುಂಜಾನೆ ಹೇಳೋದು ಮತ್ತು ಮುಂದಿನ ನಾಳೆ ಥಿಯೇಟರ್ ಸಲುವಾಗಿ ಏನು ಮಾಡಬೇಕು, ಯಾವ ಥರ ಪ್ಲ್ಯಾನಿಂಗ್ ಮಾಡಬೇಕು. ಫಸ್ಟ್ ಡೇ ಅದು ವೀರೇಶ್ ಥಿಯೇಟರ್ ನನಗೆ ಹೆಂಗೈತಂದರೆ, ನಂಗೆ ಒಂದ್ಸಲ ರಪ್ಪಂದ ಏನು, ನಾನು ಒಂದು 10 ವರ್ಷದ ಏನು ಪಿಕ್ಚರ್ ಮಾಡ್ಕೋಬೇಕಂದಿದ್ದಲ್ಲ, ಏನು ನಮ್ಮ ಜರ್ನಿ ಏನು ಇಲ್ಲೇ ಎಂಡ್ ಆಗುತ್ತೆ, ನಾವು ಶೋರೇ ಫುಲ್ ಆಯಿತು. ಅಂದರೆ ನಮ್ಮವ್ರು ಯಾರೋ ನಮ್ಗೆ ಚಲೋ ಹೇಳ್ತಾರ, ಎತ್ತರ ಎಗ್ಗಿಡ್ ಬಂದಲ್ಲ ಸರ್ ಚಲೋ ಹೇಳ್ತಾರ, ಯಾರು ಅಂದರೆ ಕರೆಕ್ಟ್ ಹೇಳು, ಚಲೋ ಆಗಿಲ್ಲ ಅಂದ್ರೆ ಕರೆಕ್ಟ್ ಹೇಳ್ರಿ, ವರ್ಕ್ ಆಗ್ತದೆ ಇಲ್ಲ ಹೇಳಿ, ಎಲ್ಲರೂ ಕೇಳ್ತಾರೆ ಎಲ್ಲ ಚಲೋ ಆಗಿರ ಪಿಕ್ಚರ. ನಮಗೆ 1:30-2 ಗಂಟೆಗೆ ಡೆಕ್ಕನ್ ಹೆರಾಲ್ಡ್ ರಿವ್ಯೂ ಬರುತ್ತೆ ಸರ್, ಇದು 4-star ರೇಟಿಂಗ್ ಬರುತ್ತೆ, ಅದು ನಂಬಕ್ಕಾಗಿಲ್ಲ ಸರ್. 4-star ರೇಟಿಂಗ್ ಡೆಕ್ಕನ್ ಹೆರಾಲ್ಡ್ ಅಂತ ಅರ್ಥ ಪ್ರತಿಷ್ಠಿತ ನ್ಯೂಸ್ ಪೇಪರಿಂದ 4-star ರೇಟಿಂಗ್ ಬರುತ್ತಂದ್ರೆ ಒಂದು ಹೊಸ ತಂಡಕ್ಕೆ ಖುಷಿ ಆಗುತ್ತೆ ಅನ್ನಿಸ್ತು ನಮಗೆ, ಸಂಜೆ ಏನಾದರೂ ಮ್ಯಾಜಿಕ್ ಆಗುತ್ತೆ ಅಂತ. ಒಂದಿಷ್ಟು ಜನ ರಿವ್ಯೂಸ್ ನೋಡೋರು ಇರ್ತಾರೆ ಸರ್, ಡೆಕ್ಕನ್ ಹೆರಾಲ್ಡ್ ರಿವ್ಯೂ ನೋಡಿ ಏನಾಯ್ತು, ಗ್ಲೋಬಲ್ ಮಾಲ್ ಅಂತಿದೆ ಸರ್ PVR ಮೈಸೂರಿಗೆ, ಅದು ಫಾಸ್ಟ್ ಫಿಲ್ಲಿಂಗ್ ಸ್ಟಾರ್ಟ್ ಆಯಿತು ಸರ್, ಅದು ಆಗಿದ್ದು ನೋಡಿ ಏನೋ ಒಂದು ಆಗುತ್ತೆ ಅಂತ ಮೂವಿಗೆ. ಅನ್ಕೊಂಡೆ ಸರ್ ಬಟ್ ಸಿಕ್ಕಿದ್ದೆ ಒಂದು 11 ಶೋ, 11 ಶೋನಲ್ಲಿ ಆ ಟೈಮಿಂಗ್ ಸಿಕ್ಕಿದ್ದು, ಆ ಟೈಮಿಂಗ್ಸಲ್ಲಿ ಜನ ಬರ್ತಾರ ನೋಡ್ತಾರ ಅನ್ನೋ ಥರ. ಅಲ್ಲಿ ತನಕ ಸಂಜೆ ಮುಗಿಯೋ ತನಕ ಮೇಜರ್ ನ್ಯೂಸ್ ಚಾನೆಲ್ಸ್ಗಳೇನಿದೆ, ಟೈಮ್ಸ್, ನಾವು, ವಿಜಯವಾಣಿ, ಉದಯವಾಣಿ, ಕನ್ನಡ ಪ್ರಭ, ಸಾರಿ ಯಾವುದಾದ್ರೂ ನ್ಯೂಸ್ ಚಾನಲ್ ಹೆಸರು ನೆನಪೋಗಿದ್ರೆ, ಬಟ್ ಎಲ್ಲರೂ ರಿವ್ಯೂ ಬರ್ತಿದ್ದಾರೆ ಸರ್, ಇಂಡಿಯನ್ ಎಕ್ಸ್ಪ್ರೆಸ್ಸು ಸರ್, ಯಾವ ನ್ಯೂಸ್ ಪೇಪರ್ದು ರೇಟಿಂಗ್ ಸರ್ 3.5 ಕೆಳಗಿಲ್ಲ ಸರ್. ಏನೋ ಒಂದು ಹೋಪ್ ಆಗುತ್ತೆ
ಅನ್ನೋ ಒಂದು ಮನಸ್ಥಿತಿನಲ್ಲಿದ್ವಿ. ಸೆಕೆಂಡ್ ಡೇಗೆ ಸರ್ ಎಲ್ಲ ಶೋಸ್ಗಳು ರೆಡ್ ಅಲರ್ಟ್ ಸ್ಟಾರ್ಟ್ ಆಯಿತು ನಮಗೆ. ಈವ್ನಿಂಗ್ ತನಕ ಸರ್ ಶೋಸ್ಗಳು ಚೆನ್ನಾಗಾಗ್ತಿದೆ, ಶೋಸ್ ಆ್ಯಡ್ ಮಾಡಿ ಅಂತ ಪಿ ವಿ ಆರ್ದವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ, ಮತ್ತು ಸಿನಿ ಪೊಲೀಸ್ ಅವರಿಗೆ ರಿಕ್ವೆಸ್ಟ್ ಮಾಡಿ ಮತ್ತೊಂದು ಎಕ್ಸ್ಟ್ರಾ ಶೋಸ್ ಆ್ಯಡ್ ಮಾಡಿದ್ವಿ. ಕಾರ್ತಿಕ್ ಸಿನಿ ಪೊಲೀಸ್ ಕಾರ್ತಿಕ್ ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಜ್ಯೋತಿ ಸರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ, ಆ್ಯಂಡ್ ಪ್ರಮಲ್ ಸರ್ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಂದರೆ ಅವರು ಅವ್ರ ಕಡೆ ನಮಗೆ ಇನ್ಪುಟ್ಗಳು ಕೊಟ್ಟರು, ಇರೋ ಶೋಸ್ಗಳೇನಿದೆ ಅದು ಜನ ನೋಡಲಿ, ಜನ ನೋಡಿದ್ರೆ ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ, ಇಂಪ್ರೂವ್ ಮಾಡಬೇಕು ಅಂತ ಶೋಸ್ಗಳು ಆ್ಯಡ್ ಆಯಿತು. ಅದಾದಮೇಲೆ ಥರ್ಡ್ ಡೇ ಸರ್ 11 ಶೋ ಇತ್ತು ಸರ್ ಬೆಂಗಳೂರಲ್ಲಿ, 11ಕ್ಕೆ 10 ಹೌಸ್ಫುಲ್ ಶೋ ಸರ್. ಮೈಸೂರಲ್ಲಿ 2 ಶೋ ಇತ್ತು, 10ಕ್ಕೆ ಅಲ್ಲಿ 2ಕ್ಕೆ 2 ಶೋ ಹೌಸ್ಫುಲ್ಲು. ಶಿವಮೊಗ್ಗ 1 ಶೋ ಇತ್ತು ಸರ್ 6 ಗಂಟೆ ಶೋ, ಅಲ್ಲಿ ಹೌಸ್ಫುಲ್ಲು. ಮೂವಿ ಚಾಲು ಆದಾಗ ಹಿಡಿದು ನಾನು ಎಲ್ಲ ಕಡೆ ಹೇಳ್ತೀನಿ, ನಾನು ರವಿಚಂದ್ರ ಇದೆ ಮೂಲತಃ ಗುಲ್ಬರ್ಗದವನು ಅಂತ ಇದೇ ಹೇಳ್ತಿದ್ದೆ. ನಮ್ಮದು ಮೂವಿ ರಿಲೀಸ್ ಆಗ್ಯದ, ಮೂವಿ ನೋಡ್ರಿ, ನಂಗೆ ಕರ್ನಾಟಕಕ್ಕೆಲ್ಲ ನಾ ಪರಿಚಯ ಇಲ್ಲ, ಬಟ್ ನಮ್ಮ ಊರು ಮಂದಿ ನಮ್ಮ ದೋಸ್ತರಿಗ್ರೆ ಪರಿಚಯ ಇದ್ದೀನಿ, ನೀವೆಲ್ಲ ಸೇರಿ ನಮ್ಮ ಮೂವಿ ನೋಡ್ರಿ ಅಂತ ಹೇಳಿದೆ. ಸರ್ ಹೈಯೆಸ್ಟ್ ಕಲೆಕ್ಷನ್ ಸರ್ ಫಸ್ಟೇ ಗುಲ್ಬರ್ಗ ಸರ್, ಫಸ್ಟೇ ಅದು. ಅದಾದಮೇಲೆ ಅದು ಕನ್ಸಿಸ್ಟೆಂಟ್ ಆಗಿ ಟಿಲ್ ಟುಡೇನು ಕನ್ಸಿಸ್ಟೆಂಟ್ ಆಗಿ ಅಲ್ಲಿಂದ ಕಲೆಕ್ಷನ್ ಆಗ್ತಿದೆ. ನಮಗೆ ಥರ್ಡ್ ಡೇಗೆ ಸರ್ ಮುಗೀತು, ಸುನಿ ಸರ್ ಟ್ವೀಟ್ ಮಾಡ್ತಾರೆ, ಸುನಿ ಸರ್ ಒಳ್ಳೆ ಸಿನಿಮಾಗಳು ಬರೋದು ಕಮ್ಮಿ, ಅದು ಅದ್ರಾಗ ಬಂದಾಗ ಟಾಕ್ ಆಗೋದು ಕಮ್ಮಿ, ಟಾಕ್ ಆದಾಗ ಮೂವಿಗಳು ನೋಡಬೇಕು, ನಾನು ಬ್ಲಿಂಕ್ ಮೂವಿ ನೋಡ್ತಾ ಇದ್ದೀನಿ ಅಂತ ಟ್ವೀಟ್ ಮಾಡಿಬಿಟ್ರು ಸರ್. ಸುನಿ ಸರ್ ಟ್ವೀಟ್ ಮಾಡಿದ್ರು, ಆಮೇಲೆ ಥಿಯೇಟ್ರಿಗೆ ಬಂದರು, ಫಿಲ್ಮ್ ನೋಡಿದ್ರು, ರಿವ್ಯೂ ಕೊಟ್ಟರು ಸರ್. ಆ ರಿವ್ಯೂನಲ್ಲಿ ಹೇಳ್ತಾರೆ ಸರು ಅಂತ ದೊಡ್ಡ ಡೈರೆಕ್ಟ್ರು, ಒಂದು 10 ವರ್ಷ ಮೇಲೆ ಡೈರೆಕ್ಟ್ ಮಾಡಿರೋ ಡೈರೆಕ್ಟ್ರು, ನನ್ನ ಮೂವಿ ನೋಡಿಲ್ಲ ಅಂದ್ರೆ ನಡೀತದ, ಬ್ಲಿಂಕ್ ಮೂವಿ ನೋಡ್ರಿ ಅಂತ ಹೇಳಿದ್ರು. ಆ ಸೆಲ್ಫ್ಲೆಸ್ನೆಸ್ ಅದಲ್ಲ ಸರ್, ಎಲ್ಲರ ಹತ್ರನೂ ಬಂತಂದರೆ ಸರ್ ಇಂಡಸ್ಟ್ರಿ ಗ್ರೋ ಆಗುತ್ತೆ ಸರ್. ಅಂದರೆ ಕನ್ಸು ಇಟ್ಕೊಂಡು ಬಂದವ್ರಿಗೆ ಒಂದು ಹೋಪ್ ಕ್ರಿಯೇಟ್ ಆಗುತ್ತೆ ಸರ್. ಆ್ಯಂಡ್ ಮನ್ಸೂರೆ ಸರಿಗೆ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ, ಅವರು ಇಮಿಡಿಯೇಟ್ ಮೂವಿ ನೋಡಿ ಅವ್ರು ಇಮಿಡಿಯೇಟ್ ಕಾಲ್ ಮಾಡಿ ಬೇಟ ಹಿಂಗೆ ಹಿಂಗೆ ಆಗಿದೆ, ಹಿಂಗೆ ಹಿಂಗೆ ಚೆನ್ನಾಗಿದೆ, ಚೆನ್ನಾಗುತ್ತೆ, ಒಂದಿಷ್ಟು ನೆಗೆಟಿವ್ಸು ಹೇಳ್ತಾರೆ ಸರ್. ಅಂದರೆ ಅದು ತೊಗೋಬೇಕು, ನಾವು ಒಬ್ಬ ಅಣ್ಣನ ಜಾಗದಲ್ಲಿದ್ದಾರೆ, ಆ್ಯಂಡ್ ಇಲ್ಲಿಲ್ಲಿಲ್ಲಿ ತಪ್ಪುಗಳಾಗಿದೆ, ಇಲ್ಲಿಲ್ಲಿಲ್ಲಿ ಕರೆಕ್ಟ್ ಆಗಿದೆ ನೋಡ್ಕೊಂಡು ಮಾಡಿ. ಅಂದರೆ ಇವು ಯಾವುದೋ ತಲೆಗೆ ತೊಗೊಳ್ಳೋದಿಲ್ಲ, ಚಲೋ ಆದರೂ ತಲೆಗೆ ತೊಗೊಳ್ಳೋದಿಲ್ಲ, ಖರಾಬಾಗಿರೋ ತಲೆಗೆ ತೊಗೊಳ್ಳೋದಿಲ್ಲ, ಪಿಕ್ಚರ್ ನೀವು ಮಾಡಬೇಕು, ಇನ್ನೊಂದು ಪಿಕ್ಚರ್ ನೀವು ಮಾಡಬೇಕು. ಅವ್ರು ಮಾಡಿದ್ರು, ನವೀನ್ ಅಣ್ಣ ಬಂದರು, ನವೀನ್ ಶಂಕರ್, ಗುಲ್ಟು ಗುಲ್ಟು ಟೈಮಿಂಗ್ ಸರ್ ಹೇಳ್ತೀನಿ, ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ ನವೀನ್ ಅಣ್ಣನ ಮೂವಿ ರಿಲೀಸ್ ಆಗಿತ್ತು ಸರ್ ಫಸ್ಟ್ ಡೇ. ಆ ಟೈಮಲ್ಲಿ ಸರ್ ನಾವು ಒಂದು ವಾರ ಪೂರ್ತಿ ಈ ಅಂದೇವಲ್ಲ ಡಿ ಆರ್ಗಳು ಸಿಕ್ಸ್ ಸೀಟರ್ ಎಲ್ಲ ನಾವು ಹಚ್ಚಿದ್ದೀವಿ ಸರ್, ಫ್ರೆಂಡ್ಸ್ ಎಲ್ಲ ಸೇರಿ ರೋಡ್ ಸೈಡು ನಾವೇ ಹಂಚಿದ್ದು. ಅದಕ್ಕೆ ಫಸ್ಟ್ ಡೇ ನೋಡಿದ್ಮೇಲೆ ಅಣ್ಣ ಹತ್ತಿದ್ದು ನೋಡಿದ್ದೆ ಸರ್ ನಾವು ಥಿಯೇಟ್ರಲ್ಲಿ. ಬಟ್ ಗುಲ್ಟು ಈಸ್ ಒನ್ ಆಫ್ ದ ರೆಕಾರ್ಡ್ ಬ್ರೇಕಿಂಗ್ ಮೂವಿ ಸರ್ ಆ ಟೈಮಲ್ಲಿ. ಗುಲ್ಟು ನವೀನ್ ಅಣ್ಣ ಅಂತಲೇ ಹೇಳ್ತಾರೆ, ಅದು ಯಾವ ರೀತಿ ಪರ್ಸೆಪ್ಷನ್ ಚೇಂಜ್ ಮಾಡುತ್ತಂದರೆ ಹೊಸ ಕಂಟೆಂಟ್ಗೆ ಜನ ನೋಡೇ ನೋಡ್ತಾರೆ ಅಂತ. ಅವ್ರು ಬಂದು ನೋಡಿದ್ರು, ಅವ್ರು ಬಂದು ನೋಡಿ ಅವರು ಟ್ವೀಟ್ ಮಾಡಿದ್ರು, ಇನ್ಸ್ಟಾಗ್ರಾಮಲ್ಲಿ ಶೇರ್ ಮಾಡಿದ್ರು, ಆಲ್ ಓಕೆ ಅವ್ರು ಮಾಡಿದ್ರು, ಅಲ್ಲೂರೋಗು ಅಂತ. ಅಂದರೆ ಒಂದಿಷ್ಟು ಜನ ಇನ್ಫ್ಲುಯೆನ್ಸರ್ಗಳು ಅವ್ರದ್ದೆಲ್ಲ ಕೆಲಸ ಮಾಡಿದ್ರು. ಆ್ಯಂಡ್ ನಾವು ಟ್ವಿಟ್ಟರಲ್ಲಿ ನಾವು ಆ್ಯಕ್ಟಿವ್ ಆಗಿರಲಿಲ್ಲ, ಇವ್ರ ಹೆಸರುಗಳು ಈ ಮೂಮೆಂಟಿಗೆ ತೊಗೊಳಕ್ಕೆ ಇಷ್ಟಪಡ್ತೀನಿ ಸರ್. ಅಂದರೆ ನಮ್ಗೆ ಯಾರು ಮಾಡಿದಾರೆ ಅವ್ರ ಗ್ರ್ಯಾಟಿಟ್ಯೂಡ್ ತೋರಿಸ್ಲೇಬೇಕು ಸರ್. ಅಪ್ಪು ಡೈನೆಸ್ಟಿ ಅಂತ ಒಂದು ಪೇಜ್ ಇದೆ ಸರ್ ಟ್ವಿಟ್ಟರಲ್ಲಿ, ದೇ ಆರ್ ಸಪೋರ್ಟಿಂಗ್ ಅಸ್ ಫ್ರಮ್ ಕಾನ್ಸ್ಟೆಂಟ್. ಆ್ಯಂಡ್ ಭಾರ್ಗವಿ ಅಂತ ಮ್ಯಾಮ್ ಇದ್ದಾರೆ, ಭಾರ್ಗವಿ ಅಂತ ಡೇ ಒನ್ ಇಂದ ಟೀಸರಿಂದ ಇಲ್ಲಿ ತನಕ ವಿತೌಟ್ ಎಕ್ಸ್ಪೆಕ್ಟೇಷನ್ ನಮ್ಮ ಮೂವಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ಮತ್ತು MNMegowda ಅಂತಿದ್ದಾರೆ, ಅವರೆಲ್ಲ ಟ್ವಿಟ್ಟರಲ್ಲಿ, ನಾವು ಟ್ವಿಟ್ಟರಲ್ಲಿ ಇದೇ ಗೊತ್ತಿಲ್ಲ, ಬ್ಲಿಂಕ್ ಬಗ್ಗೆ ಅವರೇ ಪ್ರಚಾರ ಮಾಡ್ತಿರ್ತಾರೆ. ಅಂದರೆ ವಿ ಯೂಸ್ ಟು ಫೀಲ್ ಹ್ಯಾಪಿ, ಅಂದರೆ ನಮ್ಮ ಜೊತೆ ಅವ್ರು ನಿಂತಿದ್ದಾರೆ, ನಮ್ಮ ಮೂವಿಗೆ ಇವ್ರು ಪ್ರಮೋಟ್ ಮಾಡ್ತಿದ್ದಾರೆ ಅಂತ. ಟ್ವಿಟ್ಟರಿಗೆ ಹೆಂಗಾಗ್ತಿದ್ದಾರೆ, ಟ್ವಿಟ್ಟರೇ ನಮ್ಗೆ ಯೂಸ್ ಮಾಡೋಕೆ ಗೊತ್ತಿರಲಿಲ್ಲ. ಅಂದರೆ ಇನ್ಫಾರ್ಮೇಷನ್ಸ್ ಎಲ್ಲ ಇಟ್ಕೊಂಡಿದ್ದೆ, ನಮಗೆ 100 ನೋಟಿಫಿಕೇಶನ್ ಬರ್ತಿದೆ ಸರ್ ಅಲ್ಲಿಗೆ, ಏನು ಹೋಗ್ತಿದೆ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಬಟ್ ಏನರೇ ರಾಂಗ್ ಟ್ವೀಟ್ ಮಾಡಿದ್ರು ಇನ್ಫಾರ್ಮ್ ಮಾಡ್ತಿದ್ದಾರೆ, ಹಿಂಗಿದೆ ಈ ಥರದ ಇನ್ಫಾರ್ಮೇಷನ್ ನೋಡ್ಕೊಂಡು ಮಾಡಿ. ಆ ಥರ ಗೆಳೆಯರು ಬೇಕು ಸರ್, ಅಂದರೆ ದೇ ಆರ್ ನಾಟ್ ಮೈ ಫ್ರೆಂಡ್ಸ್, ಐ ನೆವರ್ ಮೆಟ್ ದ್ಯಾಮ್ ಫಿಸಿಕಲಿ, ನಾನು ಯಾರಿಗೂ ಭೇಟಿಯಾಗಿಲ್ಲ. ಒಂದು
ಒಳ್ಳೆ ಮೂವಿ ಜೊತೆ ನಿಲ್ಬೇಕನ್ನೋ ಒಂದು ಮನಸ್ಥಿತಿ ಇರ್ತದಲ್ಲ, ಅವ್ರು ನಿಂತರು ಸರ್ ನಮಗೆ. ಕಾಣದ ಕೈಗಳು ಭಾಳ ಕೆಲಸ ಮಾಡಿದೆ. ಆ್ಯಂಡ್ ಈ ಪ್ರೊಸೆಸಲ್ಲಿ ಲಕ್ಷ್ಮೀ ಅಮ್ಮ ಅಂತಿದ್ದಾರೆ ನನಗೆ, ಇಲ್ಲಿ ಬೆಂಗಳೂರಿಗೆ ಬಂದಾಗ ಪರಿಚಯ ಆಗಿದ್ದು, ಅವರು ನನಗೆ ಫೈನಾನ್ಷಿಯಲಿ ಸಪೋರ್ಟ್ ಮಾಡಿದ್ರು ಒಂದಿಷ್ಟು ಕಮ್ಮಿ ಬಿದ್ದಾಗ. ಇದು ಯಾಕೆ ನೆನೆಸ್ಬೇಕಂತಂದರೆ, ರೊಕ್ಕ ಯಾರು ಕೊಡಲ್ಲ ಸರ್ ಪಾಕೆಟಿಂದ. 100 ರೂಪಾಯಿ ದೋಸೆಗೆ ರೊಕ್ಕ ಕೊಟ್ಟೆ ಅಂದ್ರೆ ನಾನು ಊಟ ಮಾಡಿಸಿದ್ ನೀಗ ಅಂತಾರೆ. ಅಂದರೆ ಊಟ ಮಾಡಿದ ಹೇಳ್ಬಾರ್ದು, ರೊಕ್ಕ ಕೊಟ್ಟಿದ್ದು ಹೇಳ್ಬಾರ್ದು, ಊಟ ಮಾಡಿಸಿದ ಹೇಳ್ಬಾರ್ದು ಅಂತ ದೊಡ್ಡವ್ರು ಹೇಳ್ತಾರೆ. ಅಂಥವೆಲ್ಲ ಚುಚ್ಚಿ ಚುಚ್ಚಿ ಮಾತಾಡೋ ಜಮಾನದ. ಅಂಥದ್ರದಾಗ ಯಾರೋ ಒಬ್ಬ ಗುಲ್ಬರ್ಗದ ಹುಡುಗ ಬಂದು ಹಿಂಗೆ ಅವನಿಗೆ ಅನ್ಸಿದ ಪಿಕ್ಚರ್ ಮಾಡತ್ತಾನ, ಅವನಿಗೆ ಒಂದು ಆಶೀರ್ವಾದ ಸಿಗಲಿ, ಅವ್ನ ಹುಡುಗನ ಕನಸು ನನಸಾಗಲಿ ಅಂತ ಒಂದಿಷ್ಟು ಜನ ನಿಲ್ಲದಿರುತ್ತಲ್ಲ ಸರ್, ಅದು ಭಾಳ ಗ್ರೇಟ್ ಥಿಂಗು. ಆ್ಯಂಡ್ ಭಾಳಷ್ಟು ಜನ ಸಪೋರ್ಟ್ ಮಾಡಿದ್ದಾರೆ ಸರ್. ಆ್ಯಂಡ್ ಒಂದಿಷ್ಟು ವಿಷಯಗಳು ಇರುತ್ತೆ ಸರ್, ಹೇಳ್ಕೊಳಕ್ಕೆ ಕ್ಯಾಮ್ರಾ ಎದುರುಗಳೆ ಹೇಳ್ಕೊಳಕ್ಕಾಗಲ್ಲ ಸರ್. ಅಂದರೆ ಯಾರೇ ಇರಲಿ ಹೇಳ್ಕೊಳಕ್ಕಾಗಲ್ಲ. ಅದು ಹೇಳ್ಕೊಂಡ್ರೆ ಏನಾಗುತ್ತೆ, ವೀಕ್ ಅಂದ್ಕೊಂಡ್ಬಿಡ್ತಾರೆ, ಇಲ್ಲಾಂದರೆ ಕೈಲಾಗಿಲ್ಲ ಅಂದರೆ ಯಾಕೆ ಮಾಡಿರಿ ಅಂತಾರೆ. ಬಟ್ ನಾವು ಪ್ಯಾಷನಿಂದ ಮಾಡಿದ್ದೇವೆ ಅಂತ ಗೊತ್ತಾಗಲ್ಲ. ಈಗ ಪಿಕ್ಚರ್ ಮಾಡೋರಿಗೆ ಗೊತ್ತಿರ್ತದೆ, ಮೂವಿ ಚಾಲು ಮಾಡೋರಿಗೆ ಒಂದು ಏನೋ ಬಜೆಟ್ ಅಂದ್ಕೊಂತೀವಿ, ಅದು ಆಗೋದಿಲ್ಲ. ಅದು ಶೂಟಿಂಗ್ನಾಗ ಮಳೆ ಬರ್ತದೆ, ಅವತ್ತಿನ ಕಾಸ್ಟ್ ಕಟ್ಟಲೇಬೇಕು. ಅಂದರೆ ಈ ಕಾಮನ್ ಮ್ಯಾನ್ಗಳಿಗೆ ಗೊತ್ತಿರಲ್ಲ. ಅಂದರೆ ಪಿಕ್ಚರ್ ಅಂದ್ರೆ ಏನೋ ಸ್ಕ್ರೀನ್ ಮೇಲೆ ನೋಡ್ತಿರ್ತಾರೆ. ನಮ್ಮ ಅದಕ್ಕೆ ನಮ್ಮದು ಮೂವಿ ಹೆಂಗೆ ಮಾಡಿದ್ದೀವಿ ಅದರದ್ದು ವೀಡಿಯೋಸ್ಗಳು ಮಾಡಿಟ್ಟಿದ್ದೀವಿ, ಜರ್ನಿ ವೀಡಿಯೋಸ್ ಇದೆ ನಮ್ಮದು. ಅಂದರೆ ಅದು ನೋಡಿದಾಗ ಹೌ ಬ್ಲಿಂಕ್ ಈಸ್ ಮೇಡ್ ಅನ್ನೋದು ಸೀರೀಸ್ ಆಫ್ ವೀಡಿಯೋಸ್ಗಳಿದೆ, ಸರ್ ಜೊತೆ ಶೇರ್ ಮಾಡ್ತೀನಿ. ಆ್ಯಂಡ್ ಎಲ್ಲರೂ ಎಸ್ಪೆಷಲಿ ರೀಚ್ ಮಾಡಿಸಿ ಆ ಕಂಟೆಂಟ್. ಅಂದರೆ ನಮಗೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬಿಡೋದು ಒಂದೇ ಉದ್ದೇಶ ಏನಿತ್ತಂದರೆ ಫಿಲ್ಟರ್ಡ್ ವಿಷಯಗಳು ಹೋಗ್ಬೇಕನ್ನೋದಿತ್ತಲ್ಲಿ. ಯೂಟ್ಯೂಬಲ್ಲಿ ಎಲ್ಲ ಬೇರೆ ಬೇರೆ ಥರದ ಕಂಟೆಂಟ್ಗಳು ಹೋಗುತ್ತೆ, ನೆಗೆಟಿವ್ ಹೋಗುತ್ತೆ, ಟ್ರೋಲ್ ಥರ ಹೋಗುತ್ತೆ. ಆ್ಯಂಡ್ ಎಫರ್ಟ್ಸ್ಗಳು ಕಾಣಿಸೋದಿಲ್ಲ, ನೆಗೆಟಿವ್ ಎನರ್ಜಿ ನಂಗೆ ಮಾಡಿಸೋದಿರಲಿಲ್ಲ. ಸೊ ಅದು ಸ್ವಲ್ಪನೇ ರೀಚ್ ಆದರೂ ನಮ್ದು ಟಾರ್ಗೆಟ್ ಇದ್ದಿದ್ದೆ, ಎಕ್ಸ್ಪೆಕ್ಟೇಷನ್ ಏನಂದರೆ ಫಸ್ಟ್ 3 ದಿನಕ್ಕೆ 1500 ಮಂದಿ ನೋಡ್ಬೇಕನ್ನೋದು. ಅದ್ರ ಡಬಲ್ ನೋಡೋರು ನಮಗೆ 3 ದಿನಕ್ಕೆ. ಆ್ಯಂಡ್ ಈಗ ಎಲ್ಲ ಕಡೆಯಿಂದ ಹೆಂಗೆ ಉರ್ಲತ್ತದ ಅಂದ್ರೆ ತುಮಕೂರಿಗೆ ಶೋ ಹಾಕ್ರಿ, ಹುಬ್ಬಳ್ಳಿಗೆ ಶೋ ಹಾಕ್ರಿ, ದಾವಣಗೆರೆಗೆ ಶೋ ಹಾಕ್ರಿ, ಮೈಸೂರಿಗೆ ಶೋ ಡಬಲ್ ಮಾಡಿರಿ, ಮಂಗಳೂರಿಗೆ ಹಾಕ್ರಿ, ಬೀದರ್ಗೆ ಹಾಕ್ರಿ, ರಾಯಚೂರು ಹಾಕಿ, ಬಳ್ಳಾರಿ ಹಾಕಿ, ಇದು ಹಾಸನಕ್ಕೆ ಹಾಕಿ, ಎಲ್ಲ ಕಡೆ ಎನ್ಕ್ವೈರೀಸ್ ಬರ್ತಿದೆ ಸರ್. ಅಂದರೆ ಎನ್ಕ್ವೈರೀಸ್ ಬರುತ್ತೆ, ಅವ್ರಿಗೆ ಎಮೋಷನ್ಸ್ ಇರುತ್ತೆ, ವರ್ಕ್ ಆಗ್ತಾಯಿದೆ ಕೇಳ್ತಾ ಇದ್ದಾರೆ. ಬಟ್ ಬಿಸ್ನೆಸ್ ಆಸ್ಪೆಕ್ಟಾಗಿ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ ಸರ್. ಅಂದರೆ ಒಂದು ಈಗ ಇದೇ ಒಂದು ಸೆಟಪ್ಪು ಈಗ ಏನಾಗಿದೆ ಅಂದರೆ ಇಟ್ ಕಾಸ್ಟ್, ಇಟ್ ಈಸ್ ನಾಟ್ ಫ್ರೀ ಆಫ್ ಕಾಸ್ಟ್, ಇದಕ್ಕೂ ದುಡ್ಡು ಆಗುತ್ತೆ. ಈಗ ನನ್ನ ಇಂಟರ್ವ್ಯೂ ಏನಾಗ್ತಿದೆ ಅದು ರಿಕವರ್ ಆಗಲಿಲ್ಲ ಅಂದರೆ ಎಲ್ಲರಿಗೂ ಅದು ಕಷ್ಟ ಸರ್. ಅನ್ನ ಹಾಕೋನಿಗೂ ಪ್ರಾಬ್ಲಮ್ ಆಗುತ್ತೆ, ಊಟ ಮಾಡೋನಿಗೂ ಪ್ರಾಬ್ಲಮ್ ಆಗುತ್ತೆ. ಸೊ ನೀವು ಒಂದು ಏನು ಅರ್ಥ ಮಾಡ್ಕೋಬೇಕಂದ್ರೆ, ನೀವು ಒಂದು 300 ಜನ ನೋಡ್ತೀನಿ ಅಂತೇಳಿ ನೀವು ನಾಳೆ ಮಾರ್ನಿಂಗ್ ಶೋ ಹಾಕಿಸ್ತೀನಿ ಅಲ್ಲಿ, ನೀವು ಯಾವ ಊರು ಅಂತೀರ, ಯಾವ ಟೈಮಿಂಗ್ ಅಂತೀರ, ಯಾವುದೇ ಊರಲಿರಲಿ, ಅದಕ್ಕೆ ಒಂದು ನಾವು ಎಕ್ಸೆಲ್ ಶೀಟು ಮೇಂಟೈನ್ ಮಾಡ್ತಾ ಇದ್ದೀವಿ, ಟ್ವಿಟರಲ್ಲಿ ಇದೆ, ಶೇರ್ ಮಾಡಿದ್ದೀನಿ. ಇಲ್ಲ ಪರ್ಸ್ನಲಿ ನಮ್ದು ಒಂದು ವಾಟ್ಸಪ್ ನಂಬರ್ ಇದೆ, ಆ ನಂಬರಿಗೆ ಮೆಸೇಜ್ ಮಾಡಿ ಯಾವ ಊರಲ್ಲಿ ನೋಡ್ಬೇಕಂತಿದ್ದೀರ ಅಂತ. ನಂಬರ್ಸ್ ಇರಲಾರ್ದೆ ಸರ್ ಶೋಸ್ಗಳು ಹಾಕೋಕ್ಕಾಗಲ್ಲ, ಅವರೂ ಹಾಕೋಕ್ಕಾಗಲ್ಲ. ಅಂದರೆ ನಾನು ಎಮೋಷ್ನಲಿ ನಮ್ಮ ಮೂವಿ ಈಗ ನಮ್ಮ ಮೂವಿ ಚೆನ್ನಾಗಿ ಆಗ್ತಾಯಿದೆ ಅಂತ ನಮ್ಮದು ಯಾರೂ ಆಗ್ತಾಯಿಲ್ಲ, ಆ ಥರ ಇಲ್ಲ ಸರ್, ಆ ಥರ ನಂಗೆ ಹೇಳೋಕ್ಕೆ ಇಷ್ಟ ಇಲ್ಲ. ಮೂವಿಗಳು ಎಷ್ಟು ಕೊಟ್ಟಿರ್ತಾರೆ, ಶೋಸ್ಗಳು ಎಷ್ಟು ಕೊಟ್ಟಿರ್ತಾರೆ, ಅದಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನದಿಂದ ಜನ ನೋಡಿ ಬರ್ತಿದ್ದಾರೆ. ಅವ್ರು ಖುಷಿಯಾಗಿ ನಮ್ದೇನು ಪರ್ಫಾರ್ಮೆನ್ಸ್ ನೋಡಿ ವರ್ಕ್ ಆಗಿ ಅವ್ರಿಗೂ ಶೋಸ್ಗಳು ಹೆಚ್ಚಿಗೆ ಮಾಡಿದ್ರೆ ವೆಲ್ ಆ್ಯಂಡ್ ಗುಡ್. ಆ್ಯಂಡ್ ವಿ ಆರ್ ಹೋಪಿಂಗ್ ಮುಂದಿನ ದಿನಗಳಲ್ಲಿ ನಮ್ಮ ಶೋಸ್ಗಳೆಲ್ಲ ಮಲ್ಟಿಪ್ಲೈ ಆಗುತ್ತೆ ಅಂತ ಭಾವಿಸ್ತೀನಿ. ಆ್ಯಂಡ್ ಇಂಟರ್ನ್ಯಾಷನಲ್ ರಿಲೀಸ್ ಮಾಡ್ತಾ ಇದ್ದೀವಿ ಒಂದು 12 ಕಂಟ್ರಿನಲ್ಲಿ. ನೆಕ್ಸ್ಟ್ ಫ್ರೈಡೆಯಿಂದ ಅಕ್ರಾಸ್ ಯುರೋಪಲ್ಲಿ ರಿಲೀಸ್ ಆಗ್ತಾ ಇದೆ. ಗಲ್ಫ್ ಅಂದ್ಬಿಟ್ಟು ಈಗ ಎಲ್ಲ ಕಡೆ ರಿಲೀಸ್ ಆಗ್ತಾ ಇದೆ. ಗಲ್ಫ್ದು ಇವತ್ತು ಎನ್ಕ್ವೈರಿ ಬಂದಿದೆ, ಅದೊಂದು ನೋಡಬೇಕು. ಹೋಪ್ಫುಲ್ಲಿ ವಿದೇಶದಲ್ಲಿರೋ ಆಡಿಯನ್ಸು ನಮ್ಮ ಈ ಪ್ರಯತ್ನ ಏನಿದೆ, ಆನೆಸ್ಟ್ ಎಫರ್ಟ್ ಏನು ಹಾಕಿದೆ, ಒಂದು ಕಲಬೆರಕೆ ಇರಲಾರ್ದೆ ಒಂದು ಸಿನಿಮಾ ಮಾಡಿದ್ದೀವಿ, ಅದಕ್ಕೆ ಎಲ್ಲರೂ ಬೆಂಬಲ ಕೊಡಿ ಅಂತ ಹೇಳ್ತೀನಿ, ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ತನಕ 1 ರೂಪಾಯಿನೂ ನೋಡಿಲ್ಲ, ಸ್ವಲ್ಪ ರೊಕ್ಕ ಬರಂಗೆ ಮಾಡಿ, ಇನ್ನೊಂದು ಪಿಕ್ಚರ್ ಮಾಡಂಗೆ ಮಾಡಿ ಅಂತ ಹೇಳಕ್ಕೆ ಬಯಸ್ತೀನಿ. ಆ್ಯಂಡ್ ಕೊನೆಯದಾಗಿ ಏನು ಹೇಳಕ್ಕೆ ಬಯಸ್ತೀನಿ ಅಂದರೆ, ನಮ್ಮ ಇಂಟ್ಯೂಷನ್ ಏನಿರುತ್ತೆ, ನಮ್ಮ ಮನಸ್ಸಿಗೆ ಏನು ಅನಿಸುತ್ತಲ್ಲ ಅದು ನಾವು ಮಾಡಬೇಕು. ಆ್ಯಂಡ್ ಮೇ ಬಿ ಅದು ನಾವು ಅನಿಸಿದ್ದು ಮಾಡೋದು ಭಾಳ ಕಷ್ಟ ಇದೆ, ಭಾಳ ಪೇನ್ಫುಲ್ ಜಾಬು. ನಮಗದು ಏನೋ ಒಂದು ನೆಗೆಟಿವ್ ಎನರ್ಜಿ ಅನಿಸುತ್ತೆ ಅಥವಾ ನಮಗಿದು ವರ್ಕ್ ಆಗ್ತಾ ಇಲ್ಲ ಅಂತಂದರೆ ದೇವರಾಣೆ ಮಾಡೋಕ್ಕೆ ಹೋಗ್ಬಿಡಿ. ಅಂದರೆ ನನ್ನ ಮೂವಿಗೆ ನಾನು ಮಾಡಿದ್ದು ಇದೆ, ವಾಟ್ ಎವರ್ ಐ ಫೆಲ್ಟ್, ವಾಟ್ ಎವರ್ ಆ್ಯಸ್ ಎ ಟೀಮ್, ನಾನು ಮತ್ತು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟು, ನಮ್ಮ ಡೈರೆಕ್ಟರ್ ಏನಿದ್ದಾರೆ, ನಮ್ಮ ಇಬ್ಬರಿಗೂ
ಯಾವಾಗಲೂ ಏನು ಅನಿಸಿತ್ತು ನಮ್ಮ ಮನಸ್ಸಿಗೆ ಏನು ಅನಿಸಿತ್ತು ನಾವು ಅದೇ ಮಾಡಿದ್ದು. ಆ್ಯಂಡ್ ಇಲ್ಲಿ ತನಕನು ನಾವು ಏನೇನು ಡಿಸಿಷನ್ಗಳು ತೊಗೊಂಡಿದ್ದೀವಲ್ಲ, ರಿಲೀಸ್ ಡೇಟ್ ಆಗಿರಲಿ ಅಥವಾ ಸ್ಕ್ರಿಪ್ಟ್ ಆಗಿರಲಿ, ಆ್ಯಂಡ್ ಭಾಳಷ್ಟು ಜನ ಹೇಳ್ತಿದ್ದಾರೆ ಈ ಥರದ ಸ್ಕ್ರಿಪ್ಟ್ ಮಾಡೋಕ್ಕೆ ಏನಂತಾರೆ ಗುಂಡಿಗೆ ಇರಬೇಕು ಅದು ಇರಬೇಕು ಅಂತ. ಬಟ್ ಫಿಲ್ಮ್ ಮಾಡ್ಬೇಕನ್ನೋ ಒಂದು ಒಳ್ಳೆ ಫಿಲ್ಮ್ ಮಾಡ್ಬೇಕನ್ನೋ ಒಂದು ಮನಸ್ಥಿತಿ ಇರಬೇಕು. ಆ ಮನಸ್ಥಿತಿ ಇದ್ರೆ ಈ ರಿಸಲ್ಟ್ ಕಾಣಿಸುತ್ತೆ ನಮ್ಮ ಎದುರಿಗೆ ಅಂತ ಹೇಳಕ್ ಬಯಸ್ತೀನಿ. ಎಸ್ ಮ್ಯಾಮ್. ನಿಮ್ ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ಇಂಡಸ್ಟ್ರಿನವರು ಸಿನಿಮಾ ರಿಲೀಸ್ ಮಾಡಕ್ಕೆ ಯಾವ ತರ ಆದ್ರೂ ಸಪೋರ್ಟ್ ಮಾಡಿದ್ರ? ಮ್ಯಾಮ್, ಡೆಫಿನೆಟ್ಲಿ ಮ್ಯಾಮ್. ಅನೂಪ್ ಭಂಡಾರಿ ಸರ್ ಆಗಿರ್ಲಿ, ನಿರು ಭಂಡಾರಿ ಸರ್ ಆಗಿರ್ಲಿ, ಮನ್ಸೂರೆ ಸರ್ ಆಗಿರ್ಲಿ, ಮತ್ತೆ ನಮ್ ನವೀನಣ್ಣ ಆಗಿರ್ಲಿ, ಮತ್ತೆ ಸುನಿ ಸರ್ ಆಗಿರ್ಲಿ, ಏನು ಎಕ್ಸ್ಪೆಕ್ಟೇಷನ್ ಇರ್ಲಾರ್ದೆ ಯಾವುದೂ ಪ್ರೀಮಿಯರ್ ಶೋ ಅಂತ ಆ ಥರ ಏನೂ ಮಾಡಿಲ್ಲ. ಬಟ್ ನಮ್ಮ ಮೂವಿ ಥಿಯೇಟರ್ಗೆ ಬಂದು ನೋಡಿ ನಮ್ಮ ಬೆನ್ ತಟ್ಟಿದ್ದಾರೆ. ಆ್ಯಂಡ್ ವಸಂತ್ ಶೆಟ್ಟಿ ಸರ್ ಅಂತಿದ್ದಾರೆ, ಮೈ ಲ್ಯಾಂಗ್ ಅಂತ ಒಂದು ಕನ್ನಡದ ಬುಕ್ಗಳೇ ನಡೆಸೋ ಒಂದು ಅವ್ರದ್ದೇ ಒಂದು ಕಂಪನಿ ಇದೆ, ಹೀ ಸಪೋರ್ಟೆಡ್ ಅಸ್. ಅಂದರೆ ನಮ್ಮ ಮೂವಿ ರೀಚ್ ಆಗೋಕ್ಕೆ ಪ್ರತಿಯೊಬ್ಬರು ಎಕ್ಸ್ಪೆಕ್ಟೇಷನ್ ಇರಲಾರ್ದೇ ಮೂವಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಯಾವ ಲೆವೆಲ್ಗೆ ಅಂದರೆ ಥರ್ಡ್ ಡೇಗೆ ನಮ್ಮ ಮೂವಿ ನಮ್ಮ ಕಂಟ್ರೋಲ್ನಾಗೇ ಇಲ್ಲ. ಅಂದರೆ ನಮ್ಮ ಮೂವಿದು ಏನಾಗ್ತಾ ಇದೆ ಅಂತಲೇ ಗೊತ್ತಿಲ್ಲ. ದೇ ಆರ್ ಓನ್ಲಿ ಪುಟ್ಟಿಂಗ್ ಇನ್ ದೇರ್ ಇನ್ಸ್ಟಾಗ್ರಾಮ್ ಸ್ಟೇಟಸ್, ವಾಟ್ಸಪ್ಪಲ್ಲಿ ಹಾಕ್ತಿದ್ದಾರೆ. ಬಟ್ ಇಂಡಸ್ಟ್ರಿ ಎಲ್ಲರಿಂದ ನಮ್ಗೆ ಸಿಗದೇ ಇರ್ಬೋದು, ಬಟ್ ನಮ್ಮ ಕಂಟೆಂಟ್ ನೋಡಿ, ನಮ್ಮದು ಎಫರ್ಟ್ಸ್ಗಳು ನೋಡಿ ಒಂದಿಷ್ಟು ಜನ ನಮಗೆ ಸಪೋರ್ಟ್ ಕೊಟ್ಟಿದ್ದಾರೆ. ಐ ಹೋಪ್ ಮುಂದಿನ ದಿನಗಳಲ್ಲೂ ಎಲ್ಲರೂ ನಮ್ಮ ಮೂವಿಗೆ ಸಪೋರ್ಟ್ ಮಾಡ್ತಾರೆ ಅಂತ ಭಾವಿಸ್ತೀನಿ. ಆ್ಯಂಡ್ ಹೇಗೆ ಲೂಸಿಯನ್ನ ರಂಗಿತರಂಗನ ಒಂದು ಮೈಲ್ ಸ್ಟೋನ್ ಮೂವಿ ಮಾಡಿದಿರಲ್ಲ, ನಮ್ಮ ಬ್ಲಿಂಕ್ ಸಿನಿಮಾನು ಆ ಮೈಲ್ ಸ್ಟೋನ್ ಮೂವಿಗಳಲ್ಲಿ ಸೇರಿಸ್ತೀರಿ ಅಂತ ನಂಗೊಂದು ಭರವಸೆ ಇದೆ, ಆಸೆ ಇದೆ, ಆ್ಯಂಡ್ ಆ ಹೋಪು ಇದೆ. ಆ್ಯಂಡ್ ಆ ಹೋಪು ನಮ್ಮ ಕನ್ನಡ ಜನತೆ ಮಾಡುತ್ತೆ ಅಂತ ಭಾವಿಸ್ತೀನಿ, ಯಾಕಂದರೆ ಎನ್ಕ್ವೈರೀಸ್ಗಳು ಬರ್ತಾ ಇದೆ. ಬಟ್ ಡೆಫಿನೆಟ್ಲಿ ನಮ್ಮ ಮೂವಿ ಅಂತೂ ಎಲ್ರಿಗೂ ನೋಡೋ ಥರನೇ ಮಾಡ್ಬೇಕು. ನಾವು ಮೂವಿ ಮಾಡೋದೇ ಜನರಿಗೆ ತೋರಿಸೋ ಸಲುವಾಗಿ, ಅವ್ರಿಗೆ ತೋರಿಸ್ಲಾರ್ದೆ ನಾವು ಇಟ್ಕೊಂಡಿರೋದು ಏನು ಉಪಯೋಗ ಇಲ್ಲ. ಬಟ್ ಡೆಫಿನೆಟ್ಲಿ ವಿಲ್ ಮೇಕ್ ಶೋರ್ ಎವ್ರಿವನ್ ವಿಲ್ ವಾಚ್ ಅವರ್ ಮೂವಿ. ಎಸ್. ಇವಾಗ ನಿಮ್ಮ ಸಿನಿಮಾನ ನಾನು ಪ್ರಮೋಷನ್ ಮಾಡ್ಕೊಡ್ತೀನಿ, ನನ್ಗೆ ಇಷ್ಟ ದುಡ್ಡು ಅಂತ ಕೊಡಿ ಅಂತ ಸಾಮಾನ್ಯವಾಗಿ ಅಪ್ರೋಚ್ ಮಾಡ್ತಾರೆ, ಆ ಥರ ನಿಮಗೂ ಏನಾದರೂ ಮಾಡಿದ್ರ? ಬಂದಿದೆ ಮ್ಯಾಮ್. ಅಂದರೆ ದುಡ್ಡಿಲ್ಲ ಅಂದರೆ ಪ್ರಮೋಷನೇ ಮಾಡಲ್ಲ ಮ್ಯಾಮ್, ದುಡ್ಡಿಲ್ಲ ಅಂದರೆ ಪ್ರಮೋಷನೇ ಮಾಡೋದಿಲ್ಲ. ಅಂದರೆ ಆ ಪ್ರಮೋಷನ್ ಬಜೆಟ್ಟು ಅಂದರೆ ಅದು ನೋಡಿದ್ರೆ ಒಂದು ದೊಡ್ಡ ಸಿನಿಮಾಗೆ ಅದು ಅಫೋರ್ಡ್ ಮಾಡ್ಬೋದು, ನಾವೆಲ್ಲ ಅಫೋರ್ಡ್ ಮಾಡೋಕ್ಕಾಗಲ್ಲ ಮ್ಯಾಮ್ ಆ ಬಜೆಟ್ಟು. ಬಟ್ ಥ್ಯಾಂಕ್ಫುಲಿ ನಮಗೆ ಬಿ ಗಣಪತಿ ಅಂತ ಸೀನಿಯರ್ ಜರ್ನಲಿಸ್ಟ್ ನಿಂತರು, ಅದಾದಮೇಲೆ ಗೌರಿ ಶಕ್ಕಿ ಸರ್ ನಿಂತರು, ಅದಾದಮೇಲೆ ಒಂದಿಷ್ಟು ಎಸ್ಪೆಷಲಿ ಸ್ಪರ್ಶ ಆರ್ಕೆ ಅಂತ, ಆಮೇಲೆ ಶಮೀರಾ ಬೆಳ್ವಾಯ್ ಅಂತ, ನೀವು ಅಶ್ವಿನಿ, ಅಂದರೆ ಎಲ್ಲರೂ ಒಂದಿಷ್ಟು ಇಲ್ಲ ಕಿರಣ್ ಸರ್ ಇದ್ದಾರೆ. ಆ್ಯಂಡ್ ಎವ್ರಿಬಡಿ ಈಸ್ ಸಪೋರ್ಟಿಂಗ್ ಅಸ್. ಅಂದರೆ ಒಂದು ಒಳ್ಳೆ ಮನಸ್ಸಿಂದ ನಮ್ಮ ಮೂವಿ ಜೊತೆ ನಿಲ್ತಾ ಇದ್ದಾರೆ, ದಟ್ ಈಸ್ ದ ಗುಡ್ ಸೈನ್. ಅಂದರೆ ಎಕ್ಸ್ಪೆಕ್ಟೇಷನ್ ಇಲ್ಲಾರ್ದೆ ನಮ್ಮ ಜೊತೆ ನಿಂತಾಗ ನಮಗೆ ನಾಳೆ ಹೆಂಗೆ ಅನ್ಸುತ್ತೆ ಗೊತ್ತಾ? ಸ್ಟಾರ್ಟಿಂಗಲ್ಲಿ ಹೇಳಿದೆ ನಮ್ಮ C27 ಮಾಡ್ಬೇಕಂದ್ರೆ ಅವ್ರಿಗೆ ದುಡ್ಡು ಕೊಟ್ಟಿರಲಿಲ್ಲ, ಬಟ್ ಬ್ಲಿಂಕಿಗೆ ಹಾಕ್ಕೊಂಡೆ. ಎಕ್ಸ್ಪೆಕ್ಟೇಷನ್ ಇರಲಾರ್ದೆ ನಮ್ಮ ಜೊತೆ ಈಗ ಯಾರು ನಿಲ್ತಾರೆ, ಲೈಫ್ ಟೈಮ್ ಅವ್ರ ಜೊತೆ ನಾವು ನಿಲ್ತೀವಿ ಅಂತ ಹೇಳಕ್ ಬಯಸ್ತೀನಿ. ಸಾಮಾನ್ಯವಾಗಿ ನೀವು ಹೇಳಿದ್ರಿ ಕಷ್ಟ ದಿನಗಳಲ್ಲಿ ನನಗೆ ಹೆಲ್ಪ್ ಮಾಡ್ತೀನಿ ಅಂತ ಹೇಳಿದವರು ಶೂಟಿಂಗ್ ಸ್ಟಾರ್ಟ್ ಆಗಿ ಹೋಗ್ತಾ ಹೋಗ್ತಾ ಅವ್ರು ಯಾರು ನನಗೆ ನಿಂತ್ಕೊಳ್ಳಿಲ್ಲ ಅಂತ ಹೇಳಿದ್ರಿ, ಆ ಸಮಯದಲ್ಲಿ ನಿಮ್ಮ ಡೈರೆಕ್ಷನ್ ಟೀಮ್ ಆಗಲಿ ಆರ್ಟಿಸ್ಟ್ಗಳ ಎಷ್ಟು ಸಪೋರ್ಟ್ ಇತ್ತು ನಿಮಗೆ? ಮ್ಯಾಮ್ ಯಾರಿಗೂ ಗೊತ್ತೇ ಮಾಡಿಕೊಟ್ಟಿಲ್ಲ ಮ್ಯಾಮ್ ನಾನು. ಇವಾಗ ಸ್ಟಾರ್ ಸಿನಿಮಾಗಳು ರಿಲೀಸ್ ಆಗ್ತಿದೆ, ಅವ್ರ ಸಿನಿಮಾಗಳ ಮಧ್ಯೆ ನಿಮ್ಮ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ನಿಮ್ಗೆ ಯಾಕೆ ಅನ್ನಿಸ್ತು? ಇಲ್ಲ ಮ್ಯಾಮ್, ಆ ಥರ ಏನೂ ಅನಿಸಿರ್ಲಿಲ್ಲ ಮ್ಯಾಮ್. ಅಂದರೆ ನಾವು ನವಂಬರ್ ಮಂತಲ್ಲೇ ನಾವು ಅನೌನ್ಸ್ ಮಾಡಿದ್ವಿ ಮ್ಯಾಮ್ ಮಾರ್ಚ್ 8ಕ್ಕೆ ಬರ್ತಿದ್ದೀವಿ ಅಂತ. ಆ್ಯಂಡ್ ನಮ್ಮ ಜೊತೆ ಅಂದರೆ ಬೇರೆ ಮೂವಿಗಳು ಬರುತ್ತೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಬಟ್ ದೊಡ್ಡವ್ರದ್ದೆಲ್ಲ ಮೂವಿಗಳೆಲ್ಲ ರಿಲೀಸ್ ಆಯಿತು, ಅಂದರೆ ನಮ್ಮ ಜೊತೆನೇ ರಿಲೀಸ್ ಆಗಿದೆ. ಆ್ಯಂಡ್ ಅದು ಖುಷಿನೂ ಇದೆ, ಅಂದರೆ ಅವ್ರಿಗೆ ಐಡಲ್ ಥರ ನಾವು ನೋಡ್ತೀವಿ. ಹುಟ್ಟದಾಗಿಂದ ನಾವು ಶಿವಣ್ಣ ಫಿಲ್ಮ್ ನೋಡಿದ್ದೀವಿ, ಜಗ್ಗೇಶ್ ಸರ್ ಫಿಲ್ಮ್ ನೋಡಿದ್ದೀವಿ, ಗುರುಪ್ರಸಾದ್ ಸರ್ದು ಡೈರೆಕ್ಷನ್ ನೋಡಿದ್ದೀವಿ, ಯೋಗರಾಜ್ ಭಟ್ ಸರ್ ಡೈರೆಕ್ಷನ್ ನೋಡಿದ್ದೀವಿ. ಇಟ್ ಈಸ್ ಅವರ್ ಪ್ರಿವಿಲೇಜ್, ಅವ್ರ ಜೊತೆ ಬರ್ತಾ ಇದ್ದೀವಿ ನಾವು, ಅವ್ರ ವಿರುದ್ಧ ಬರ್ತಾ ಇಲ್ಲ. ಅಂದರೆ ಇಂಟರ್ನೆಟ್ಟಲ್ಲಿ ಆಗೋದೇ ಅದೇ, ಅಂದರೆ ಫಿಕ್ಷನ್ನು ಅದೇ ಮಾಡೋಕ್ಕೆ ಇದು ಮಾಡ್ತಾರೆ. ಬಟ್ ನಾವು ಸಣ್ಣವರು ಮ್ಯಾಮ್, ನಮ್ಮದು ಮೂವಿ ಎಕ್ಸಿಸ್ಟ್ ಇದೆ ಅಂತಲೂ ಇಂಡಸ್ಟ್ರಿದಾಗ ಗೊತ್ತಿರಲಿಲ್ಲ ಬ್ಲಿಂಕ್ ಅನ್ನೋದು ಮೂವಿ ಇದೆ ಅಂತ. ಬಟ್ ನಮ್ದು ಏನೊಂದು ಹೋಪ್ ಇತ್ತು ಅಂದರೆ ಸಣ್ಣದಾಗೇ ಮಾಡ್ಕೊಂಡು ಹೋಗೋಣ, ಸಣ್ಣದಾಗೇ ರೀಚ್ ಮಾಡಿಸ್ತಾ ಹೋಗೋಣ, ನಾವೇನು ಕಮ್ಮಿ ಶೋಸ್ಗಳು ಕೊಟ್ಟಿದ್ದಾರಲ್ಲ ಆ ಶೋಸ್ಗಳನ್ನೇ ಜನರಿಗೆ ರೀಚ್ ಮಾಡಿಸೋಣ ಅಂತ. ಬಟ್ ಇಟ್ ಈಸ್ ವರ್ಕಿಂಗ್ ಔಟ್ ರಿಯಲಿ ವೆಲ್ ಮ್ಯಾಮ್.
ಅಂದರೆ ಹೋಪ್ಫುಲ್ಲಿ ಮುಂದಿನ ವೀಕ್ ನಮ್ಮ ಶೋಸ್ಗಳೆಲ್ಲ ಡಬಲ್ ಆಗುತ್ತೆ ಅಂತ ಭಾವಿಸ್ತೀನಿ ಎಲ್ಲ ಕಡೆ. ಇವಾಗ ಪ್ರೆಸೆಂಟ್ ಕಲೆಕ್ಷನ್ ಎಷ್ಟಿದೆ ನಿಮ್ಮ ಸಿನಿಮಾದು? ವೆರಿ ಗುಡ್ ನಂಬರ್ ಮ್ಯಾಮ್, ಅಂದರೆ ಫಿಗರ್ಸ್ ಹೇಳ್ಬೇಕಂದ್ರೆ ಎಕ್ಸಾಕ್ಟ್ ಹೇಳ್ಬೇಕಂದ್ರೆ 600,000 ಕಲೆಕ್ಷನ್ ಆಗಿದೆ ಮ್ಯಾಮ್ 3 ದಿನಕ್ಕೆ. ಅಂದರೆ ಕೊಟ್ಟಿರೋ ಶೋಸ್ಗಳಲ್ಲಿ ಕೊಟ್ಟಿರೋದು ಬರೀ ಒಂದು ಲೆಕ್ಕ ಹಿಡಿದ್ರೆ ಒಂದು 16 ಶೋಸ್ ಸೇರಿದ್ರೆ ಅದು ಸಿಂಗಲ್ ಸಿಂಗಲ್ ಸ್ಕ್ರೀನ್ ಇರೋದು ಒಂದು 600,000 ಕಲೆಕ್ಷನ್ ಆಗಿದೆ ಮ್ಯಾಮ್ ನೆಟ್ ಇದು ಗ್ರಾಸ್ ಅಲ್ಲ. ನಿಮ್ದು ಹಿಂದೆ ಒಂದು ಡಾರ್ಕ್ ವೆಬ್ ಸೀರೀಸ್ ಅಂತ ರಿಲೀಸ್ ಆಗಿತ್ತು, ಆ ವೆಬ್ ಸೀರೀಸ್ ಕತೆ ತುಂಬಾ ಸಿಮಿಲರ್ ಆಗಿದೆ ಈ ಸಿನಿಮಾ ಕತೆ ಅಂತ ಕಮೆಂಟ್ ಮಾಡಿದ್ರು. ಇಲ್ಲ, ಹೋಪ್ಫುಲ್ಲಿ ನಮ್ಮ ಮೂವಿ ನೋಡಿದ್ರಂದ್ರೆ ನಾನು ಭಾವಿಸ್ತೀನಿ ಕ್ಲೀನ್ ಆಗಿ. ನಮ್ಮ ಡೈರೆಕ್ಟರ್ ಎಲ್ಲರಿದಕ್ಕೂ ಎಲ್ಲ ಇದಕ್ಕೂ ಕ್ರೆಡಿಟ್ಸ್ ಕೊಟ್ಟಿದ್ದಾರೆ. ಪ್ಲೀಸ್ ಎಲ್ಲ ಎಂಡ್ ಸ್ಕ್ರೋಲ್ ನೋಡಿ ಅಂತ ಹೇಳಕ್ ಬಯಸ್ತೀನಿ. ಕೊನೆಯದಾಗಿ ಇದೊಂದು ಹೇಳ್ಬೇಕು ಅಂದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಬೇಕು. ನಂದು ಬೆಸ್ಟ್ ಮಾರ್ಕೆಟಿಂಗ್ ಅಂತ ಏನು ಹೇಳಕ್ ಬಯಸ್ತೀನಿ ಅಂದರೆ ವರ್ಡ್ ಆಫ್ ಮೌತೇ. ಜನನೇ ನಮ್ಮನ್ನು ಮಾರ್ಕೆಟ್ ಮಾಡೋದು, ಜನನೇ ನಮ್ಮ ಮೂವಿನ ಕೊಂಡೊಯ್ಯೋದು. ಅವ್ರಿಗಿಂತ ಬೆಸ್ಟ್ ಪಬ್ಲಿಸಿಟಿ ಇನ್ ದ ವರ್ಲ್ಡ್ ಯಾವುದೂ ಇಲ್ಲ ಅಂತ ಭಾವಿಸ್ತೀನಿ. ನಮ್ಮದು ಎಲ್ಲ ಇಂಟರ್ವ್ಯೂಗಳಲ್ಲೂ ನಾನು ಹೇಳ್ತಿದ್ದೆ, ನಮ್ಮ ಫಸ್ಟ್ ಡೇಗೆ ನಮ್ಮದು ಮೂವಿ ಹೆಸರು ಕೇಳಿ 10 ಜನ ಬಂದಿರಂದ್ರೂ ಖುಷಿಲಿಂದ ಅವ್ರಿಗೆ ಪಿಕ್ಚರ್ ತೋರಿಸಾಮು. ನಮ್ದು ಇಡೀ ಶೋ ಹೌಸ್ಫುಲ್ ಆಗಬೇಕಂತ ಇರಲಿಲ್ಲ. ಬಟ್ ಆ 10 ಮಂದಿ ಒಂದು 100 ಮಂದಿಗೆ ಹೇಳ್ತಾರ ಅನ್ನೋ ಒಂದು ಆ ಭರವಸೆ ಇಟ್ಕೊಂಡು ನಾವು ರಿಲೀಸ್ ಮಾಡಿದ್ದು. ಬಟ್ ಇಟ್ ಈಸ್ ಪ್ರೂವಿಂಗ್ ವರ್ಡ್ ಆಫ್ ಮೌತ್ ಅದು ಯಾವ ಲೆವೆಲಿಗೆ ಹರಡ್ತಿದೆ ಅಂದರೆ ಯಾರ್ಯಾರು ನೋಡ್ತಾ ಇದಾರೆ ನಮಗೆ ಗೊತ್ತಾಗ್ತಾ ಇಲ್ಲ. ಬಟ್ ಮೂವಿ ಬಗ್ಗೆ ಅಷ್ಟು ಎನ್ಕ್ವೈರೀಸ್ ಬರ್ತಾ ಇದೆ. ಆ್ಯಂಡ್ ಥ್ಯಾಂಕ್ಸ್ ಟು SSTV ಇಂಥ ಏನು ನಮ್ಮದೇನು ಚೆನ್ನಾಗಿ ನಡೀತಾ ಇರೋ ಶೋಸ್ಗಳೇನಿದೆ, ನಮ್ಮ ಮೂವಿ ಬಗ್ಗೆ ಏನಿದೆ, ನೀವು ಜನರಿಗೆ ಮುಟ್ಟಿಸ್ಬೇಕನ್ನೋ ಒಂದು ನಿಮ್ಮದೋ ಒಂದು ಪ್ರಾಮಾಣಿಕ ಪ್ರಯತ್ನ ಏನಿದೆ, ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಈಗ ಹೊಸಬ್ರು ಸಿನಿಮಾ ಬಗ್ಗೆ ಏನು ಗೊತ್ತಿರಲ್ಲ, ಅವರು ಸಿನಿಮಾ ಮಾಡಬೇಕು ಪ್ರೊಡಕ್ಷನ್ ಮಾಡಬೇಕು ಬರ್ತಾ ಇರ್ತಾರೆ, ಅವ್ರಗಳಿಗೆ ನೀವೇನು ಹೇಳ್ತೀರಾ? ಸಿಂಪಲ್ಲು, ಅಂದರೆ 1ನೇ ಕ್ಲಾಸ್ ಆದಮೇಲೆ 2ನೇ ಕ್ಲಾಸ್ ಹೋಗ್ಬೇಕು, 2ನೇ ಕ್ಲಾಸ್ ಆದಮೇಲೆ 3ನೇ ಕ್ಲಾಸ್ ಹೋಗ್ಬೇಕು. ಅಂದರೆ ಒಂದೇ ಸತಿ ಇಂಜಿನಿಯರಿಂಗ್ ಮಾಡೋಕ್ಕಾಗಲ್ಲ. ಸೊ ಶಾರ್ಟ್ ಮೂವಿಗಳು ಮಾಡಬೇಕು, ಶಾರ್ಟ್ ಮೂವಿಗಳು ಶೋಕೇಸ್ ಮಾಡಬೇಕು, ಯೂಟ್ಯೂಬಲ್ಲಿ ಬಿಡಬೇಕು. ಅಂದರೆ ಅಪ್ಪು ಸರ್ದು PRK ಅಂತ ಆಡಿಯೋ ಚಾನಲ್ ಇದೆ, ನಮ್ಮದೇ ಟೀಮಲ್ಲಿ ಒಂದು ಹುಡುಗ ಭರತ ಅಂತಿದ್ದಾರೆ, ಅವ್ರದ್ದೊಂದು ಶಾರ್ಟ್ ಮೂವಿ ಮಾಡಿದ್ರು ಅಲ್ಲಿ ಬಿಟ್ವಿ. ಅಂದರೆ ಟ್ಯಾಲೆಂಟ್ ಶೋಕೇಸ್ ಮಾಡಿದ್ರೆ ಯು ವಿಲ್ ಗೆಟ್ ಜಾಬ್ ಇನ್ ಇಂಡಸ್ಟ್ರಿ. ಅಂದರೆ ಸುಮ್ಮನೆ ನಾನು ಪಿಕ್ಚರ್ ಮಾಡ್ತೀನಿ ಫೋನ್ ಮಾಡೋಂಥ ಫೋನ್ಗಳು ರಿಸೀವ್ನೇ ಮಾಡೋದಿಲ್ಲ ಮ್ಯಾಮ್. ಆನೆಸ್ಟ್ ಆಗಿ ನಾನು ಅಂತಲ್ಲ, ಯಾರೂ ಮಾಡೋದಿಲ್ಲ. ನನಗೊಂದು ಸರ್ ಹಿಂಗಿದೆ ಕತೆ, ಹಂಗಿದೆ ಕತೆ, ನಾನು ನಿಮಗೆ ಇದಕ್ಕೆ ಕರ್ಕೊಂಡು ಹೋಗ್ತೀನಿ ಪ್ಯಾರಿಸ್ ತೋರಿಸ್ತೀನಿ ಅಂದರೆ ಆ ಥರ ನಡೆಯಲ್ಲ ಮ್ಯಾಮ್. ದೇ ಶುಡ್ ಶೋಕೇಸ್ ದೇರ್ ವರ್ಕ್ ಆನ್ ಇಂಟರ್ನೆಟ್. ಆ ವರ್ಕು ಎದುರುಗಡೆ ಅವ್ರಿಗೆ ಇಷ್ಟ ಆಗಬೇಕು, ಅವ್ರ ಟೇಸ್ಟಿಗೆ ಇರಬೇಕು. ಅಂದರೆ ಸಿನಿಮಾ ಈಸ್ ಸಬ್ಜೆಕ್ಟಿವ್, ನಾವು ಸ್ಟಾರ್ಟಿಂಗಿಂದ ಹೇಳ್ಕೊಂಡು ಬಂದಿದ್ದೀವಿ. ಎಲ್ಲರಿಗೆ ಎಲ್ಲ ಮೂವಿ ಇಷ್ಟ ಆಗುತ್ತೆ ಅಂತಿಲ್ಲ. ಒಬ್ರಿಗೆ ಕಾಮಿಡಿ ಇಷ್ಟ ಆಗ್ಬೋದು, ಒಬ್ರಿಗೆ ಥ್ರಿಲ್ಲರ್ ಇಷ್ಟ ಆಗ್ಬೋದು, ಒಬ್ರಿಗೆ ಡ್ರಾಮಾ ಇಷ್ಟ ಆಗ್ಬೋದು. ಬಟ್ ಆ ಎದುರಿನ ಪ್ರೊಡ್ಯೂಸರ್ ಟೇಸ್ಟ್ ಏನಂತ ಅರ್ಥ ಮಾಡ್ಕೊಳ್ಳಿ, ಆ ಪ್ರೊಡಕ್ಷನ್ದು ಪ್ರೆಸೆಂಟ್ ಮಾರ್ಕೆಟ್ ಅನಾಲಿಸಿಸ್ ಏನದ ಅದು ಅರ್ಥ ಮಾಡ್ಕೊಳ್ಳಿ. ಅದು ಆ ರೀತಿಯಿಂದ ನೀಟಾಗಿ ಪಿಚ್ ಮಾಡಿ. ಆ್ಯಂಡ್ ಹಾಯಿಗೆ ಎಲ್ಲ ಮೆಸೇಜ್ ಮಾಡಿದ್ರೆ ಯಾರು ರಿಪ್ಲೈ ಮಾಡೋದು, ನೀಟ್ ಮೆಸೇಜ್ ಡ್ರಾಫ್ಟ್ ಮಾಡೋದು ನೀಟಾಗಿ ಕಲೀರಿ. ಅದೇ ಹೇಳೋದು ನಾನು, ಒಂದು ಯಾರಿಗೋ ಒಬ್ರಿಗೆ ಪಿಚ್ ಮಾಡ್ತಾರೆ ನೀಟಾಗಿ ಬರೀಬೇಕು, ನೀವು ಯಾರು, ನಿಮ್ಮ ವರ್ಕ್ ಏನಿದೆ, ಪ್ರೀವಿಯಸ್ ವರ್ಕ್ ಏನಿದೆ, ಏನು ಮಾಡೋಕ್ಕೆ ಬಯಸ್ತಾ ಇದ್ದೀರಾ ಅಂತ ನೀಟಾಗಿ ಒಂದು ಒಂದು ದೊಡ್ಡದೇ ಒಂದು ಮೇಲ್ ಹಾಕಿದ್ರು ಪರವಾಗಿಲ್ಲ, ವಿ ವಿಲ್ ರೀಡ್ ಇಟ್. ನಾನಂಥ ಮೇಲ್ಗಳು ಓದ್ತೀನಿ ಆ ಥರ ಕಳಿ, ಎಲ್ಲ ಮೇನ್ ಸ್ಟ್ರೀಮರ್ ಇರೋರು ಓದ್ತಾರೆ ಅಂತ ನಾನು ಭಾವಿಸ್ತೀನಿ. ಮೇಲ್ ನೀಟಾಗಿ ಡ್ರಾಫ್ಟ್ ಮಾಡಿ, ಜಾಬಿಗೆ ಹೆಂಗೆ ನಾವು ಅಪ್ಲೈ ಮಾಡ್ತೀವಲ್ಲ ಸೇಮ್ ಇದೂ ಅದೇ ಥರ ನೀಟಾಗಿ ಡ್ರಾಫ್ಟ್ ಮಾಡಿದ್ರೆ ರೀಚ್ ಆಗುತ್ತೆ. ಆ್ಯಂಡ್ ಆನೆಸ್ಟ್ಲಿ ಎಫರ್ಟ್ಸು ಇದೆ ಅಂತಂದರೆ ಅಪರ್ಚುನಿಟಿ ಸಿಕ್ಕೇ ಸಿಗುತ್ತೆ. ಇಲ್ಲಿ ಅಪರ್ಚುನಿಟಿ ಕೊಡೋಕ್ಕೆ ಯಾರೂ ಇಲ್ಲ ಮ್ಯಾಮ್. ನಾನು ಈ ಮೂವಿಗೆ ಯಾರಿಗಾದರೂ ಹಿಂಗೆ ಅಪರ್ಚುನಿಟಿ ಕೊಟ್ಟೆ ಅಂತ ಹೇಳಕ್ಕೆ ಬಯಸಲ್ಲ. ಅವ್ರ ಕೆಲಸ ಅವ್ರಿಗೆ ಜಾಬ್ ಕೊಟ್ಟಿದೆ ಮ್ಯಾಮ್ ನಮ್ಮ ಮೂವಿನಲ್ಲಿ, ಅಷ್ಟೇ. ಅಷ್ಟು ಹೇಳಕ್ ಬಯಸ್ತೀನಿ. ನೀವೇ ಹೇಳಿದ್ರಿ ಒಂದು 25-30 ಲಕ್ಷ ಹಾಕಿದ್ರೆ ಸಿನಿಮಾ ಆಗುತ್ತೆ ಅಂತ ಹೇಳಿದ್ರು ಅಂತ. ಅದೇ ಥರ ಒಂದು 25-30 ಲಕ್ಷ ಹಾಕಿದ್ರೆ ನಾವು 1 ಕೋಟಿ 2 ಕೋಟಿ ದುಡ್ಡು ಮಾಡಬಹುದು ಅಂತ ಅನ್ಕೊಂಡಿರ್ತಾರೆ. ಮ್ಯಾಮ್ ದುಡ್ಡಿಗೋಸ್ಕರ ಸಿನಿಮಾ ಮಾಡೋರು ಅವ್ರು ಬೇರೆ ಕ್ಯಾಟಗರಿ ಮ್ಯಾಮ್. ನಾವು ದುಡ್ಡಿಗೋಸ್ಕರ ಸಿನಿಮಾ ಮಾಡೋದವರಲ್ಲ, ಸಿನಿಮಾ ಮಾಡ್ಬೇಕಂತ ಸಿನಿಮಾ ಮಾಡಿದವರು ಮ್ಯಾಮ್. ದುಡ್ಡು ಅಂದರೆ ಹೇಳ್ತಿರಲ್ಲ ಕೆಲಸ ಮನಸ್ಸಿಂದ ಮಾಡಬೇಕು, ಆ ಫಲ ದೇವ್ರಿಗೆ ಬಿಟ್ಟಿದ್ದು ಅಂತಾರಲ್ಲ, ಆ ಇದರಲ್ಲಿ ನಾವು ಕೆಲಸ ಮಾಡಿದ್ದು. ದುಡ್ಡು ಅರ್ನ್ ಮಾಡ್ಬೇಕನ್ನೋ ಮೈಂಡ್ಸೆಟ್ಟಲ್ಲಿ ಬಂದಿಲ್ಲ ಮ್ಯಾಮ್. ನನಗೆ ITನಲ್ಲೇ ಚೆನ್ನಾಗಿ ದುಡ್ಡು ಬರ್ತಾ ಇತ್ತು, ಅದು ಬಿಟ್ಟು ಇಲ್ಲಿ ಬಂದಿದ್ದೀನಿ. ಸಿನಿಮಾ ಬಗ್ಗೆ ಇಷ್ಟೆಲ್ಲ ತಿಳ್ಕೊಂಡಿದ್ದೀರಾ, ಪ್ರೊಡಕ್ಷನ್ ಬಗ್ಗೆ ಆಯಿತು, ಎಲ್ಲ ಪ್ರತಿಯೊಂದು ಪ್ರೊಸೀಜರ್ ನಿಮಗೆ ಗೊತ್ತಿದೆ. ಸೊ ನೀವೇ ಈ ಸಿನಿಮಾ ಹೀರೋ ಆಗಬಹುದಿತ್ತು ಮ್ಯಾಮ್? ಅಂದರೆ ಮಲ್ಟಿಪಲ್ ಟಾಸ್ಕು ಒಂದೇ ಪ್ರೊಡಕ್ಷನಲ್ಲಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಮ್ಯಾಮ್ ಒಂದು. ಆ್ಯಂಡ್ ನಾನು ಈ ಈ ಪ್ರೊಸೆಸಲ್ಲಿ ನಾನು ಕಲಿತಾ ಇದ್ದೀನಿ ಮ್ಯಾಮ್. ಅಂದರೆ ಪ್ರತಿಯೊಂದು ಕಲಿತು ಮಾಡಬೇಕು ಮ್ಯಾಮ್. ಗ್ರಾಮರ್ ಗೊತ್ತಿರಬೇಕು, ಗ್ರಾಮರ್ ಗೊತ್ತಿಲ್ಲದೇ ಹೋಗಿ ಇಲ್ಲ ಪರವಾಗಿಲ್ಲ.
ಗ್ರಾಮರ್ ಗೊತ್ತಿರ್ಲಾರ್ದೇನೆ ಆ ಥರ ಮಾಡೋಕ್ಕಾಗಲ್ಲ. ಅದ್ರದ್ದು ಏನಂತಾರೆ ಕೋರ್ಸಸ್ಗಳಿದೆ, ಕಲಿಬೇಕು. ಕಲಿತು ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಕನ್ನಡ ಇಂಡಸ್ಟ್ರಿಯಲ್ಲಿ ಯಾರ್ಯಾರು ಪ್ರೊಡ್ಯೂಸರ್ಗಳಿದ್ದೀರಾ, ಡೈರೆಕ್ಟರ್ಗಳಿದ್ದೀರಾ, ನನಗೆ ನೋಡಿ ಅಪರ್ಚುನಿಟಿ ಕೊಡಬೇಕನ್ಸಿದ್ರೆ ಕೊಡಿ, ಡೆಫಿನೆಟ್ಲಿ ಮುಂದಿನ ದಿನಗಳಲ್ಲಿ ಆ್ಯಕ್ಟು ಸಹ ಮಾಡೋಣ ಅಂತ ಹೇಳಕ್ ಬಯಸ್ತೀನಿ. ಇವಾಗ ಡೈರೆಕ್ಟ್ರು ಪ್ರೊಡ್ಯೂಸರ್ನ ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಒಂದು ಆಸೆನೆ ಹುಟ್ಟಿಸ್ತಾರೆ, ನಂಬಿಕೆನೆ ಹುಟ್ಟಿಸ್ತಾರೆ, ಈ ತರ ಬಂದ್ಬಿಡುತ್ತೆ ಕತೆ, ಈ ತರ ಇರುತ್ತೆ ಅಂತ. ಸೊ ಫೈನಲಿ ಶೂಟಿಂಗ್ ಎಲ್ಲ ಆಗಿ ಔಟ್ಪುಟ್ ನೋಡಿದಾಗ ಅವ್ರು ಏನ್ ನಿಮ್ಗೆ ನಂಬಿಕೆನ ಹುಟ್ಟಿಸಿದ್ರು, ಆ ನಂಬಿಕೆ ಎಲ್ಲ ಕಂಪ್ಲೀಟ್ ಆಗಿ ಕತೆಯಲ್ಲಿ ಅವ್ರು ಹೇಳ್ದಂಗೆ ಬಂದಿದೆ ಅಂತ ಅನಿಸ್ತಾ ನಿಮಗೆ? ಮ್ಯಾಮ್ ಡೆಫಿನೆಟ್ಲಿ ಮ್ಯಾಮ್, ಅಂದರೆ ಆ ಕನ್ ಫಸ್ಟ್ ಆಫ್ ಆಲ್ ಅದಲ್ಲ ನಮ್ಮ ಡೈರೆಕ್ಟರ್ ಮೇಲೆ ಕನ್ವಿಕ್ಷನ್ ಏನಿತ್ತಲ್ಲ, ಐ ಟ್ರಸ್ಟ್ ಇಮ್ ಬ್ಲೈಂಡ್ಲಿ. ನಾವು ಆಲ್ಸೋ ಅವ್ರು ಏನೇ ಹೇಳ್ತಾರೋ ಅದು ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡ್ತೀನಿ, ಯಾಕಂದರೆ ವಾಟ್ ಎವರ್ ಹೀ ಟೆಲ್ಸ್ ಹೀ ಡೆಲಿವರ್ಡ್. ಆ್ಯಂಡ್ ಒಂದಿಷ್ಟು ನಾವು ಬಿಸ್ನೆಸ್ ಅಲ್ವಾ ಕಾಲ್ ತೊಗೊತೀವಿ ಮ್ಯಾಮ್, ಅಂದರೆ ಒಂದಿಷ್ಟು ವರ್ಕ್ ಆಗಲ್ಲ, ಒಂದಿಷ್ಟು ರೀಚ್ ಆಗಲ್ಲ ಅಂತೇಳಿ. ಬಟ್ ಓವರಾಲ್ ವಾಟ್ ಎವರ್ ನಮ್ಮ ಡೈರೆಕ್ಟ್ರು ಹೇಳಿದ್ದಾರೆ ಅವರು ಡೆಲಿವರ್ ಮಾಡಿದ್ದಾರೆ ಅಂತ ಭಾವಿಸ್ತೀನಿ. ಆ್ಯಂಡ್ ಬಿಕಾಸ್ ಆಫ್ ದಟ್ ಓನ್ಲಿ ಎವ್ರಿಬಡಿ ಇಸ್ ಟಾಕಿಂಗ್, ಅಂದರೆ ದೊಡ್ಡ ದೊಡ್ಡದೆಲ್ಲ ಕನ್ನಡದ ಕ್ರಿಸ್ಟೋಫರ್ ನೋಲನ್ ಅಂತಿದ್ದಾರೆ ಅವ್ರಿಗೆ, ಅಂದರೆ ಇಟ್ ಈಸ್ ಬಿಗ್ ಕಾಂಪ್ಲಿಮೆಂಟ್. ಅಂದರೆ ಹೆಸರಿಗೆ ಕಾಮಿಡಿಗೆಲ್ಲ ಮಾತಾಡ್ತಾಯಿಲ್ಲ, ಸೀರಿಯಸ್ ಆಗಿ ಜನಗಳು ಕಮೆಂಟ್ ಮಾಡ್ತಾ ಇದ್ದಾರೆ. ರಂಗನಾಯಕ ಆದಮೇಲೆ ನಾನು ಚೆನ್ನಾಗಿರೋ ಒಂದು ಸಿನಿಮಾ ನೋಡ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ಇಟ್ ಈಸ್ ವೆರಿ ಹ್ಯೂಜ್ ಕಾಂಪ್ಲಿಮೆಂಟ್ ಮ್ಯಾಮ್. ಪುಟ್ಟಣ್ಣ ಕಣಗಾಲ್ ಸರ್ ಎಕ್ಸ್ಪೆರಿಮೆಂಟ್ ಮೂವಿಗಳು ಮಾಡಿದ್ಮೇಲೆ ಬೇರೆಯವರು ಕಮ್ಮಿ ಮ್ಯಾಮ್, ವಿರಳ. ಬಟ್ ನಮ್ಮ ಇಡೀ ತಂಡ ನಾವು ಮಾಡಿದ್ದೀವಿ ಅನ್ನೋದು ಹೆಮ್ಮೆ ಇದೆ ಮ್ಯಾಮ್. ಆ್ಯಂಡ್ ನಮ್ಮ ಮೂವಿನಲ್ಲಿ ಕೆಲಸ ಮಾಡಿದ ಎಲ್ಲ ಆ್ಯಕ್ಟ್ರೆಸ್ಗಳಿಗೂ ಧನ್ಯವಾದಗಳು. ನಮ್ಮ ಏನು ಸೆಟ್ ಏನಿದೆ, ನಮ್ಮ ಏನು ಪ್ರೊಡಕ್ಷನ್ ವ್ಯಾಲ್ಯೂ ಏನಿದೆ, ಅದಕ್ಕೆಲ್ಲ ಅವರು ಹೊಂದ್ಕೊಂಡು ಕೆಲಸ ಮಾಡಿದರು. ಆ್ಯಂಡ್ ಐ ಆಮ್ ಥ್ಯಾಂಕ್ಫುಲ್ ಟು ಆಲ್ ದ ಆರ್ಟಿಸ್ಟ್ ಹೂ ವರ್ಕ್ ಫಾರ್ ಅವರ್ ಮೂವಿ. ಆ್ಯಂಡ್ ಟೆಕ್ನಿಷಿಯನ್ಸ್ಗೆಲ್ರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಹೋಪ್ಫುಲಿ ಮ್ಯಾಮ್ ನಮ್ದೇನಿದೆ ಒಂದು 25 ದಿನ ಬೆಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತ ಭಾವಿಸ್ತೀನಿ. ಎಲ್ಲರೂ ಸಿಗೋಣ ಮ್ಯಾಮ್ ಅನ್ಸಲ್ಲ. ಇವಾಗ ಸಿನಿಮಾ ಮಾಡಿದ್ರೆ ಕಂಪ್ಲೀಟ್ ಲಾಸು ಅಂತ ಹೇಳ್ತಾರೆ, ನಿಮ್ಮ ಪ್ರಕಾರ ನೀವೇನು ಹೇಳ್ತೀರ? ಅದು ನಿಜ ಮ್ಯಾಮ್, ಒಪ್ತೀನಿ 100ಕ್ಕೆ 100 ಸತ್ಯ. ಅಂದರೆ ಹೋಟೆಲ್ಗೆ ಹಾಕಿದ್ರೆ ದುಡ್ಡು ಬರುತ್ತೆ ಮ್ಯಾಮ್, ಸ್ಟಾಕ್ ಮಾರ್ಕೆಟಲ್ಲಿ ಹಾಕಿದ್ರೂ ದುಡ್ಡು ಬರುತ್ತೆ, ಅಂದರೆ ಅದ್ರ ಗ್ರಾಮರ್ ಗೊತ್ತಿರಬೇಕು. ಬಟ್ ಸಿನಿಮಾಗೆ ಗ್ರಾಮರ್ ಇಲ್ಲ ಮ್ಯಾಮ್. ಅಂದರೆ ನಮ್ಮದು ಮೂವಿಗೆ ರಿಲೀಸ್ ಆಗೋಕ್ಕಿಂತ ಮುಂಚೆ ಈ ಮೂವಿ ಯಾರೂ ನೋಡಲ್ಲ ಅಂತ ಮ್ಯಾಮ್ ಔಟ್ ಆಫ್ 100% ಒಂದು 80% ನೆಗೆಟಿವ್ ರಿವ್ಯೂಸ್ ಬಂದಿತ್ತು. ನಮ್ಮ ಮೂವಿಗೆ ಒಂದು 100 ಜನ ನೋಡಲ್ಲ ಅಂತ ರಿವ್ಯೂ ಬಂದಿತ್ತು. ಟೋಟಲಿ ಕಾಂಟ್ರಾಸ್ಟು ಔಟ್ಪುಟ್ಟು, ಅಂದರೆ ನಾವೇನು ಫುಟ್ಫಾಲ್ ನೋಡ್ತಾ ಇದ್ದೀವಲ್ಲ ವರ್ಲ್ಡಲ್ಲೇ. ಸಿನಿಮಾ ಈಸ್ ದ ಓನ್ಲಿ ಫೀಲ್ಡ್ ವಿ ಕೆನಾಟ್ ಪ್ರಿಡಿಕ್ಟ್ ದ ಬಿಸ್ನೆಸ್. ಬಿಸ್ನೆಸ್ ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ, ಯಾಕಂದರೆ ಜನ ಯಾವ ಮೂವಿನ ಸ್ವೀಕಾರ ಮಾಡ್ತಾರೆ ಅನ್ನೋದು ಅದು ಪ್ರಿಡಿಕ್ಟ್ ಮಾಡೋಕ್ಕಾಗಲ್ಲ ಮ್ಯಾಮ್. ಯಾಕಂದರೆ 10 ಕೋಟಿ ಜನ ಎಲ್ಲ ಸೇಮ್ ಥಿಂಕ್ ಮಾಡಲ್ಲ. ಎಲ್ಲರದ್ದು ಪರ್ಮ್ಯುಟೇಷನ್ ಕಾಂಬಿನೇಷನ್ ಮಾಡಿದ್ರೆ ಅದು ಇನ್ನೂ ಇನ್ಫಿನಿಟಿ ಲೆವೆಲ್ಗೆ ಹೋಗುತ್ತೆ. ಎಲ್ರಿಗೂ ನಾವು ಸ್ಯಾಟಿಸ್ಫೈ ಮಾಡೋಕ್ಕಾಗಲ್ಲ. ಆ ಜನರಿಗೆ ನಮ್ಮ ಮೂವಿ ಇಷ್ಟ ಆಗಿದೆ ಅಂತಂದರೆ ವಿ ಆರ್ ರಿಯಲಿ ಥ್ಯಾಂಕ್ಫುಲ್ ಮ್ಯಾಮ್. ಇವಾಗ ಆಲ್ರೆಡಿ ಒಂದು ಸಿನಿಮಾ ಮಾಡಿ ಲಾಸ್ ಆಗಿಬಿಟ್ಟಿರ್ತಾರೆ, ಇವಾಗ ಇದಕ್ಕೂ ದುಡ್ಡು ಹಾಕಿ ನೀವು ಲಾಸ್ ಆಗಿರೋದನ್ನೆಲ್ಲ ದುಡ್ಡನ್ನು ತಗೊಳ್ಬೋದು ಅಂತ ನಂಬಿಕೆನೆಲ್ಲ ಹುಟ್ಟಿಸ್ತಾರೆ, ಅದು ನಿಜವಾಗ್ಲೂ ಸಾಧ್ಯ ಆಗುತ್ತಾ? ಮ್ಯಾಮ್ ಫಸ್ಟ್ ಆಫ್ ಆಲ್ ನಮ್ಮ ಕೈಲಿ ಆಗ್ತಿತ್ತಂದ್ರೆ ಮಾಡಬೇಕು ಮ್ಯಾಮ್, ನಮ್ಮ ಕೈಲಿ ಆಗಲಿಲ್ಲ ಅಂದ್ರೆ ಮಾಡಕ್ಕೆ ಹೋಗಬಾರ್ದು. ಮತ್ತೆ ನಮ್ಮ ಕೈಲೂ ಎಲ್ಲ ಅಮೌಂಟ್ ಹೊಂದ್ಸೋಕ್ಕಾಗತ್ತೆ ಅಂತಲೇ ಇಲ್ಲ, ಒಂದಿಷ್ಟು ಹೆಲ್ಪ್ ತೊಗೋಬೇಕಾಗತ್ತೆ ಈ ಫೀಲ್ಡಲ್ಲಿ, ಎಸ್ಪೆಷಲಿ ಹೆಲ್ಪ್ ತೊಗೊಳ್ಬೇಕಾಗತ್ತೆ. ಅದಂದರೆ ಅದು ತೊಗೊಳ್ಳೋ ಹೆಲ್ಪು ನಿಮಗೆ ನಾಳೆ ಬೇರ್ ಮಾಡೋಕ್ಕಾಗತ್ತಾ ಅನ್ನೋ ಒಂದು ಆ ಕ್ಯಾಲ್ಕುಲೇಷನ್ ನಿಮ್ಗಿರ್ಬೇಕು. ಸುಮ್ಮನೆ ಏನೋ ಒಂದು ಸಾಲ ಮಾಡಿ 2 ಕೋಟಿ 3 ಕೋಟಿ ಸಾಲ ಮಾಡಿ 10 ಕೋಟಿ ಮಾಡ್ತೀನಿ ಹಂಗೆಲ್ಲ ಮಾಡೋಕೆ ಹೋಗೋದು, ಯಾಕಂದರೆ 1 ಕೋಟಿ ದುಡಿಯೋದು ಅಷ್ಟು ಈಸಿ ಇರಲ್ಲ ಮ್ಯಾಮ್. ಅಂದರೆ ಮಿನಿಮಮ್ ಲೀಸ್ಟ್ ಮಿನಿಮಮ್ ಅಂದರೆ ಈಗಿನ ಕಾಲಕ್ಕೆ ಒಂದು 2.5-3 ಕೋಟಿ ಮೇಲೆ ಸಿನಿಮಾಗೆ ಬಜೆಟಿಂಗ್ ಆಗುತ್ತೆ ಮಿನಿಮಮ್ಮು. ಬಟ್ ಸಾಲ ಮಾಡಿ ಸಿನಿಮಾ ಮಾಡಿಬಿಡಿ. ಆ್ಯಂಡ್ ಆದಷ್ಟು ಸಣ್ಣ ಸಣ್ಣ ಶಾರ್ಟ್ ಮೂವಿಗಳಿಂದ ಕೆಲಸ ಸ್ಟಾರ್ಟ್ ಮಾಡಿ ಅಂತ ಹೇಳಕ್ಕೆ ಬಯಸ್ತೀನಿ. ಅಂದರೆ ನಿಮ್ಮದು ವರ್ಕ್ ಕಾಣಿಸುತ್ತೆ ಇಂಟರ್ನೆಟ್ಟಲ್ಲಿ, ಕೆಲಸಗಳು ಕೊಡ್ತಾರೆ. ಆ್ಯಂಡ್ ಶಾರ್ಟ್ ಮೂವಿಗಳು ಮಾಡಿದ್ರೆ ತಪ್ಪುಗಳು ಗೊತ್ತಾಗುತ್ತೆ. ಆ್ಯಂಡ್ ಇಲ್ಲಿ ಕ್ಯಾಲ್ಕುಲೇಟೆಡ್ ಅಮೌಂಟ್ ಇರುತ್ತೆ, ಇದು ಬೇರು ಮಾಡ್ಕೋಬೋದು. ದುಡಿದ ಅಮೌಂಟ್ ಇರ್ಬೋದು, ಒಂದು 50,000 ಇಂದ 1 ಲಕ್ಷ 2 ಲಕ್ಷ 3 ಲಕ್ಷ ಬೇರು ಮಾಡ್ಕೋಬೋದು ಈ ಫೀಲ್ಡಲ್ಲಿ. ಬಟ್ 30 ಲಕ್ಷ 3 ಕೋಟಿ ಅವೆಲ್ಲ ಬೇರು ಮಾಡೋಕ್ಕಾಗಲ್ಲ. ಸೊ ವಾಟ್ ಐ ಇನ್ಸಿಸ್ಟ್ ಈಸ್ ಇಫ್ ಯು ವಾಂಟ್ ಟು ಬಿಕಮ್ ಎ ಗುಡ್ ಫಿಲ್ಮ್ ಮೇಕರ್, ಸ್ಟಾರ್ಟ್ ಮೇಕಿಂಗ್ ಶಾರ್ಟ್ ಮೂವೀಸ್, ಶೋಕೇಸ್ ಯುವರ್ ಟ್ಯಾಲೆಂಟ್ ಇನ್ ಇಂಟರ್ನೆಟ್, ಅದು ಇಷ್ಟಪಟ್ಟು ನಿಮಗೆ ಕೆಲಸ ಕೊಡ್ತಾರೆ ಅಂತ ಹೇಳಕ್ ಬಯಸ್ತೀನಿ. ಎಸ್, ಕನ್ನಡ ಇಂಡಸ್ಟ್ರಿಗೆ ಒಂದು ಒಳ್ಳೆ ಸಿನಿಮಾನ ಕೊಟ್ಟಿದ್ದೀರಾ, ನಿಮಗೆ ಇನ್ನು ಮುಂದಿನ ದಿನಗಳಲ್ಲಿ ನಿಮ್ಮಿಂದ ಒಳ್ಳೆ ಒಳ್ಳೆ ಸಿನಿಮಾಗಳು ಕನ್ನಡ ಇಂಡಸ್ಟ್ರಿಗೆ ಬರಲಿ ಅಂತ ನಿಮಗೆ ಆಲ್ ದ ಬೆಸ್ಟ್ ಹೇಳ್ತೀವಿ.
ನೀವು ಏನಾದರೂ ಹೇಳೋದಾಗಿದ್ರೆ ಕೊನೆಯದಾಗಿ. ಥ್ಯಾಂಕ್ ಯು ಸೋ ಮಚ್ ಅಶ್ವಿನಿ ಅವರೇ, ಅವಾಗಿಂದ ಒಂದು 2 ಅವರ್ಸಿಂದ ಇಂಟರ್ವ್ಯೂ ಮಾಡ್ತಾ ಇದ್ದೀರ, ಫ್ಲಾಲೆಸ್ ಆಗಿ ನೀವು ನನ್ನ ಜೊತೆ ಮಾತಾಡ್ತಾ ಇದ್ದೀರ. ಬಟ್ ಥ್ಯಾಂಕ್ ಯು ಸೋ ಮಚ್ ನಿಮಗೆ ಆ್ಯಂಡ್ ಕಿರಣ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್, ಆ್ಯಂಡ್ ವಸಂತ್ ಸರಿಗೆ ಥ್ಯಾಂಕ್ ಯು ಸೋ ಮಚ್, ಮತ್ತು ವಿಶ್ವಾಸ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಇವತ್ತಿನ ದಿನ ನಿಮ್ಮ ಸಮಯ ಕೊಟ್ಟು ನಮ್ಮ ಇಂಟರ್ವ್ಯೂ ಮಾಡಿದ್ದಕ್ಕೆ, ಐ ಹೋಪ್ ಕನ್ನಡ ಆಡಿಯನ್ಸ್ ಏನಿದ್ರೆ ಕರ್ನಾಟಕದ ಕಾರ್ನರ್ ಕಾರ್ನರ್ಗೆ ಇದು ವಿಡಿಯೋ ಹೋಗುತ್ತೆ. ಇದು ಅಂದರೆ ಫಿಲ್ಮಲ್ಲಿ ಆಸಕ್ತಿ ಇರೋರು ಯಾರಿದ್ರ ದಯಮಾಡಿ ಇಂಟರ್ವ್ಯೂನ ಫುಲ್ ನೋಡಿ. ಅಂದರೆ ಏನಂತಾರೆ, ಚಟಕ್ಕೆ ಫಿಲ್ಮ್ ಮಾಡೋಕ್ಕೆ ಬರಬೇಡಿ. ಆಸೆ ಇತ್ತಂದ್ರೆ 100% ಎಫರ್ಟ್ ಹಾಕ್ಬೇಕು, ಅನ್ನ ಇಲ್ಲಾಂದ್ರೂ ಕೆಲಸ ಮಾಡಬೇಕು. ಅದು ಒಂದಿನ ನಾಳೆ ಅನ್ನ ಸಿಗುತ್ತೆ ಅಂತ ಹೇಳಕ್ಕೆ ಬಯಸ್ತೀನಿ. ಆ್ಯಂಡ್ ಹೋಪ್ಫುಲ್ಲಿ ನಮ್ಮ ಬ್ಲಿಂಕ್ ಸಿನಿಮಾ ಕರ್ನಾಟಕದಾದ್ಯಂತ ಮುಂದಿನ ದಿನಗಳಲ್ಲಿ ಚೆನ್ನಾಗುತ್ತೆ ಅಂತ ಭಾವಿಸ್ತೀನಿ. ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮ್ಮ ಉದ್ದೇಶನೂ ಕೂಡ ಒಳ್ಳೆ ಸಿನಿಮಾಗಳು ಗೆಲ್ಲಬೇಕು ಅಂತ. ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಅಶ್ವಿನ್. ಥ್ಯಾಂಕ್ ಯು. SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.